ದೇವರ ಮಕ್ಕಳಿರ ಇದಿನ ಒಂದು ಪ್ರಾಮುಖ್ಯವಾದಂಥ ಅಂಶವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ ಏಸು ಕ್ರಿಸ್ತರನ್ನು ಯಾಕೆ ಹಿಂಬಾಲಿಸಬೇಕು ಎಂಬುವಂಥ ಅಂಶವನ್ನು ಪ್ರೇರೆ ಪರಿಶುದ್ಧ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಮಾತುಗಳು ವಜ್ರಗಳಿಗಿಂತ ಶ್ರೇಷ್ಠವಾದಂಥ ವಾಕ್ಯಗಳು ಈ ಪ್ರಪಂಚ ದೇಶದಲ್ಲಿ ಯಾವುದಾದ್ರೂ ಶ್ರೇಷ್ಠ ವಸ್ತುಗಳು ಇದೆಯಂತ ಒಂದು ಸಾರಿ ನೀವು ಅಂದ್ಕೊಂಡ್ರೆ ಅವು ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ದೇವರ ವಾಕ್ಯಗಳು ಕ್ರೈಸ್ತರ ಸಮಾಜದಲ್ಲಿ ಆಗಿರ್ಬೋದು ಇಲ್ಲ ಅನ್ಯರೂ ಆಗಿರ್ಬೋದು ಅನ್ಯರು ಅಂದರೆ ಹೊಸ್ತಾಗಿ ದೇವರನ್ನು ನಂಬುವುದಕ್ಕೆ ಇಲ್ಲ ಏಸು ಕ್ರಿಸ್ತರನ್ನು ನಂಬುವುದಕ್ಕೆ ಬರ್ತಾ ಇರ್ತಾರೆ ನೋಡಿ ಅವರಾಗಿರ್ಬೋದು ಎಲ್ಲರೂ ಏಸು ಕ್ರಿಸ್ತರನ್ನು ಯಾಕೆ ಹಿಂಬಾಲಿಸ್ತಾ ಇದ್ದಾರೆ ಎಂದು ಒಂದು ಸಾರಿ ಪರಿಶೋಧನೆ ಮಾಡಬೇಕು ಯಾಕೆ ಇವರು ಹಿಂಬಾಲಿಸ್ತಾ ಇದ್ದಾರೆ ನಾವು ಯಾಕೆ ಏಸು ಕ್ರಿಸ್ತರನ್ನು ಹಿಂಬಾಲಿಸಬೇಕು ಅಂತ ನೋಡುವಾಗ ವಾಕ್ಯದ ಮೂಲಕ ಈ ದಿನ ತಿಳ್ಕೊಳ್ಳೋಣ ಪ್ರಿಯರೇ ಪ್ರಪಂಚ ದೇಶದಲ್ಲಿ ಕ್ರೈಸ್ತರು ಸುಮಾರು ಮುನ್ನೂರ ಐವತ್ತು ಕೋಟಿ ಮಂದಿ ಕ್ರೈಸ್ತರಿದ್ದಾರೆ ಎಲ್ಲರನ್ನು ಕುರಿತು ಒಂದು ಸಾರಿ ಯೋಚನೆ ಮಾಡಿ ಎಲ್ಲರ ಆಲೋಚನೆಗಳು ಅವರ ಕ್ರಿಯೆಗಳು ಅವರ ಕೆಲಸಗಳು ಹೇಗಿವೆ ಏಸು ಕ್ರಿಸ್ತರ ಬಳಿಯಲ್ಲಿ ಬಂದಾಗ ಯಾವ ಉದ್ದೇಶದಿಂದ ಪ್ರಾರ್ಥನೆಗೆ ಬಂದಿದ್ದಾರೆ ಅವರ ಯೋಜನೆ ಏನಾಗಿದೆ ದೇವರ ವಿಷಯದಲ್ಲಿ ಯಾಕೆ ಹಿಂಬಾಲಿಸ್ತಾ ಇದ್ದಾರೆ ಒಂದು ವಚನವನ್ನು ಓದಿಕೊಂಡು ಅಂಶದೊಳಗಡೆ ಹೋಗೋಣ ಪ್ರಿಯರೇ ಎರಡನೇ ಕೋರಂತದವರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಐದನೇ ವಚನ ಹದಿಮೂರು ಐದು ಕ್ರೈಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ ಸಾಕು ಪ್ರಿಯರೇ ದೇವರ ವಚನಗಳನ್ನು ಕೇಳುವಾಗ ಓದುವಾಗ ದೇವರಿಗೆ ಸಮಯ ಕೊಟ್ಟು ಬೈಬಲ್ ಮುಂದೆ ಇಟ್ಟುಕೊಂಡು ದೇವರ ವಾಕ್ಯಗಳನ್ನು ಕೇಳಬೇಕು ಏಕಾಗ್ರತೆ ಇರಬೇಕು ದೇವರ ಧ್ಯಾನದಲ್ಲಿರಬೇಕು ಏಕಾಗ್ರತೆ ಎಂದರೆ ನಿಮ್ಮ ಹೃದಯದಲ್ಲಿ ಬೇರೆ ಆಲೋಚನೆಗಳು ಇರಕೂಡ್ದು ಏನೋ ಕೆಲಸ ಮಾಡಿಕೊಂಡು ಇಲ್ಲ ಏನೋ ಆಲೋಚನೆಯಲ್ಲಿ ಇದ್ದುಕೊಂಡು ಯಾರೊಟ್ಟಿಗೋ ಮಾತಾಡಿಕೊಂಡು ವಚನಗಳನ್ನು ಕೇಳಿದ್ರೆ ಆ ವಚನಗಳು ನಿಮ್ಮ ಹೃದಯದಲ್ಲಿ ನಾಟೋದಿಲ್ಲ ಆ ವಚನಗಳು ನಿಮಗೆ ಅರ್ಥ ಆಗೋದಿಲ್ಲ ಅರ್ಥ ಮಾಡಿಕೊಳ್ಬೇಕಾದ್ರೆ ನಮಗೆ ಪರಿಶೋಧನೆ ಅನ್ನೋದು ಮುಖ್ಯ ಇಲ್ಲಿ ಅಪೋಸ್ತಲ್ನಾಗಿರುವಂಥ ಪೌಲನ್ನು ಹೇಳುವಂಥ ಮಾತು ಗಮನಿಸಬೇಕು ಕ್ರೈಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ ಏನ್ರಿ ನಾವು ಆರೋಗ್ಯವಾಗಿ ಇದ್ದೀವೋ ಇಲ್ವೋ ಎಂದು ಯಾರು ಪರಿಶೋಧನೆ ಮಾಡ್ತಾರೆ ಪರೀಕ್ಷಿಸ್ತಾರೆ ನಾವು ನಮ್ಮ ದೇಹದಲ್ಲಿ ಆರೋಗ್ಯ ಇದೆಯೋ ಇಲ್ಲವೋ ಎಂದು ಯಾರು ಪರಿಚಯಿಸ್ತಾರೆ ವೈದ್ಯರು ಹೌದಲ್ವ ವೈದ್ಯರು ಪರೀಕ್ಷೆ ಮಾಡ್ತಾರೆ ಏನನ್ನು ಪರೀಕ್ಷೆ ಮಾಡ್ತಾರೆ ಬ್ಲಡ್ ಆಗಿರ್ಬೋದು ಯೂರಿನ್ ಆಗಿರ್ಬೋದು ಇಲ್ಲ ಬೌನ್ ಆಗಿರ್ಬೋದು ಇಲ್ಲ ಮಾಂಸ ಆಗಿರ್ಬೋದು ಇಲ್ಲ ದೇಹವನ್ನು ಸ್ಕ್ಯಾನ್ ಮಾಡಿ ಪರಿಶೋಧನೆ ಮಾಡ್ತಾರೆ ಓ ಇಂಥ ರೋಗ ಇದೆ ಇವ್ರಿಗೆ ಯಾವ ಕಾಯಿಲೆ ಇಲ್ಲ ಇಂಥ ಕಾಯಿಲೆ ಇದೆ ಯಾವ ರೀತಿ ಹೇಳ್ತಾರೆ ಪರೀಕ್ಷೆ ಮಾಡಿ ವೈದ್ಯರು ಹೇಳುವಂಥ ಮಾತು ಅಂದರೆ ನಮ್ಮ ದೇಹವನ್ನು ಕುರಿತು ಇನ್ನೊಬ್ಬರು ಪರೀಕ್ಷೆ ಮಾಡ್ತಾರೆ ನಾವು ಆರೋಗ್ಯವಾಗಿ ಇದ್ದೀವೋ ಇಲ್ವೋ ರೋಗದಿಂದ ಇದ್ದೀವೋ ಎಂದು ವೈದ್ಯರು ನಮ್ಮ ದೇಹದಲ್ಲಿ ಇರುವಂಥ ರಕ್ತವನ್ನಾಗಿರ್ಬೋದು ಇಲ್ಲ ಮೂತ್ರವನ್ನು ಆಗಿರ್ಬೋದು ಇಲ್ಲ ಮಾಂಸವನ್ನು ಇಲ್ಲದಿದ್ದರೆ ಎಲುಬನ್ನು ಆಗಿರ್ಬೋದು ಇದರಲ್ಲಿ ಯಾವುದೋ ಒಂದು ತೆಗೆದುಕೊಂಡು ಪರಿಶೋಧನೆ ಮಾಡಿದಾಗ ನಮ್ಮ ದೇಹವು ಆರೋಗ್ಯವಾಗಿದ್ದೀಯೋ ಇಲ್ಲವೋ ಎಂದು ಗೊತ್ತಾಗುತ್ತೆ ಇಲ್ಲಿ ದೇವರು ಅಪೋಸ್ತನಾಗಿರುವಂಥ ಪೌಲನ ಮೂಲಕ ಹೇಳುವಂಥ ಮಾತೇನು ನೀವು ಕ್ರೈಸ್ತನ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳ್ರಿ ಪರಿಶೋಧನೆ ಮಾಡಿಕೊಡ್ರಿ ನಿಮ್ಮನ್ನು ನೀವೇ ನಿಮ್ಮನ್ನು ನೀವೇ ಪರಿಶೋಧಿಸಿಕೊಳ್ಬೇಕಾ ಹೌದು ಪ್ರಿಯರೇ ನಮ್ಮ ದೇಹದಲ್ಲಿ ರೋಗ ಇದೆಯೋ ಇಲ್ವೋ ಎಂದು ವೈದ್ಯರು ಪರೀಕ್ಷೆ ಮಾಡ್ತಾರೆ ನಾವು ದೇವರಲ್ಲಿ ಇದ್ದೀವೋ ಇಲ್ವೋ ಎಂದು ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಕೊಳ್ಬೇಕು ನಾವು ಏನು ಕಲ್ತ್ಕೊಂಡಿದ್ದೀವಿ ಅಂತ ನೋಡುವಾಗ ಇನ್ನೊಬ್ಬರನ್ನ ಪರೀಕ್ಷೆ ಮಾಡ್ತೀವಿ ಅವ್ರ ಭಕ್ತಿಯಲ್ಲಿ ಇದ್ದಾರೋ ಇಲ್ಲವೋ ಅವರು ಕ್ರಿಸ್ತನ ಮಾರ್ಗದಲ್ಲಿ ನಡೀತಾ ಇದ್ದಾರೋ ಇಲ್ಲವೋ ಅವರು ವಾಕ್ಯದ ಪ್ರಕಾರ ನಡೀತಾ ಇದ್ದಾರೋ ಇಲ್ಲವೋ ಎಂದು ಇನ್ನೊಬ್ಬರನ್ನು ಕುರಿತು ಪರಿಶೋಧನೆ ಮಾಡ್ತಾ ಇದ್ವಿ ಇನ್ನೊಬ್ಬರ ಬಗ್ಗೆ ಪರಿಶೋಧನೆ ಮಾಡಿದರೆ ಏನು ಪ್ರಯೋಜನ ಇದೆ ನಿಮಗೆ ಪ್ರಯೋಜನೆ ಆಗಬೇಕಾದರೆ ನಿಮ್ಮನ್ನು ಕುರಿತು ನೀವು ಪರೀಕ್ಷೆ ಮಾಡ್ಕೊಳ್ಬೇಕು ಇನ್ನೊಬ್ಬರನ್ನು ಕುರಿತು ಪರೀಕ್ಷೆ ಮಾಡೋದು ಕಲ್ತಿದ್ದೀವಿ ನಾವು ಇನ್ನೊಬ್ಬರ ತಪ್ಪುಗಳನ್ನು ಕುರಿತು ಹುಡುಕೋದನ್ನು ಕಲ್ತಿದ್ದೀವಿ ನಾವು ತಪ್ಪು ಇದ್ದೀವಿ ಅಂದರೆ ನಮ್ಮ ಜೀವಿತವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಬದುಕುಗಳನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ಪ್ರಿಯರಾದ ದೇವ್ರ ಮಕ್ಕಳಿರ ಪ್ರಪಂಚ ದೇಶದಲ್ಲಿರುವಂಥ ಮನುಷ್ಯರನ್ನು ಗಮನಿಸಿರಿ ಮನುಷ್ಯ ಇನ್ನೊಬ್ಬರನ್ನು ಪರಿಶೋಧನೆ ಇದ್ದಾನೆ ಇನ್ನೊಬ್ಬರನ್ನು ಯಾಕೆ ಪರಿಶೋಧನೆ ಒಂದು ವೇಳೆ ಚಿಂತೆ ಮಾಡಿದರೆ ಅವರಿಗೆ ಒಳ್ಳೆಯದನ್ನು ಮಾಡೋದಕ್ಕೆ ಪರಿಶೋಧನೆ ಮಾಡಬೇಕೇ ವಿನಃ ಇನ್ನೊಬ್ಬರ ವಿಷಯದಲ್ಲಿ ಒಂದು ವೇಳೆ ಆಲೋಚನೆ ಮಾಡಿದ್ರೆ ಅವರಿಗೆ ಒಳ್ಳೆಯದನ್ನು ಮಾಡಬೇಕು ನೀನು ನೀನು ದೇವರ ಮಗನಲ್ವಾ ನೀನು ದೇವರ ಭಕ್ತನಲ್ವಾ ನೀನು ದೇವರ ಸೇವಕನಲ್ವಾ ನೀನು ದೇವರ ವಾಕ್ಯವನ್ನು ತಿಳಿದೋನಲ್ವಾ ದೇವರ ವಾಕ್ಯವನ್ನು ತಿಳಿದಿರುವಂಥ ನೀನು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡುವಾಗ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಬೇಕೆ ವಿನಃ ಇನ್ನೊಬ್ಬರಿಗೆ ಅನ್ಯಾಯ ಮಾಡುವಂಥದ್ದಲ್ಲ ಇನ್ನೊಬ್ಬರ ಪಾಪಗಳನ್ನು ಎದುರು ನೋಡುವಂಥದ್ದು ಅಲ್ಲ ಇನ್ನೊಬ್ಬರನ್ನು ತಪ್ಪಿನಲ್ಲಿ ಸಿಕ್ಕಾಕ್ಸುವಳದೂ ಅಲ್ಲ ನಿನ್ನ ಬಗ್ಗೆ ಯೋಚನೆ ಮಾಡು ದೇವರು ಹೇಳುವಂಥ ಮಾತೇನೆಂದರೆ ಓ ಕ್ರೈಸ್ತರೇ ನನ್ನ ಮಕ್ಕಳೆಂದು ಎಂದು ಕರೆಯಲ್ಪಡುತ್ತಿರುವಂಥ ಕ್ರೈಸ್ತರೇ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡಿ ನೀವು ಭಕ್ತಿಯಲ್ಲಿ ಇದ್ದೀರೋ ಇಲ್ಲವೋ ಎಂದು ಪರೀಕ್ಷಿಸಿ ತಿಳಿದುಕೊಳ್ಳಿ ಪರೀಕ್ಷಿಸಬೇಕಂದ್ರೆ ಬೈಬಲನ್ನು ಮುಂದೆ ಇಟ್ಟುಕೊಂಡು ಈ ವಚನಗಳನ್ನು ಧ್ಯಾನಿಸಿಕೊಂಡು ಈ ವಾಕ್ಯದ ಪ್ರಕಾರ ನಾನು ಇದ್ದೀನಾ ಇಲ್ವಾ ವಾಕ್ಯದ ಪ್ರಕಾರ ನಾನು ಮಾತನಾಡ್ತಾ ಇದ್ದೀನಾ ಇಲ್ವಾ ವಾಕ್ಯದ ಪ್ರಕಾರ ನನ್ನ ಜೀವಿತ ಇದೆಯಾ ಇಲ್ವಾ ಎಂದು ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಬೇಕು ನಮ್ಮನ್ನು ನಾವು ಪರೀಕ್ಷಿಸ್ಕೊಳ್ಬೇಕು ಇದನ್ನು ಯಾರು ಮಾಡ್ತಾ ಇದ್ದಾರೆ ಪ್ರಿಯರೇ ಚಿಕ್ಕ ವಿಶ್ವಾಸಿಗಳು ಮಾಡ್ತಾ ಇದ್ದಾರಾ ಇಲ್ಲ ಸಭೆಯಲ್ಲಿ ಹಿರಿಯರು ಮಾಡ್ತಾ ಇದ್ದಾರಾ ಅಥವಾ ಸಭೆ ಬೋಧಕರು ಮಾಡ್ತಾ ಇದ್ದಾರಾ ಸಭೆ ಬೋಧಕರು ಇನ್ನೊಬ್ಬರ ಬಗ್ಗೆ ಸಭೆ ಹಿರಿಯರು ಇನ್ನೊಬ್ಬರ ಬಗ್ಗೆ ಸಭೆಯಲ್ಲಿ ಇರುವಂಥ ವಿಶ್ವಾಸಿಗಳು ಇನ್ನೊಬ್ಬರ ಬಗ್ಗೆ ಪರಿಶೋಧನೆ ಇನ್ನೊಬ್ಬರ ಬಗ್ಗೆ ಪರಿಶೋಧನೆ ಏನ್ರಿ ನೀವು ಹಾಳಾಗ್ತಾ ಇದ್ದೀರ ಪ್ರಿಯರೇ ಈ ರೀತಿ ಯಾರ್ಯಾರು ನೋಡ್ತಾ ಇದ್ದಾರೋ ಅಂದರೆ ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ತಪ್ಪುಗಳನ್ನು ಇಲ್ಲಾಂದರೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಅವರು ಹಾಳಾಗ್ತಾರೆ ಮೊದಲನೇದಾಗಿ ನಮ್ಮ ಜೀವಿತವನ್ನು ಸರಿಪಡಿಸ್ಕೊಳ್ಬೇಕು ದೇವರು ನಮ್ಮನ್ನು ಮೆಚ್ಚಬೇಕು ದೇವರು ನಮ್ಮನ್ನು ಇಷ್ಟಪಡಬೇಕು ದೇವರು ನಮ್ಮನ್ನು ನೋಡಿ ಸಂತೋಷ ಪಡಬೇಕು ಅಂದರೆ ಮೊದಲನೇದಾಗಿ ನಾವು ಪರಿಶುದ್ಧರಾಗಿರಬೇಕು ನಾವು ನೀತಿವಂತರಾಗಿರಬೇಕು ನಾವು ಭಕ್ತರಾಗಿ ಕಾಣಬೇಕು ಕಪಟ ಹೊಟ್ಟೆ ಕಿಚ್ಚು ವೇಷಧಾರಣೆ ಅಸೂಯೆ ಮಸ್ತರ ಇವೆಲ್ಲ ತುಂಬಿಸ್ಕೊಂಡು ನಾವು ಪ್ರಾರ್ಥನೆಗೆ ಹೋದರೆ ಇವೆಲ್ಲ ತುಂಬಿಸ್ಕೊಂಡು ನಾವು ಹಾಡನ್ನು ಹಾಡಿದರೆ ಇವೆಲ್ಲ ತುಂಬಿಸ್ಕೊಂಡು ದೇವರ ವಚನಗಳನ್ನು ಓದಿದರೆ ಏನು ರೀ ಅರ್ಥ ಆಗುತ್ತೆ ದೇವರು ಮೆಚ್ಕೊಳ್ತಾರಾ ಅಮ್ಮ ದೇವ್ರು ಮೆಚ್ಚುತ್ತಾನಾ ಇಲ್ಲ ಅದಕ್ಕೆ ಮಾನವ ಸಮಾಜದಲ್ಲಿ ಕ್ರೈಸ್ತರ ಸಮಾಜದಲ್ಲಿ ಯಾವ ರೀತಿ ಇದ್ದಾರಂತೂ ನೋಡುವಾಗ ಏಸು ಕ್ರೀಸ್ತರನ್ನು ಯಾವ ರೀತಿ ಹಿಂಬಾಲಿಸ್ತಾ ಇದ್ದಾರೆ ಯಾಕೆ ಹಿಂಬಾಲಿಸ್ತಾ ಇದ್ದಾರೆ ಒಂದನೇ ಶತಮಾನದಲ್ಲಿ ನೋಡುವಾಗ ಏಸು ಕ್ರೀಸ್ತರು ಸುವಾರ್ತೆ ಮಾಡೋದಕ್ಕೆ ಬಂದಿದ್ದಾರೆ ದೇವರ ಜ್ಞಾನವನ್ನು ಸಾರೋದಕ್ಕೆ ಸರ್ವ ಮಾನವರನ್ನು ಕಾಪಾಡೋದಕ್ಕೆ ದೇವರ ಮಹಾ ಸಂಗತಿಗಳನ್ನು ತಿಳಿಸೋದಕ್ಕೆ ಬಂದಿರುವಾಗ ಅಲ್ಲಿರುವಂಥ ಪ್ರಜೆಗಳು ಯೇಸು ಕ್ರೀಸ್ತರನ್ನು ಯಾಕೆ ಹಿಂಬಾಲಿಸಿದಾರಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ನೋಡೋಣ ರೀ ಯಾಕೆಂದರೆ ಕೆಲವು ಗ್ರೂಪ್ಗಳಿರುತ್ತೆ ರೀ ಸುಮಾರು ಏಸು ಕ್ರಿಸ್ತನನ್ನು ಹಿಂಬಾಲಿಸುವಂಥ ಗ್ರೂಪ್ಗಳಲ್ಲಿ ಸುಮಾರು ಐದು ಗ್ರೂಪ್ಗಳು ಏಸು ಕ್ರಿಸ್ತನನ್ನೇ ಹಿಂಬಾಲಿಸೋರು ಈ ಐದು ಗ್ರೂಪ್ಗಳಲ್ಲಿ ಒಂದೊಂದು ಗ್ರೂಪ್ ಯಾಕೆ ಹಿಂಬಾಲಿಸಿದೆಯೋ ಒಂದು ಸಾರಿ ನೋಡೋಣ ನಾವು ಯಾವ ಗ್ರೂಪಿನಲ್ಲಿದ್ದೀವಿ ಯಾವ ಗುಂಪಿನಲ್ಲಿದ್ದೀವಿ ಎಂದು ವಾಕ್ಯದ ಮೂಲಕ ಪರಿಶೋಧನೆ ಮಾಡೋಣ ಪ್ರಿಯರಾದ ದೇವರ ಮಕ್ಕಳಿರ ವಾಕ್ಯದ ಪ್ರಕಾರ ನಾವು ಜೀವಿಸೋಣ ಯಾಕೆಂದರೆ ಕೊನೆಯ ದಿನಗಳಲ್ಲಿದ್ದೇವೆ ಈ ಲೋಕದ ವಿಷಯದಲ್ಲಿ ನೀವು ಯೋಚನೆ ಮಾಡಿಕೊಂಡು ಈ ಲೋಕದ ರೀತಿಯಲ್ಲಿ ನೀವು ಜೀವಿಸಿದರೆ ದೇವರ ಮಕ್ಕಳಾಗೋದಿಲ್ಲ ಮತ್ತಾಯನ ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನವನ್ನು ನೋಡಿ ಪ್ರಿಯರೇ ಮತ್ತಾಯನ ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನದಿಂದ ಯೇಸು ಅದನ್ನು ಕೇಳಿ ದೋಣಿಯನ್ನು ಹತ್ತಿ ಆ ಸ್ಥಳವನ್ನು ಬಿಟ್ಟು ವಿಂಗಡವಾಗಿ ಅಡವಿಗೆ ಹೋದನು ಇದನ್ನು ಕೇಳಿದ ಜನರು ಗುಂಪು ಗುಂಪಾಗಿ ತಮ್ಮ ತಮ್ಮ ಊರುಗಳಿಂದ ಆತನ ಹಿಂದೆ ಬಂದರು ಯಾಕೆ ಬಂದಿದ್ದಾರೆ ಈ ಜನರು ಎಲ್ಲರಂತ ಒಂದು ಸಾರಿ ನೋಡುವಾಗ ಪ್ರಿಯರಾದ ದೇವರು ಮಕ್ಕಳಿರ ಅವರ ಉದ್ದೇಶ ಕೂಡ ನಮ್ಗೆ ಗೊತ್ತಾಗುತ್ತೆ ಅದಕ್ಕಿಂತ ಮೊದಲು ಕೆಳಗಡೆ ಮಾತು ಹಾಗೆ ಓದ್ಕೊಂಡು ಆತನು ಆತನೂವರೆಗೆ ಬಂದು ಬಹು ಜನರ ಗುಂಪನ್ನು ಕಂಡು ಕನಿಕರ ಪಟ್ಟು ಅವರಲ್ಲಿದ್ದ ರೋಗಗಳನ್ನು ಸ್ವಸ್ಥ ಮಾಡಿದನು ಸಂಜೆ ಆದಾಗ ಶಿಷ್ಯರ ಆತನ ಬಳಿಗೆ ಬಂದು ಇದು ಹಡವಿ ಇವತ್ತು ಹೋಯ್ತು ಈ ಗುಂಪಿಯ ಹಪ್ಪಣೆ ಕೊಡು ಅವರು ಹಳ್ಳಿ ಪಳ್ಳಿಗಳಿಗೆ ಹೋಗಿ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳಲಿ ಎಂದು ಹೇಳಲಾಗಿ ಏಸು ಅವರು ಹೋಗುವುದು ಅಗತ್ಯವಿಲ್ಲ ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಅಂದನು ಅದಕ್ಕವರು ನಮಗೆ ಇಲ್ಲಿಯ ಐದು ರೊಟ್ಟಿ ಎರಡು ಮೀನು ಒರೆತು ಮತ್ತೇನು ಇಲ್ಲ ಅನ್ನಲಾಗಿ ಆತನು ಅವುಗಳನ್ನು ಇಲ್ಲಿ ನನಗೆ ತಂದು ಕೊಡಿರಿ ಅಂದನು ಮತ್ತು ಜನರಿಗೆ ಹುಲ್ಲಿನ ಮೇಲೆ ಕೂತುಕೊಳ್ಳುವುದಕ್ಕೆ ಹೇಳಿ ಐದು ರೊಟ್ಟಿಯನ್ನು ಎರಡು ಮೀನುಗಳನ್ನು ತಕ್ಕೊಂಡು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ ರೊಟ್ಟಿಗಳನ್ನು ಮುರಿದು ಶಿಷ್ಯರ ಕಡೆಗೆ ಕೊಟ್ಟನು ಶಿಷ್ಯರು ಜನರ ಗುಂಪಿಗೆ ಕೊಟ್ಟರು ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರೂ ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ ಹನ್ನೆರಡು ಪುಟ್ಟಿಗಳು ತುಂಬಿತ್ತು ಊಟ ಮಾಡಿದವರು ಹೆಂಗಸರು ಮಕ್ಕಳು ಅಲ್ಲದೆ ಗಂಡಸರೆ ಹೆಚ್ಚು ಕಡಿಮೆ ಐದು ಸಾವಿರ ಮಂದಿ ಗಂಡಸರೆ ಎಷ್ಟು ಸಾವಿರ ಮಂದಿ ಇದ್ದಾರಂತೆ ಪ್ರೇಯರೇ ಐದು ಸಾವಿರ ಮಂದಿ ಇದ್ದಾರಂತೆ ಅಡವಿಯಲ್ಲಿ ಅರಣ್ಯದಲ್ಲಿ ಇವರೆಲ್ಲರಿಗೆ ಸುವಾರ್ತಿಯನ್ನು ಸಾರಿದ್ದಾರೆ ಯೇಸು ಕ್ರಿಸ್ತರು ದೇವರ ಜ್ಞಾನವನ್ನು ಸಾರಿದ್ದಾರೆ ಸಾರಿದ ನಂತರ ಪುರುಷರ ಸಂಖ್ಯೆ ಕೇವಲ ಪುರುಷರ ಸಂಖ್ಯೆ ಕಡಿಮೆ ಕಡಿಮೆ ಅಂದರೂ ಐದು ಸಾವಿರ ಜನ ಇದ್ದಾರಂತೆ ಇಂಚು ಮಿಂಚು ಐದು ಸಾವಿರ ಯಾರ ಸಂಖ್ಯೆ ಪುರುಷರ ಸಂಖ್ಯೆ ಪುರುಷರ ಸಂಖ್ಯೆ ಐದು ಸಾವಿರ ಜನ ಇರುವಾಗ ಇನ್ನು ಹೆಣ್ಣು ಮಕ್ಕಳಿದ್ದಾರಲ್ಲ ಸ್ತ್ರೀಯರು ಸ್ತ್ರೀಯರು ಇದ್ದಾರೆ ಚಿಕ್ಕ ಮಕ್ಕಳಿದ್ದಾರೆ ಇವರ ಸಂಖ್ಯೆ ಎಷ್ಟಿರ್ಬೋದು ಅಂದಾಜಾಗಿ ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ ಸ್ತ್ರೀಯರ ಜೊತೆಗೆ ಖಂಡಿತವಾಗಿ ಚಿಕ್ಕ ಮಕ್ಕಳು ಬರ್ತಾರಾ ಚಿಕ್ಕ ಮಕ್ಕಳು ಕೂಡ ಬರ್ತಾರೆ ಪ್ರಿಯರೇ ಚಿಕ್ಕ ಮಕ್ಕಳು ಸ್ತ್ರೀಯರು ಮತ್ತು ಸುಮಾರು ಐದು ಸಾವಿರ ಜನರು ಟೋಟಲ್ ಕಮ್ಮಿ ಕಮ್ಮಿ ಅಂದರೂ ಒಂದು ಹತ್ತು ಹನ್ನೆರಡು ಸಾವಿರ ಜನ ಇರ್ಬೋದಾ ಅಂದ ಅಂದ್ಕೊಳ್ಳೋಣ ಹದಿನೈದು ಸಾವಿರ ಇಷ್ಟು ಜನಕ್ಕೆ ಎಷ್ಟು ರೊಟ್ಟಿಗಳಿಂದ ಹಂಚಿದ್ದಾರಂತೆ ಐದು ರೊಟ್ಟಿಗಳು ಎರಡು ಮೀನುಗಳಿಂದ ಹಂಚಿದ್ದಾರಂತೆ ಅಂದರೆ ಪ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಿದ್ದಾನೆ ಪ್ರಾರ್ಥನೆ ಮಾಡಿದಾಗ ಸುಮಾರು ಸಾವಿರಾನ್ಗಟ್ಟೆ ಜನರು ಊಟ ಮಾಡಿದ್ದಾರೆ ಅರಣ್ಯದಲ್ಲಿ ಊಟ ಮಾಡಿ ತೃಪ್ತರಾಗಿದ್ದಾರೆ ತೃಪ್ತರು ತೃಪ್ತರಾದ ನಂತರ ಇನ್ನೂ ಹನ್ನೆರಡು ಪುಟ್ಟಿಗಳನ್ನು ತುಂಬಿಸಿದಾರಂತೆ ಮೀನುಗಳು ರೊಟ್ಟಿಗಳನ್ನು ಇದನ್ನೆಲ್ಲ ನೋಡಿ ಅಲ್ಲಿರುವಂಥ ಪ್ರಜೆಗಳು ಇದನ್ನೆಲ್ಲ ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ ಆಚಾರ್ಯ ಏಸು ಕ್ರಿಸ್ತನು ಶ್ರೇಷ್ಠನು ಅಂತ ಇನ್ನೊಂದು ಕಡೆ ಕೂಡ ಅದೇ ರೀತಿಯಲ್ಲಿ ನಡೆದಿದೆ ಇನ್ನೊಂದು ಕಡೆ ಪ್ರಿಯರಾದ ದೇವರು ಮಕ್ಕಳಿರ ಏಸು ಕ್ರಿಸ್ತರು ಈ ರೀತಿ ಅರಣ್ಯದಲ್ಲಿ ಸುವಾರ್ತೆ ಮಾಡುವಂಥ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿರುವಂಥ ಜನರಿಗೆ ಆಹಾರವನ್ನು ಬಳಸಿದ್ದಾನೆ ತನ್ನ ಶಿಷ್ಯರ ಮೂಲಕ ಇದನ್ನು ನೋಡಿ ಅಲ್ಲಿರುವಂಥ ಶಿಷ್ಯರು ಕೆಲವರು ಅಂದರೆ ಗುಂಪು ಗುಂಪಾಗಿ ಬಂದಿದ್ದಾರಲ್ಲ ಬಂದಿರುವಂಥ ಪ್ರಜೆಗಳು ಏನು ಆಲೋಚನೆ ಇದ್ದಾರಂತ ನೋಡುವಾಗ ಒಂದು ಸಾರಿ ಆಶ್ಚರ್ಯವಾಗುತ್ತೆ ರೀ ಯೋಹಾನನ್ನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಹದಿನೈದನೇ ವಚನ ಯೋಹಾನನ್ನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಹದಿನೈದನೇ ವಚನ ಎಂತ ಆಲೋಚನೆ ಮಾಡ್ತಾ ಇದ್ದಾರೆ ನೋಡಿ ಅವರು ಆಗ ಯೇಸು ಅವರು ಬಂದು ತನ್ನನ್ನು ಹಿಡ್ಕೊಂಡು ಹೋಗಿ ಅರಸನನ್ನಾಗಿ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ಪ್ರಿಯರೇ ಅರಸನು ಇವಾಗ ಇಸ್ರಾಲ್ ಜನಾಂಗದವರಿಗೆ ಅರಸನಿಲ್ಲ ರೀ ಯೇಸು ಕ್ರಿಸ್ತನು ಬಂದಿರುವಂಥ ಕಾಲದಲ್ಲಿ ಅರಸನಿಲ್ಲ ಯಾವ ಅಂದರೆ ಇಸ್ರಾಲ್ ಜನಾಂಗದವರಿಲ್ಲ ಮತ್ತು ಯಾರಿದ್ದಾರೆ ರೋಮಾ ಸಾಮ್ರಾಜ್ಯವನ್ನು ಆಳುವಂಥ ಅರಸರಿದ್ದಾರೆ ಹೌದಲ್ವಾ ರೋಮಾ ಸಾಮ್ರಾಜ್ಯವನ್ನು ಆಡುವಂಥ ಚಕ್ರವರ್ತಿಗಳು ಇಲ್ಲ ಅವರು ಅರಸರಿದ್ದಾರೆ ವಿನಃ ಇಸ್ರೇಲ್ ಜನಾಂಗದವರಲ್ಲಿ ಅರಸನಿಲ್ಲ ಈಗ ನಮ್ಮ ಮೊದಲು ದೊಡ್ಡ ಪ್ರವಾದಿ ಬಂದಿದ್ದಾನೆ ಒಳ್ಳೆ ವ್ಯಕ್ತಿ ಈತ ಅರಣ್ಯದಲ್ಲಿ ಹೋದರೂ ಕೂಡ ಕುಂತಲ್ಲೇ ಆಹಾರ ಬರ್ತಾ ಇದೆ ಹಬ್ಬ ಒಂದು ವೇಳೆ ಅರಸನಾಗಿ ಮಾಡಿಕೊಂಡ್ರೆ ಇವ್ರನ್ನ ಅರಸನಾಗಿ ಮಾಡಿಕೊಂಡ್ರೆ ತೃಪ್ತಿ ಇರುತ್ತೆ ಒಂದು ಕಾಲದಲ್ಲಿ ಮೋಶೆ ಅರಣ್ಯದಲ್ಲಿ ನಮಗೆ ಯಾವ ರೀತಿ ಆಹಾರ ಕೊಡ್ತಾ ಕೊಡ್ತಾಯಿದ್ದಾನೋ ಅದೇ ಪ್ರಕಾರ ಈತನು ಕೂಡ ನಮಗೆ ಆಹಾರವನ್ನು ಇದ್ದಾನೆ ಎಷ್ಟು ಚೆನ್ನಾಗಿದೆ ಮೋಶೆ ಪ್ರಾರ್ಥನೆ ಮಾಡಿದಾಗ ಅರಣ್ಯದಲ್ಲಿ ಆಹಾರ ಬಂತಲ್ವಾ ಓ ಅರಣ್ಯದಲ್ಲಿ ಆಹಾರ ಬಂದಿದೆ ನೀರು ಬಂದಿದೆ ಅದೇ ರೀತಿಯಲ್ಲಿ ನಮಗೂ ಕೂಡ ಈತನ ಆಹಾರವನ್ನು ಕೊಡ್ತಾ ಇದ್ದಾನೆ ಈತನನ್ನು ನಾವು ಬಿಡುಕೂಡ್ದು ಅಂತ ಹೇಳಿ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಎಲ್ಲರೂ ಸೇರಿ ಗುಂಪು ಏನೇ ಏಸು ಕ್ರಿಸ್ತನನ್ನು ಒತ್ತುಕೊಂಡು ಹೋಗಿ ಏನು ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ ಅದು ಏಸು ಕ್ರಿಸ್ತನ ಹೇಳ್ತಾ ಇದ್ದಾನೆ ನೋಡಿ ಒಂದು ಸಾರಿ ಅದನ್ನೇ ಇದು ಮತ್ತೊಂದು ಸಾರಿ ಆಗ ಏಸು ಅವರು ಬಂದು ನನ್ನನ್ನು ಹಿಡುಕೊಂಡು ಹೋಗಿ ಅರಸನ್ನಾಗಿ ಮಾಡಬೇಕೆಂಬ ಯೋಚನೆಯಲ್ಲಿ ಇದ್ದಾರೆಂದು ತಿಳಿದುಕೊಂಡು ತಿರುಗಿ ತಾನೊಬ್ಬನೇ ಒಂಟಿಯಾಗಿ ಬೆಟ್ಟಕ್ಕೆ ಹೋಗಿ ಬಿಟ್ಟನು ಒಬ್ಬನೇ ಹೋಗ್ತಾ ಇದ್ದಾನೆ ಬೆಟ್ಟಕ್ಕೆ ಒಬ್ಬನೇ ಯೇಸು ಕ್ರಿಸ್ತರು ಇದ್ದಾರೆ ಬೆಟ್ಟಕ್ಕೆ ಯಾಕೆ ಇವರೆಲ್ಲರೂ ಏನು ಪ್ಲ್ಯಾನ್ ಮಾಡಿದ್ದಾರೆ ಎಲ್ಲರೂ ಸೇರಿ ಎಂಥ ಪ್ಲ್ಯಾನು ಮಾತಾಡ್ಕೊಳ್ತಾರೆ ಎಲ್ಲರೂ ಹಾಂ ನಮಗೆ ಏಸು ಕ್ರಿಸ್ತನ ಅರಸರಾದರೆ ಚೆನ್ನಾಗಿರುತ್ತೆ ಯಾಕೆಂದರೆ ಪ್ರಾರ್ಥನೆ ಮಾಡಿದ್ರೆ ಸಾಕು ಎಲ್ಲರೂ ಊಟ ಊಟದ ಸಮಸ್ಯೆ ಇರೋದಿಲ್ಲ ನೀರಿನ ಸಮಸ್ಯೆ ಇರೋದಿಲ್ಲ ಯಾವ ಸಮಸ್ಯೆ ಇರೋದಿಲ್ಲ ಯಾವ ಸಮಸ್ಯೆ ಇರೋದಿಲ್ಲ ಎನ್ನುವಂಥ ಆಲೋಚನೆಯಿಂದ ಎಂಥ ಆಲೋಚನೆ ಅಂತ ನೋಡುವಾಗ ಈತನನ್ನೇ ನಮಗೆ ಅರಸನ್ನಾಗಿ ಮಾಡುವ ಎಂಥ ಅರಸನ ಭೌತಿಕವಾದಂಥ ಅರಸನ ದಾವಿದನಿದ್ದಾನಲ್ಲ ದಾವಿದನ ಹಾಗೆ ಸೌಲನ ಹಾಗೆ ಇಲ್ಲಾಂದರೆ ಸೊಲಮೋನ ಹಾಗೆ ಅವರ ಹಾಗೆ ಇವರನ್ನು ಕೂಡ ಒಬ್ಬ ಅರಸನಾಗಿ ನೇಮಿಸಬೇಕು ಎಂಬಂಥ ಆಲೋಚನೆಯಲ್ಲಿ ಇಸ್ರಲ್ಲೇ ಅಂದರೆ ಇದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ ಈತನ ಹೊರಟು ಹೋಗ್ತಾ ಇದ್ದಾನೆ ಬೆಟ್ಟಕ್ಕೆ ಯಾಕೆ ಹೊರಟು ಹೋಗಬೇಕು ಓ ನಮ್ಮ ಮಧ್ಯದಲ್ಲಿ ಆದರೆ ನಮ್ಮ ಮಧ್ಯದಲ್ಲಿ ಅಯ್ಯ ನಿಮ್ಮನ್ನು ಈ ಈ ಗ್ರಾಮಕ್ಕೆ ಪ್ರೆಸಿಡೆಂಟ್ ಆಗಿ ಮಾಡ್ತೀವಿ ಇಲ್ಲ ಎಮ್ ಎಲ್ ಎ ಹಾಗೆ ಮಾಡ್ತೀವಿ ನೀವೇ ನಮಗೆ ಎಮ್ ಎಲ್ ಎ ಪಾಸ್ಟರ್ ನೀವೇ ನಮಗೆ ಎಮ್ ಎಲ್ ಎ ಅಂತ ಹೇಳಿದಾರೆ ಅಂತ ತಿಳ್ಕೊಟ್ರೆ ಅಬ್ಬ ಖುಷಿ ಖುಷಿಯಾಗಿ ಹೋಗ್ತಾರೆ ಪ್ರಿಯರೆ ಎಷ್ಟು ಸಂತೋಷ ಎಷ್ಟು ಖುಷಿ ಹೌದಲ್ವಾ ಬಹಳ ಖುಷಿಯಿಂದ ಹಾಂ ನಾನು ಎಮ್ ಎಲ್ ಎ ನಾನು ಎಮ್ ಎಲ್ ಎ ಹಾಕ್ತೀನಿ ಹಾಂ ಹಾಂ ನಾನು ಮಂತ್ರಿ ಹಾಕ್ತೀನಿ ಅಬ್ಬಾ ಹೌದಾ ಅಂತ ಸಂತೋಷದಿಂದ ಆನಂದದಿಂದ ಹೋಗ್ತಾ ಇರ್ತಾರೆ ಪ್ರೇ ಏನ್ರಿ ಅಧಿಕಾರದಗೋಸ್ಕರ ನಮ್ಮ ಮಧ್ಯದಲ್ಲಿ ಸಹೋದರರು ಎಷ್ಟು ಮಂದಿ ಕ್ರೈಸ್ತ ಸಹೋದರರು ಹೋರಾಡ್ತಾ ಇರ್ತಾರೆ ಗೋರ್ಮೆಂಟ್ ಮೂಲಕ ಎಂದರೆ ಕಾನೂನು ಮೂಲಕ ನಮಗೆ ಅಧಿಕಾರ ಬೇಕು ನಮಗೆ ಅಧಿಕಾರ ಬೇಕು ಕಾನೂನು ಮೂಲಕ ಈಗಲೂ ಕೂಡ ಏನ್ರಿ ಕಷ್ಟಪಡ್ತಾ ಇರ್ತಾರೆ ತೌಕ ಪಡ್ತಾ ಇರ್ತಾರೆ ಹೋರಾಡ್ತಾ ಇರ್ತಾರೆ ಯೇಸು ಕ್ರಿಸ್ತನನ್ನು ಅರಸನಾಗಿ ನೇಮಿಸ್ತಾ ಅಂತ ಅವ್ರು ಏನು ಮಾಡಿದಾರೋ ಗೊತ್ತಾ ಬಿಟ್ಟು ಹೊರಟು ಹೋಗಿದ್ದಾರೆ ಪ್ರಿಯ ಬೇಡ ನನಗೆ ಅವ್ರು ಬಂದಿರೋಂಥ ಉದ್ದೇಶ ಏನು ಆಹಾರ ಕೊಡೋದಕ್ಕೆ ಈ ಲೋಕದಲ್ಲೇ ಭೌತಿಕವಾದಂಥ ಲೌಕಿಕವಾದಂಥ ಅರಸನಾಗಿ ಇರೋದಕ್ಕೆ ಏನ್ರಿ ಅರ್ಥ ಮಾಡ್ಕೊಂಡಿಲ್ಲ ರೀ ಅವರು ಅರ್ಥ ಮಾಡಿಕೊಳ್ಳದೆ ಅರಸನ್ನಾಗಿ ನೇಮಿಸಬೇಕು ಎಂಬಂಥ ಇದ್ದಾರೆ ಪ್ರಿಯರಾದ ದೇವರ ಮಕ್ಕಳಿಗೆ ಅದಕ್ಕೆ ಬಿಟ್ಟು ಹೋಗಿದ್ದಾನೆ ಮತ್ತೊಂದು ಸರಿ ಏನು ನಡೀತಾ ಇದೆ ಅಂತ ನೋಡುವಾಗ ಏನು ನಡೀತಾ ಇದೆ ಅಂತ ನೋಡುವಾಗ ಅದರಲ್ಲೇ ಇಪ್ಪತ್ತೆರಡನೇ ವಚನ ಮರು ದಿವಸ ಸಮುದ್ರದ ಆಚೆ ಕಡೆಯಲ್ಲಿ ನಿಂತುಕೊಂಡಿದ್ದ ಜನರು ಯೇಸುವನ್ನು ಹುಡುಕುತ್ತಿದ್ದರು ಯೇಸುವನ್ನು ಹುಡುಕ್ತಾ ಇದ್ದಾರೆ ಅಂತ ಎಲ್ಲಿದ್ದಾರೆ ಏಸು ಕ್ರಿಸ್ತರು ಏನ್ರಿ ನಮ್ಮನ್ನು ಯಾರಾದರೂ ಹುಡುಕೊಂಡು ಬರ್ತಾರಾ ಸೇವಕರನ್ನು ಯಾರಾದರೂ ಹುಡುಕೊಂಡು ಬರ್ತಾರಾ ಹುಡುಕಿಕೊಂಡು ಬರಬೇಕಾದ್ರೆ ನಿಜವಾದ ಭಕ್ತರು ಮಾತ್ರ ಬರ್ತಾರೆ ಪ್ರಿಯರೇ ಅಲ್ಲಿ ಏಸು ಕ್ರಿಸ್ತರನ್ನು ಯಾಕೆ ಹುಡುಕಿದ್ದಾರೆ ಯಾಕೆ ಹಿಂಬಾಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನೋಡುವಾಗ ಆಶ್ಚರ್ಯ ಪಡ್ತೀರಾ ನೀವು ಏಸು ಕ್ರಿಸ್ತರು ಹೇಳ್ತಾ ಇದ್ದಾರೆ ಯಾಕೆಂದರೆ ಸರ್ವ ಮಾನವರ ಮನಸ್ಸನ್ನು ತಿಳಿದಿರುವಂಥ ವ್ಯಕ್ತಿ ಏಸು ಕ್ರಿಸ್ತರು ಪ್ರಿಯರೇ ಅವರು ಯಾಕೆ ಬಂದಿದ್ದಾರೆ ಯಾವ ಆಲೋಚನೆಯಿಂದ ಬರ್ತಾ ಇದ್ದಾರೆ ಅವ್ರ ಉದ್ದೇಶವೇನು ಎಲ್ಲವನ್ನು ತಿಳಿದುಕೊಂಡಿರುವಂಥ ವ್ಯಕ್ತಿ ಇಪ್ಪತ್ತೆರಡು ಮರುದಿವಸ ಸಮುದ್ರದ ಆಚೆ ಕಡೆಯಲ್ಲಿ ನಿಂತುಕೊಂಡಿದ್ದ ಜನರು ಏಸುವನ್ನು ಹುಡುಕುತ್ತಿದ್ದರು ಇಲ್ಲಿ ಒಂದೇ ಹಡಗು ಇದ್ದ ಹೊರತು ಬೇರೆ ದೋಣಿಯು ಇರಲಿಲ್ಲವೆಂದು ಶಿಷ್ಯರು ಮಾತ್ರ ಹೊರಟು ಓದದ್ದಲ್ಲದೆ ಏಸು ತನ್ನ ಶಿಷ್ಯರ ಸಂಗಡ ಆ ಹಡಗನ್ನು ಹತ್ತಲಿಲ್ಲವೆಂದು ಅವರಿಗೆ ತಿಳಿದಿತ್ತು ಆದರೆ ಅಷ್ಟರೊಳಗೆ ಬೇರೆ ದೋಣಿಗಳು ತಿಬೇರಿಯಿಂದ ಹೊರಟು ಸ್ವಾಮಿಯು ಸ್ತೋತ್ರ ಮಾಡಿ ಜನರಿಗೆ ರೊಟ್ಟಿ ಊಟ ಮಾಡಿಸಿ ಸ್ಥಳದ ಸಮೀಪಕ್ಕೆ ಬಂದಿದ್ದವು ಈಗಿರಲಾಗಿ ಏಸು ಇಲ್ಲಿ ಕೂಡ ಇಲ್ಲ ಅಂದ್ರೆ ಎಲ್ಲೆಲ್ಲಿ ಹುಡುಕ್ತಾ ಇದ್ದಾರೆ ಎಲ್ಲೆಲ್ಲಿ ಪ್ರಾರ್ಥನೆ ನಡೆಸ್ತಾ ಇರ್ತಾರಲ್ಲ ಅಲ್ಲೆಲ್ಲಿ ಪ್ರಾರ್ಥನೆ ನಡೆಸ್ತಾ ಎಲ್ಲ ಎಲ್ಲರೂ ಆಗ್ತಾ ಇದ್ದಾರೆ ಇವರು ಹುಡುಕ್ತಾ ಇದ್ದಾರೆ ಇವರೆಲ್ಲರೂ ಹುಡುಕೊಂಡು ಹೋಗ್ತಾ ಇದ್ದಾರೆ ಎಲ್ಲೆಲ್ಲಿ ಏಸು ಕ್ರಿಸ್ತನ್ ಎಲ್ಲೆಲ್ಲಿದ್ದಾರೆ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು ಒಂದು ಕಾಲದಲ್ಲಿ ಅಲ್ಲಿದ್ರು ಹಾಂ ಇಲ್ಲಿ ಬೆಟ್ಟದಲ್ಲಿ ಪ್ರಾರ್ಥನೆ ಮಾಡಿದರು ಇಲ್ಲಿ ವಾಕ್ಯ ಹೇಳಿದರು ಇಲ್ಲೇನಾದರೂ ಇದ್ದಾರಾ ಅಲ್ಲೇನಾದರೂ ಇದ್ದಾರೆ ಅಲ್ಲೇನಾದರೂ ಇದ್ದಾರಾ ಎಲ್ಲ ಹುಡ್ಕೊಂಡು ಬಂದಿದ್ದಾರೆ ಪ್ರೇಯರ್ ಹುಡುಕ್ ಹುಡುಕ್ತಾ ಇದ್ದಾರೆ ಹುಡುಕ್ತಾ ಇದ್ದಾರೆ ಆಮೇಲೆ ಏಸು ಕ್ರಿಸ್ತರನ್ನು ನೋಡ್ತಾರೆ ಒಂದು ಒಂದು ಸ್ಥಳದಲ್ಲಿ ಸಿಗ್ತಾರೆ ಪ್ರೇಯರ್ ಏನಾಗುತ್ತೆ ನೋಡಿ ಇಪ್ಪತ್ನಾಲ್ಕನು ಜನ ಆತನ ಶಿಷ್ಯರು ಇಲ್ಲ ಎಂದು ಆ ಜನರು ನೋಡಿ ತಾವೇ ಆ ಸಣ್ಣ ದೋಣಿಗಳನ್ನು ಹತ್ತಿ ಏಸುವನ್ನು ಹುಡುಕುತ್ತಾ ಕಫೆನೋಮಿಗೆ ಬಂದರು ಮತ್ತು ಹುಡ್ಕೊಂಡು ಹುಡ್ಕೊಂಡು ಹುಡುಕೊಂಡು ಬಂದರು ಮತ್ತು ಸಮುದ್ರದ ಆಚೆ ಕಡೆಯಲ್ಲಿ ಆತನನ್ನು ಕಂಡುಕೊಂಡು ಗುರುವೇ ಯಾವಾಗ ಇಲ್ಲಿಗೆ ಬರೋಣವಾಯಿತು ಗುರುವೇ 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 ಪ್ರಭುವೇ ಇವಾಗ ಯಾವಾಗ ಯಾ ಬಂದ್ರಿ ಈ ಕಡೆ ಅಯ್ಯೋ ನಾವು ಎಷ್ಟು ಹುಡುಕಿದ್ದೀವಿ ಗೊತ್ತಾ ನಿಮಗೋಸ್ಕರ ಯಾಕಪ್ಪ ಹುಡುಕಿದ್ದೀರಾ ನೀವೆಲ್ಲರೂ ಯಾಕಪ್ಪ ಹುಡುಕಿದ ನೀವು ಯಾಕೆ ಹುಡುಕಿದ್ರು ನನಗೆ ಗೊತ್ತಿಲ್ವಾ ಹಾಂ ಯಾಕೆ ಹುಡುಕಿದ್ದೀರೋ ಎಲ್ಲ ನನಗೆ ಗೊತ್ತು ಹೇಳ್ತೀನಿ ಬನ್ನಿ ಅದ ನೀವು ಯಾಕೆ ಹುಡುಕಿದ್ದೀರಂದರೆ ಇಪ್ಪತ್ತಾರನೋಚನ ಏಸು ಅವರಿಗೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದಲ್ಲ ಆ ರೊಟ್ಟಿಗಳನ್ನು ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ ಹುಡುಕ್ತಾ ಇದ್ದೀರಿ ನೀವು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ ನೀವು ಹುಡುಕ್ತಾ ಇದ್ದೀರಾ ಹಾಂ ಇವರಿಂದ ಹೋದರೆ ಯಾವ ಕೆಲಸ ಮಾಡೋದು ಇಲ್ಲ ಆರಾಮ್ಸೆ ಹೊಟ್ಟೆ ತುಂಬ ಊಟ ಬ ಬರುತ್ತೆ ಅವರು ಏನೋ ಹೇಳ್ತಾ ಇರ್ತಾರೆ ಕೇಳಿದ್ರೆ ಆಯಿತು ನೆಮ್ಮದಿಯಾಗಿ ಹೊಟ್ಟೆ ತುಂಬ ಊಟ ಬರುತ್ತಲ್ವ ಅದಕ್ಕಿಂತ ಇನ್ನೆಂಥದ್ದು ಬೇಕು ಪುಕ್ಷಟಿ ಊಟ ಈಗಲೂ ಕೂಡ ಅಲ್ಲಲ್ಲಿ ಸಭೆಗಳನ್ನು ಏರ್ಪಾಟ್ ಮಾಡ್ತಾರೆ ಪ್ರೇರಿ ನಾವು ಕೂಡ ಸಭೆಗಳನ್ನು ಏರ್ಪಾಟ್ ಮಾಡಿದ್ದೀವಿ ನನ್ನ ಜೀವನದಲ್ಲೇ ಆಗಿರುವಂಥ ಅನುಭವವನ್ನು ಕೂಡ ಎಷ್ಟೋ ಇದೆ ರೀ ಸಭೆಗಳು ಯಾಕೆ ಏರ್ಪಾಡು ಮಾಡ್ತಾಯಿದ್ದೀವಿ ಅಂತಂದರೆ ಉದ್ದೇಶ ಒಂದೇ ದೇವರ ಪ್ರೀತಿಯನ್ನು ಸಮಾಜಕ್ಕೆ ಪರಿಚಯ ಮಾಡಬೇಕು ಎಂದು ಸುಮಾರು ಒಂದು ಎರಡು ಸಾವಿರದ ಹತ್ತರಲ್ಲಿ ಒಂದು ದೊಡ್ಡ ಮೀಟಿಂಗ್ ಏರ್ಪಾಟ್ ಮಾಡಿದ್ದೀರಿ ಆ ಏರ್ಪಾಟ್ ಮಾಡಿದಾಗ ಸೇವಕರು ಬಂದಿದ್ದರು ವಾಕ್ಯಗಳನ್ನು ಸಾರಿದ್ರು ಸಾರಿದ ನಂತರ ಎಲ್ಲ ಮುಗೀತು ಪ್ರೇಯರೇ ಸುಮಾರು ಒಂದು ಐದುನೂರು ಜನಕ್ಕೆ ಊಟ ಆರ್ಡ್ರ್ ಕೊಟ್ಟಿದ್ದೇನೆ ನಾನು ಆ ನಂತರ ಪ್ರೇರಾದ ದೇವ್ರ ಮಕ್ಕಳಿರು ಕಿವಲ್ಲಿ ನಿಂದಿರಬೇಕು ಎಲ್ಲ ಪ್ರಾರ್ ಪ್ರಾರ್ಥನೆ ಆಗುತ್ತಲ್ವ ಎಲ್ಲ ಆದ ನಂತರ ಕಿವಲ್ಲಿ ನೋಡಿ ಪ್ರಿಯರಾದ ದೇವ್ರ ಮಕ್ಳಿರು ಅವತ್ತು ನಾನು ನೋಡಿದ್ದೀನಿ ಪ್ರೇಯರೇ ಕಣ್ಣಲ್ಲಿ ನೀರು ಸುರಿಸಿದ್ದೀನಿ ನಾನು ಏನರೀ ಕ್ಯೂ ನಿಂತ್ಕೋಬೇಕಲ್ಲ ಅದು ಇಲ್ಲ ಊಟ ಆಗೋಗುತ್ತಂತ ಹೇಳಿ ಪ್ಲೇಟ್ಗಳನ್ನು ತೊಗೊಂಡು ಬಂದು ಏನ್ರೀ ಬಡ್ದಾಡ್ತಾ ಇದ್ದಾರೆ ಪ್ರಿಯರಾದ್ ನನಗೂ ನಿನಗೂ ನನಗೂ ನಿನಗೂ ಅಂತ ಅಂದರೆ ಊಟ ಊಟದ ಬಳಿಯಲ್ಲಿ ಅಷ್ಟೊಂದ ಅಂದರೆ ಸುಮಾರು ಎರಡು ಗಂಟೆ ವಾಕ್ಯಗಳನ್ನು ಕೇಳಿದ್ದಾರೆ ಎರಡು ಗಂಟೆ ವಾಕ್ಯಗಳನ್ನು ಕೇಳಿರುವಂಥ ಇವರು ಊಟದ ಸ್ಥಳದಲ್ಲಿ ಬಂದಾಗ ಏನು ರೀ ಪ್ರಿಯರಾದ್ ದೇವ್ರ ಮಕ್ಕಳಿಗೆ ಹೇಳ್ಕೊಡ್ದು ನಡೆದಿರುವಂಥ ವಿಷಯ ಪ್ರಿಯರೇ ಅದು ಮತ್ತು ಏನು ವಾಕ್ಯ ಕಲಿತಾ ಇದ್ದಾರೆ ಏನು ಕಲಿತಾ ಇದ್ದಾರೆ ಇವರು ಅಂದರೆ ದೇವರ ವಾಕ್ಯವ್ರು ಹೃದಯದಲ್ಲಿ ಹೋಗ್ತಾ ಇಲ್ವಾ ಈಗಲೂ ಕೂಡ ಆಹಾರದ ಗೋಸ್ಕರ ಯಾವನಾದರೂ ಕಕೃತಿ ಪಡ್ತಾ ಇದ್ದಾರೋ ಅವರು ಶಾಪಗ್ರಸ್ತರಾಗ್ತಾರೆ ಪ್ರಿಯರಿ ನಾನು ಹೇಳ್ತೀನಿ ನಿಜವಾದ ಮಾತು ಏನು ಗೊತ್ತಾ ದೇವರ ವಾಕ್ಯದಗೋಸ್ಕರ ತವಕ ಪಡಬೇಕು ಆಹಾರ ಬರುತ್ತಾ ಬರುತ್ತೆ ಸಿಗುತ್ತೆ ಊಟ ಮಾಡಿ ಆದರೆ ಕಕೃತಿ ಬಿಳಕೂಡದು ಅದು ದೇವರ ಸನ್ನಿಧಿಯಲ್ಲ ದೇವರ ಮಾತನ್ನು ಕೇಳಿದ ನಂತರ ದೇವರ ವಾಕ್ಯಗಳನ್ನು ಕೇಳಿದ ನಂತರ ಯಾಕೆ ಕಕೃತಿ ಏಸು ಕ್ರಿಸ್ತನು ಪ್ರಿಯರಾದ ದೇವರ ಮಕ್ಕಳಿರ ಏಸು ಕ್ರಿಸ್ತರು ವಾಕ್ಯ ಹೇಳಿದ ನಂತರ ಪ್ರಿಯರೇ ಏನ್ರಿ ಆಹಾರದಗೋಸ್ಕರ ಬರ್ತಾ ಇದ್ದಾರಂತೆ ಅಂತ ಆಹಾರದ ಗೋಸ್ಕರ ಏಸು ಕ್ರಿಸ್ತರ ಬೋಧನೆ ಬೇಕಾಗಿಲ್ವ ಅವರಿಗೆ ಅದೇ ಹೇಳ್ತಾ ಇದ್ದಾನಲ್ವಾ ಏಸು ಕ್ರಿಸ್ತರು ಏಸು ಕ್ರಿಸ್ತನ ಬೋಧನೆ ಬೇಡ ಅದಕ್ಕೆ ದುಡಿಯಿರಿ ದುಡಿಯಿರಿ ಕಷ್ಟಪಡಿ ಕೆಟ್ಟು ಹೋಗುವ ಆಹಾರದಗೋಸ್ಕರ ಕಷ್ಟಪಡಬೇಡಿ ಇದು ಕೆಟ್ಟು ಹೋಗುತ್ತೆ ಬೆಳಿಗ್ಗೆ ಊಟ ಮಾಡಬೇಕು ಮತ್ತೆ ಮಧ್ಯಾಹ್ನ ಬೇಕು ಮಧ್ಯಾಹ್ನ ಊಟ ಮಾಡಿದ್ರ ನಂತರ ಮತ್ತೆ ರಾತ್ರಿಗೆ ಖಾಲಿ ಆಗುತ್ತೆ ಮತ್ತೆ ಬೇಕು ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿರಿ ಇಂಥ ಆಹಾರವನ್ನು ಮನುಷ್ಯ ಕುಮಾರನು ನಿಮಗೆ ಕೊಡುವನು ಇದಕ್ಕಾಗಿಯೇ ತಂದೆಯಾದ ದೇವರು ಆತನನ್ನು ನೇಮಿಸಿ ಮುದ್ರೆ ಹಾಕಿದ್ದಾನೆ ಮುದ್ರೆ ಹಾಕಿದ್ದಾನೆ ಆತನನ್ನು ಯಾಕೆ ಕಳಿಸಿದ್ದಾನೆ ನಿಮಗೆ ನಿತ್ಯ ಜೀವವನ್ನು ಕೊಡೋದಿಕ್ಕೆ ನಿತ್ಯ ಜೀವ ಶಾಶ್ವತವಾದ ಜೀವ ಆ ಪರಲೋಕ ಆ ಪರಲೋಕವನ್ನು ಕೊಡೋದಿಕ್ಕೆ ನಿತ್ಯ ಜೀವವನ್ನು ಕೊಡೋದಿಕ್ಕೆ ನಿತ್ಯ ಮಾರ್ಗವನ್ನು ತೋರಿಸೋದಿಕ್ಕೆ ಆತನು ಬಂದರೆ ಯಾವುದ್ರಗೋಸ್ಕರ ತವಕ ದೇವರ ರಾಜ್ಯಕ್ಕಾಗಿ ದೇವರ ನೀತಿಗಾಗಿ ತವಕ ಪಡಿ ಅಂತ ಯೇಸು ಕ್ರಿಸ್ತರು ಹೇಳಿರುವಾಗ ಯಾವುದ್ರಗೋಸ್ಕರ ತವಕ ಪಡ್ತಾ ಇದ್ದರೆ ಪ್ರಪಂಚದ ಕ್ರೈಸ್ತರು ಪ್ರಪಂಚದ ಕ್ರೈಸ್ತರು ಅಯ್ಯ ಉದ್ಯೋಗ ಅಯ್ಯ ಪ್ರಾರ್ಥನೆ ಮಾಡಿ ಅಯ್ಯ ಸಂಬಳ ಅಯ್ಯ ಪ್ರಾರ್ಥನೆ ಮಾಡಿ ಫೋನುಗಳು ಪ್ರಿಯರೇ ಪ್ರಿಯರಾದ ದೇವರ ಮಕ್ಕಳಿರ ಕೊನೆ ಗಳಿಗೆಯಲ್ಲಿದ್ದೇವೆ ಕೊನೆ ದಿನಗಳಲ್ಲಿದ್ದೇವೆ ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೇ ಇರುವ ಹಬೆಯಂತೆ ನಮ್ಮ ಜೀವನ ಇರುವಾಗ ಈ ಜೀವಿತದಲ್ಲಿ ಹೊಟ್ಟೆಗೋಸ್ಕರ ತೌಕ ಪಡ್ತೀರಾ ಬಟ್ಟೆಗೋಸ್ಕರ ತೌಕ ಪಡ್ತೀರಾ ಈ ಲೋಕದ ಉದ್ಯೋಗದಗೋಸ್ಕರ ದೇವರ ಬಳಿಯಲ್ಲಿ ಬರ್ತೀರಾ ಯಾವ ಗುಂಪಲ್ಲಿದ್ದೀರಾ ಈ ಗುಂಪು ಮೊದಲನೇ ಗುಂಪು ಇದು ಆಹಾರದಗೋಸ್ಕರ ಈ ಲೋಕದಲ್ಲಿ ಸುಖವಾಗಿ ಬದುಕಬೇಕು ಎನ್ನುವಂಥ ಆಲೋಚನೆಯಿಂದ ಬಂದವರಿದ್ದಾರೆ ಅವರೇನು ಊಟದಗೋಸ್ಕರ ಈ ಲೋಕದಲ್ಲಿ ಏನು ರೀ ಊಟದಗೋಸ್ಕರ ಅಂದರೆ ಉದ್ಯೋಗದಗೋಸ್ಕರ ಸಂಪಾದನೆಗೋಸ್ಕರ ಪರಿಹಾರದಗೋಸ್ಕರ ಬಂದೀವಿ ಅಂದರೆ ಅವರಲ್ಲಿ ನಾವು ಕೂಡ ಒಬ್ಬರು ಇದ್ದೀವಂತ ಅಂತ ಅರ್ಥ ಈ ಗುಂಪಿನಲ್ಲಿ ಮೊದಲನೇ ಗುಂಪು ಈ ಗುಂಬಲ್ ಇದ್ದೀರಾ ಆಕಾಶದಲ್ಲಿ ಆರಾಡೋ ಪಕ್ಷಿಗಳನ್ನು ನೋಡಿ ಅವುಗಳು ಕೊಯ್ಯುವುದಿಲ್ಲ ಬಿತ್ತುವುದಿಲ್ಲ ಆದಾಗಲೂ ಕೂಡ ನಾನು ಅವುಗಳನ್ನು ಸಾಕಿ ಸಲಸ್ತಾ ಇಲ್ವಾ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳಿಗೆ ನಿಂತರ ಮನೆಗಳಿವೆಯಾ ನಿಂತರ ಏನಾದರೂ ಬೆಳೆಸ್ಕೊಳ್ತಾ ಇವೆಯಾ ನಿನ್ನ ಹಾಗೆ ಮನೆ ಕಟ್ಟಿಕೊಂಡಿದೆಯಾ ನಿನ್ನ ಹಾಗೆ ಬೆಳೆಸ್ತಾ ಇದೆಯಾ ನಿನ್ನ ಹಾಗೆ ಗೂಡು ಕಟ್ಕೊಂಡಿದೆಯಾ ನಿನ್ನ ಹಾಗೆ ಸಂಪಾದನೆ ಮಾಡ್ತಾ ಇದ್ದೀಯಾ ಅವುಗಳನ್ನು ಸಾಗಿಸಲು ಹೊತ್ತಿರುವಂಥ ದೇವರು ನಿನ್ನನ್ನು ಕೈ ಬಿಡ್ತಾನೆ ನಿನ್ನನ್ನು ಕೈ ಬಿಡ್ತಾನೆ ಯಾಕೆಂದು ಕೊಳ್ತಾ ಇದ್ದೀಯಾ ದೇವರ ಮೇಲೆ ಭಕ್ತಿ ಇಲ್ವಾ ದೇವರ ಮೇಲೆ ನಂಬಿಕೆ ಇಲ್ವಾ ನಂಬಿಕೆ ಇಡೀ ನಂಬಿಕೆ ದೇವರೆಂದರೆ ನಂಬಿಕೆ ಇರಬೇಕು ಪ್ರಿಯರೇ ಎಲ್ಲಿ ನಂಬಿಕೆ ಪ್ರಿಯರೇ ಹಾಂ ನಂಬಿಕೊಂಡ್ರೆ ಏನಪ್ಪ ಕೊಡ್ತೀರಾ ನಮಗೆ ಮನೆ ಕೊಡ್ತೀರಾ ಕೆಲವರು ಫೋನ್ ಮಾಡ್ತಾರೆ ಯೇಸು ಕೃಷ್ಣ ನಂಬಿಕೊಂಡ್ರೆ ನಮ್ಗೆ ಏನಾದರೂ ಇದೆಯೇನು ರೀ ನೀವು ನಂಬ್ಕೊಂಡಿದ್ದೀರಿ ನಾವು ಕೂಡ ನಂಬಿಕೊಳ್ಳಿ ಯಾಕಪ್ಪ ಏನಾದರೂ ಬೇಕು ಅಂತ ಏನು ಬೇಕು ಇದು ಯಾಕೆ ಬರೆಯರ್ ಇಂಥ ಇಂತಹ ನಂಬಿಕೆ ದೇವರಿಗೆ ಅವಶ್ಯಕತೆ ಇಲ್ಲ ಈ ರೀತಿಯಲ್ಲಿ ಹಿಂಬಾಲಿಸಿದರೆ ದೇವರು ಮೆಚ್ಚೋದಿಲ್ಲ ಈ ಗುಂಪಲ್ಲಿ ಇದ್ದೀವಾ ಈ ಗುಂಪಲ್ಲಿ ಇಲ್ಲ ಅಂದರೆ ಅದೃಷ್ಟವಂತರು ಮೊದಲನೇದಾಗಿ ಏನ್ರಿ ದೇವರ ರಾಜ್ಯಕ್ಕಾಗಿ ದೇವರ ನೀತಿಗಾಗಿ ತೌಕ ಪಡಬೇಕಂತೆ ದೇವರ ರಾಜ್ಯ ದೇವರ ನೀತಿ ಏನಾದರೂ ದೇವರ ರಾಜ್ಯ ದೇವರ ರಾಜ್ಯ ಅಂದರೆ ಗೊತ್ತಿಲ್ಲ ದೇವರ ನೀತಿ ಅಂದರೆ ಗೊತ್ತಿಲ್ಲ ಕ್ರಿಸ್ತನ ಸಭೆ ಅಂದರೂ ಗೊತ್ತಿಲ್ಲ ಪ್ರಾರ್ಥನೆ ಅಂದರು ಗೊತ್ತಿಲ್ಲ ಅರ್ಥ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಪ್ರಿಯರಾದ ದೇವ್ರ ಮಕ್ಕಳಿರ ಇನ್ನೂ ಕೆಲವು ಮಾತುಗಳು ಹೇಳಿದ್ದಾನೆ ಪ್ರಿಯರೇ ಅಲ್ಲಿ ಸಂದರ್ಭ ನಡೀತಾ ಇದ್ದರೆ ಏಸು ಕ್ರಿಸ್ತರು ಅವ್ರ ಬಳಿಯಲ್ಲಿ ಮಾತಾಡ್ತಾ ಇದ್ದಾರೆ ಇನ್ನು ಕಠಿಣವಾದಂಥ ಮಾತುಗಳು ಇದ್ದದ್ದು ಇದ್ದ ಹಾಗೆ ಹೇಳುವಂಥ ಮಾತುಗಳು ಕೇಳಿದ ನಂತರ ಏಸು ಕ್ರಿಸ್ತನನ್ನು ಹುಡುಕೊಂಡು ಬಂದಿದ್ದಾರಲ್ಲ ಏಸು ಕ್ರಿಸ್ತನನ್ನು ಹುಡ್ಕೊಂಡು ಬಂದಿದ್ದಾರಲ್ಲ ಏನಂತ ಇದ್ದಾರೆ ನೋಡಿ ಐವತ್ತೊಂಬತ್ತನೂ ಜನ ಕಫೇನ್ ಮೊಹೊಮ್ಮಿನ ಸಭಾ ಮಂದಿರದಲ್ಲಿ ಉಪದೇಶ ಮಾಡುವಾಗ ಇದನ್ನು ಹೇಳಿದನು ಆತನ ಶಿಷ್ಯರಲ್ಲಿ ಅನೇಕರು ಇದನ್ನು ಕೇಳಿ ಇದು ಕಠಿಣವಾದ ಮಾತು ಇದನ್ನು ಯಾರು ಕೇಳಾರು ಅಂದುಕೊಂಡ ಇದು ಕಠಿಣವಾದ ಮಾತು ಇದನ್ನು ಯಾರು ಕೇಳ್ತಾರೆ ಏನು ಹೇಳಿದ್ದಾರೆ ಯೇಸು ಕ್ರಿಸ್ತರು ಅಂತ ನೋಡುವಾಗ ಪ್ರೇರಾದ ದೇವರ ಮಕ್ಕಳಿದ ಐವತ್ತೆರಡನೇ ವಚನ ಆಗ ಯಹೋದ್ಯರು ಇವನು ತನ್ನ ಮಾಂಸವನ್ನು ನಮಗೆ ಹೇಗೆ ತಿನ್ನುವುದಕ್ಕೆ ಕೊಟ್ಟಾನು ಎಂದು ತಮ್ಮ ತಮ್ಮೊಳಗೆ ವಾಗ್ವಾದ ಮಾಡುತ್ತಿರಲು ಏಸು ಅವರಿಗೆ ನಿಮಗೆ ನಿಜವಾಗಿ ಹೇಳುತ್ತೇನೆ ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದವನಾಗಿದ್ದಾನೆ ಮತ್ತು ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸುವೆನು ಯಾಕೆಂದರೆ ನನ್ನ ಮಾಂಸವೇ ನಿಜವಾದ ಆಹಾರ ನನ್ನ ರಕ್ತವೇ ನಿಜವಾದ ಪಾನ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ ನಾನು ಅವನಲ್ಲಿ ಇರುತ್ತೇನೆ ಜೀವ ಸ್ವರೂಪನಾದ ತಂದೆಯು ನನ್ನನ್ನು ಕಳಿಸಿಕೊಟ್ಟಿರೋಲಾಗಿ ನಾನು ತಂದೆಯಿಂದ ಜೀವಿಸ್ತಾ ೇನೆ ಅದರಂತೆ ನನ್ನನ್ನು ತಿನ್ನುವವನೇ ನನ್ನಿಂದ ಜೀವಿಸುವನು ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಇದೆ ನಿಮ್ಮ ಹಿರಿಯರು ಸತ್ತರು ಇದು ಹಾಗಲ್ಲ ಈ ರೊಟ್ಟಿಯನ್ನು ತಿನ್ನುವವನು ಸದಾಕಾಲ ಜೀವಿಸುವನು ಯೇಸು ಕ್ರಿಸ್ತರ ದೇಹವೆನ್ನುವಂಥ ವಾಕ್ಯವನ್ನು ಹೇಳ್ತಾ ಇದ್ದಾನೆ ತನ್ನ ದೇಹವೆ ವಾಕ್ಯವು ನಾನೇ ವಾಕ್ಯವಾಗಿದ್ದೀನಿ ನನ್ನನ್ನು ತಿನ್ನಿ ನನ್ನನ್ನು ತಿನ್ನಿ ಪ್ರೇರಾದ ದೇವರ ಮಕ್ಕಳೀರಾ ಅಲ್ಲಿ ಆತ್ಮಿಕವಾದಂತ ಮಾತು ಹೇಳಿರುವಾಗ ಏನು ಹೇಳ್ತಾ ಇದ್ದಾರೆ ಅವರು ಅನೇಕರು ಇದನ್ನು ಕೇಳಿ ಇದು ಕಠಿಣವಾದ ಮಾತು ಇದನ್ನು ಯಾರು ಕೇಳಾರು ಅಂದುಕೊಂಡರು ಯೇಸು ತನ್ನ ಶಿಷ್ಯರು ಇದಕ್ಕೆ ಗುಣಗುಟ್ಟಿರುತ್ತಾರೆಂದು ತನ್ನಲ್ಲಿ ತಿಳ್ಕೊಂಡು ಅವರಿಗೆ ಈ ಮಾತಿನಿಂದ ನಿಮಗೆ ಬೇಸರವಾಯಿತು ಹಾಗಾದರೆ ಮನುಷ್ಯಕುಮಾರನು ತಾನು ಮೊದಲು ಇದ್ದಲ್ಲಿಗೆ ಏರಿ ಹೋಗುವುದನ್ನು ನೀವು ನೋಡಿದರೆ ಏನನ್ನುವಿರಿ ಬದುಕಿಸುವಂಥದ್ದು ಆತ್ಮವೇ ಮಾಂಸವು ಯಾವುದಕ್ಕೂ ಬರುವುದಿಲ್ಲ ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಹವೆ ಆತ್ಮವಾಗಿಯೂ ಜೀವವಾಗಿಯೂ ಹವೆ ಅಂದರೆ ಒಟ್ಟಿನಲ್ಲಿ ಆತ್ಮಿಕವಾದಂಥ ಜ್ಞಾನವನ್ನು ಹೇಳ್ತಾ ಇದ್ದಾರೆ ಹೇಳಿದರೆ ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅರ್ಥ ಮಾಡಿಕೊಳ್ಳದೆ ಆನಂತರ ಅವರು ಏನು ಮಾಡಿದಾರೋ ನೋಡಿ ಅರವತ್ತಾರನೇ ವಚನ ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದು ಆತನ ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು ಬಿಟ್ಟರು ಅದ ಅದಕ್ಕಿಂತ ಮೊದಲು ಹಿಂಬಾಲಿಸಿದ್ದಾರೆ ಯೇಸು ಕ್ರಿಸ್ತನನ್ನು ಹುಡುಕಿದ್ದಾರೆ ಹಿಂಬಾಲಿಸಿದ್ದಾರೆ ಹುಡುಕಿದ್ದಾರೆ ನೋಡಿದ್ದಾರೆ ಬಂದಿದ್ದಾರೆ ಬಂದ ನಂತರ ಕಠಿಣವಾದಂಥ ಇರುವಂಥ ವಿಷಯಗಳನ್ನು ಹೇಳಿದಾಗ ಒಪ್ಪದೆ ಆಲೋಚನೆ ಮಾಡದೆ ಆ ವಾಕ್ಯಗಳನ್ನು ಅಂಗೀಕರಿಸದೆ ಏನು ಮಾಡಿದ್ದಾರೆ ಹೊರಟೋಗಿದ್ದಾರೆ ಪ್ರೇರಿ ಎಷ್ಟು ಮಂದಿ ಹೋಗಿದ್ದಾರೆ ಅಂತ ನೋಡುವಾಗ ಪ್ರೇರಾದ ದೇವ್ರ ಮಕ್ಕಳಿರ ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದರು ಆತನ ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು ಏಸು ಕ್ರಿಸ್ತರು ಹೇಳಿರುವಂಥ ಮಾತನ್ನು ಕೇಳಿ ಅದ್ಭುತಗಳನ್ನು ನೋಡಿ ಏಸು ಕ್ರಿಸ್ತರನ್ನು ಬಿಟ್ಟಿದ್ದಾರಾ ಬಿಟ್ಟು ಹೊರಟೋಗಿದ್ದಾರೆ ಏನ್ರಿ ರೀ ಏಸು ಕ್ರಿಸ್ತರು ಮಾಡಿರುವಂಥ ಎಷ್ಟು ಅದ್ಭುತಗಳು ಪ್ರಿಯರೇ ಒಂದಲ್ಲ ಎರಡಲ್ಲ ಎಷ್ಟೋ ಅದ್ಭುತಗಳನ್ನು ಮಾಡಿದ್ದಾರೆ ಇಷ್ಟು ಅದ್ಭುತಗಳನ್ನು ಮಾಡಿದ್ರು ಬಿಟ್ಟು ಹೋಗಿದ್ದಾರೆ ಅಂದರೆ ಅರ್ಥ ಏನು ಪ್ರಿಯರೇ ಎಲ್ಲ ಶಿಷ್ಯರೆಲ್ಲರೂ ಕೂಡ ಏನರೇ ಅನೇಕರು ಹೊರಟು ಪ್ರೇ ಮತ್ತು ಎಷ್ಟು ಮಂದಿ ಉಳ್ಕೊಂಡಿದ್ದಾರೆ ಕೇವಲ ಹನ್ನೆರಡು ಮಂದಿ ಮಾತ್ರ ಉಳ್ಕೊಂಡಿದ್ದಾರೆ ಹನ್ನೆರಡು ಮಂದಿ ನೋಡ್ತಾರೆ ಮಾತು ಕೆಳಗಡೆ ಮಾತು ನೋಡಿ ಏಸು ಇದನ್ನು ನೋಡಿ ತನ್ನ ಹನ್ನೆರಡು ಮಂದಿಯನ್ನು ನೀವು ಸಹ ಹೋಗಬೇಕೆಂದಿದ್ದೀರಾ ಎಂದು ಕೇಳಿದಕ್ಕೆ ಹಾಂ ಏನಪ್ಪ ನೀವು ಕೂಡ ಹೋಗ್ಬೇಕಂದ್ಕೊಂಡಿದ್ದೀರಾ ನೀವು ಕೂಡ ಹೋಗ್ಬೇಕಂದ್ಕೊಂಡಿದ್ದೀರಾ ನಿಮ್ಮಿಷ್ಟ ನಾನು ಯಾರನ್ನು ತಡೆಯೋದಿಲ್ಲ ಇರೋ ವಿಷಯಗಳನ್ನು ಹೇಳ್ತೀನಿ ಅಂದರೆ ಏಸು ಕ್ರಿಸ್ತರು ಹೇಳುವಂಥ ಮಾತುಗಳು ಅಷ್ಟು ಅದ್ಭುತವಾಗಿರುವಾಗ ಆತನ ಮಾತುಗಳನ್ನೇ ತಿರಸ್ಕರಿಸಿ ಹೋಗಿರುವಂಥ ಆ ಪ್ರಜೆಗಳು ಹಿಂದಿನ ಕಾಲದಲ್ಲಿ ಯೇಸು ಕ್ರಿಸ್ತರನ್ನು ಹಿಂಬಾಲಿಸಿದ್ದಾರೆ ಇವರೆಲ್ಲರೂ ಕೂಡ ನಿಜವಾದ ಕ್ರೈಸ್ತರು ಪ್ರಾರ್ಥನೆಗೆ ಹೋಗ್ತಾ ಇದ್ದಾರೆ ಚರ್ಚು ತುಂಬುತ್ತಾ ಇದೆ ಚರ್ಚು ಡೆವಲಪ್ ಆಗ್ತಾಯಿದೆ ದೊಡ್ಡ ದೊಡ್ಡ ಸೇವಕರು ದೊಡ್ಡ ದೊಡ್ಡ ಕಾರುಗಳು ಹಾಕ್ಕೊಂಡು ಬರ್ತಾ ಇದ್ದಾರೆ ದೊಡ್ಡ ಸಭೆ ಇದು ಅಂದುಕೊಂಡಿದ್ದೀರಾ ಡೆವಲಪ್ ಆಗ್ತಾ ಇದೆ ಈ ಸಭೆ ಹೇಳ್ತಾ ಇದ್ದಾರೆ ನಮ್ಮ ಸಭೆ ಡೆವಲಪ್ ಆಗ್ತಾಯಿದೆ ಗೊತ್ತಾ ನಮ್ಮ ಸಭೆಯಲ್ಲಿ ಎಲ್ಲರೂ ಶ್ರೀಮಂತರು ಬರ್ತಾ ಇದ್ದಾರೆ ಗೊತ್ತಾ ನಮ್ಮ ಸಭೆಯಲ್ಲಿ ಎಲ್ಲರೂ ವಿದ್ಯಾವಂತರು ಬರ್ತಾ ಇದ್ದಾರೆ ಗೊತ್ತಾ ಅಂದರೆ ನಿಮ್ಮ ಸಭೆ ಆಶೀರ್ವಾದ ಇಲ್ಲ ನಮ್ಮ ಸಭೆ ಆಶೀರ್ವಾದ ಅಂದರೆ ಶ್ರೀಮಂತರು ಬಂದರೆ ಆಶೀರ್ವಾದನ ಕಾರಲ್ಲಿ ಬಂದರೆ ಆಶೀರ್ವಾದನ ಉದ್ಯೋಗ ಮಾಡೋರು ಬಂದರೆ ಆಶೀರ್ವಾದನ ಎಂಥ ಬೋಧನೆ ಮಾಡ್ತಾ ಇದ್ದೀರಾ ನೀವು ನಮ್ಮ ಸಭೆ ಆಶೀರ್ವಾದ ಮಾಡಲ್ಪಟ್ಟಿರುವಂಥ ಸಭೆ ಅಂತ ಹೇಳ್ಕೊಳ್ತಾ ಇದ್ದಾರೆ ಉದ್ಯೋಗ ಮಾಡುವವರನ್ನು ನೋಡಿ ಕಾರಿನಲ್ಲಿ ದೊಡ್ಡ ದೊಡ್ಡ ಬಂಗ್ಲೆಗಳು ಇದ್ದವರು ಬಂದರೆ ಸಭೆಯಲ್ಲಿ ಬಂದರೆ ನಮ್ಮ ಸಭೆ ಆಶೀರ್ವಾದಿಸಲ್ಪಟ್ಟಿರುವಂಥ ಸಭೆ ಹೌದಾ ಹೌದಾ ಯಾರಪ್ಪ ಹೇಳಿದ್ರು ನಿಜವಾಗಲೂ ಶಿಷ್ಯರಿಗೆ ಆಶೀರ್ವಾದ ಬಂದಿದೆ ರೀ ಎಲ್ಲ ಬಿಟ್ಟಿದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ ಅವರಲ್ಲಿ ಇಲ್ಲ ನಿಜವಾಗ್ಲೂ ನಿಮಗೆ ಆಶೀರ್ವಾದ ಬಂದಿದೆ ಅಂದುಕೊಂಡ್ರೆ ಏಸು ಕ್ರೈಸ್ತರ ಶಿಷ್ಯರ ಇತಿಹಾಸವನ್ನು ನೀವು ತಿಳ್ಕೊಳ್ಬೇಕು ನಿಜವಾಗ್ಲೂ ನಿಮಗೆ ಆಶೀರ್ವಾದ ಬಂದಿದೆ ಅಂತ ನೀವು ಅಂದುಕೊಂಡ್ರೆ ಏಸು ಕ್ರಿಸ್ತರ ಶಿಷ್ಯರ ಇತಿಹಾಸ ಶಿಷ್ಯರ ಇತಿಹಾಸವನ್ನು ತಿಳಿದುಕೊಂಡು ನಂತರ ಅವರ ಆಶೀರ್ವಾದ ಹೇಗಿದೆ ಅವರ ಜೀವಿತಗಳು ಹೇಗಿದೆ ನಿಮ್ಮ ಜೀವಿತಗಳು ಹೇಗಿದೆ ನಿಮ್ಮ ಜೀವಿತಗಳು ಅವರ ಜೀವಿತಗಳು ಪರಿಶೋಧನೆ ಮಾಡಿ ಪರಿಶೋಧನೆ ಮಾಡಿದ್ರೆ ನೀವು ನಿಜವಾಗಲೂ ಆಶೀರ್ವಾದ ಹೊಂದಿದ್ದೀರಾ ಅಥವಾ ಸೈತಾನನ ಮೂಲಕ ಆಶೀರ್ವಾದ ಹೊಂದಿದ್ದಾರೆ ಗೊತ್ತಾಗುತ್ತೆ ಸೈತಾನನ ಕೂಡ ಇದ್ದಾನೆ ಮಾಯ ಮಾಡ್ತಾ ಇದ್ದಾನೆ ಅವನು ದೇವರ ಜ್ಞಾನವನ್ನು ತಿಳಿಯದಂತೆ ನೀವು ಸಹ ಹೋಗಬೇಕೆಂದಿದ್ದೀರಾ ಎಂದು ಕೇಳಿದಕ್ಕೆ ಸೀಮೋನು ಪೇತ್ರನು ಸ್ವಾಮಿ ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗೋಣ ನಿನ್ನಲ್ಲಿ ಜೀವ ಉಂಟಾಗುವ ವಾಕ್ಯಗಳುಂಟು ವಾಕ್ಯಗಳುಂಟು ನೀನು ದೇವರ ಪ್ರತಿಷ್ಠಿಸಿದವನು ನಿನ್ನನ್ನು ದೇವರು ಪ್ರತಿಷ್ಠಿಸಿ ಕಳಿಸಿದ್ದಾನಯ್ಯಾ ಈ ಲೋಕಕ್ಕೆ ನಮ್ಗೆ ಗೊತ್ತಾಗಿದೆಯಾ ನೀವು ಸಾಕ್ಷಾತ್ತು ದೇವರ ಮಗನಯ್ಯ ನೀವು ನಿಮ್ಮನ್ನು ದೇವರು ಪ್ರತಿಷ್ಠಿಸಿದನಯ್ಯ ನೀವು ದೇವರ ಮಗನು ನೀವು ಅಭಿಷಕ್ತರು ನೀವು ರಕ್ಷಕರು ನೀವು ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗ್ಬೇಕಯ್ಯ ನಾವು ಇಲ್ಲಯ್ಯ ಹೋಗಲ್ಲ ನಿಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲಯ್ಯ ಹೌದಾ ಹೆಂಡು ಎಷ್ಟು ಅದ್ಭುತವಾದಂಥ ಮಾತು ಹೇಳಿದ್ದಾನೆ ಪ್ರಿಯರೇ ನಾವು ಹೇಳ್ತಿರ್ತೀವಿ ಪ್ರಿಯರೇ ಸುವಾರ್ತಿ ಹೋಗೋಣ ಬನ್ರಿಪ್ಪ ಅಂದರೆ ಅಣ್ಣ ನನಗೆ ಕೆಲಸ ಇದೆ ಅಣ್ಣ ಏನು ಕೆಲಸ ಇದೆಯಪ್ಪ ಮನೇಲಿ ಎಷ್ಟೋ ಕೆಲಸ ಇದೆ ಅಣ್ಣ ಆ ದೇವ್ರು ನಂಬಿಕೊಂಡಿದ್ದೀರಾ ದೀಕ್ಷೆ ಸ್ಥಾನ ಪಡ್ಕೊಳ್ಳುವಾಗ దీక్ష స్థాన పడ్కొవగా ఏన్ీ స్ దీక్ష ఇర్తి ఏనమ్మ దేవుడికి సేవస్కర ఇర్తిని కష్ట నష్ట బాయితీ ఏమే సమస్యకు అనుభవస్తీ మొదలైన దీక్ష స్థాన కూడా దీక్ష స్థాన పడుకొ నంతర మన హోద నంతర మే హళే ఆట స్టార్ట్ హే ఆట ಹಳೆ ಆಟಗಳಂದರೆ ಅರ್ಥ ಏನು ಮೊದಲು ಯಾವ ರೀತಿ ಮಾತಾಡ್ತಾಯಿದೋ ಅದೇ ರೀತಿಯಲ್ಲಿ ಮೊದಲು ಯಾವ ರೀತಿ ಸಿನಿಮಾ ಇಟ್ಟು ಅಂದರೆ ಟಿವಿಯಲ್ಲಿ ಮುಂದೆ ಕೂತ್ಕೊಂಡು ನೋಡ್ತಾ ಇದ್ದಾರೆ ಅದೇ ರೀತಿ ಸ್ಟಾರ್ಟ್ ಆಗುತ್ತೆ ಹಳೆ ಮಾತುಗಳು ಹಳೆ ಬೋಧನೆಗಳು ಹಳೆ ಆಟಗಳು ಹಳೆ ಪಾಠಗಳು ಎಲ್ಲ ಹಳೆದೇ ಮತ್ತು ದೀಕ್ಷಾ ತೊಗೊಳ್ಳುವಾಗ ಒಂದು ದಿನ ಮಾತ್ರ ಆತ್ಮ ಬಂದಿದೆಯಾ ದೇವರ ದೃಷ್ಟಿಯಲ್ಲಿ ಸತ್ತೋಗಿದೀವಿ ಪ್ರೇರೇ ಏನ್ರಿ ಒಳ್ಳೆ ನಾಟಕ ಮಾಡೋರು ಯಾರ ಅಂದ್ರೆ ಪ್ರಪಂಚ ದೇಶದಲ್ಲಿ ಕ್ರೈಸ್ತರಾಗಿರೋ ನಾವೇ ದೊಡ್ಡ ನಾಟಕಗಾರರು ಸಿನಿಮಾದಲ್ಲಿ ಅವರು ಹಣದಗೋಸ್ಕರ ನಾಟಕ ಮಾಡ್ತಾರೆ ನಾವು ಸೈತಾನನನ್ನು ಬೆಳೆಸೋದಕ್ಕೆ ನಾಟಕ ಮಾಡ್ತಾ ಇದ್ದೀವಿ ನಾಟಕ ನಾಟಕ ಪ್ರಿಯರು ಎಲ್ಲ ನಾಟಕ ನಡೀತಾ ಇದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳಿರಾ ಜಾಗ್ರತೆ ಪಡದೆ ಹೋದರೆ ಮೋಸ ಹೋಗ್ತೀವಿ ಪ್ರಿಯರಿ ಕೊನೆ ದಿನಗಳಲ್ಲಿದ್ದೀವಿ ಪ್ರಿಯರಾದ ದೇವ್ರ ಮಕ್ಕಳಿ ರೀ ಏನು ರೀ ಪೇತ್ರನ ಹೇಳಿದ ಹಾಗೆ ನೀನು ಹೇಳೋಕ್ಕಾಗತ್ತಾ ಏಸು ಕ್ರಿಸ್ತರನ್ನ ಕುರಿತು ಆ ಮಾತು ಹೇಳೋಕ್ಕಾಗತ್ತಾ ಕಷ್ಟ ಇದ್ದರು ನಷ್ಟ ಇದ್ದರು ಸ್ವಾಮಿ ನೀವೇ ಎಲ್ಲ ನಿಮ್ಮ ಮೂಲಕ ನಮಗೆ ರಕ್ಷಣೆ ನೀವು ಸಾಕ್ಷಾತ್ತು ದೇವರ ಸ್ವರೂಪನು ನೀವು ದೇವರು ನಿಮ್ಮನ್ನು ಪ್ರತಿಷ್ಠಿಸಿ ಈ ಲೋಕ ಕಳಿಸಿದ್ದಾನೆ ನೋಡಿದ್ರೆ ಆ ರೀತಿ ಹೇಳಬೇಕು ಪ್ರಿಯರ ದೇವ್ರ ಮಕ್ಳು ಒಂದನೇ ಗ್ರೂಪ್ ಆಯ್ತು ಎರಡನೇ ಗ್ರೂಪ್ ನೋಡೋಣ ಎರಡನೇ ಗುಂಪು ಯಾವ ರೀತಿ ಇದೆ ಎರಡನೇ ಗುಂಪು ಮತ್ತಾಯನ ಬರೆದು ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ಮತ್ತಾಯನ ಬರೆದು ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತು ಇಪ್ಪತ್ತೊಂದನೇ ವಚನ ಆಗ ಆತನು ತನ್ನ ಮಹತ್ ಕಾರ್ಯಗಳು ಬಹಳವಾಗಿ ನಡೆದ ಊರುಗಳು ದೇವರ ಕಡೆಗೆ ತಿರುಗಲಿಲ್ಲವೆಂದು ಅವುಗಳನ್ನು ಗದರಿಸತೊಡಗಿದನು ಹೇಗೆಂದರೆ ಅಯ್ಯೋ ಕೋರಾಜಿನಿ ಅಯ್ಯೋ ಬೆಸ್ತ ಇದವೆ ನಿಮ್ಮಲ್ಲಿ ನಡೆದ ಮಹಾತ್ ಕಾರ್ಯಗಳು ತೂರು ಮತ್ತು ಸೀದೋನು ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿಯವರು ಆಗಲೇ ಗೋಣಿ ತಟ್ಟು ಒದ್ದುಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು ನೋಡಿದ್ರ ಒಂದು ಸರಿ ಆಲೋಚನೆ ಮಾಡಿ ಆಗ ಆತನು ಅಂದರೆ ಇಪ್ಪತ್ತಿನ ವಚನ ಮತ್ತೊಂದು ಸಾರಿ ಗಮನಿಸಬೇಕು ಗಮನಿಸಬೇಕು ಏನು ನಡೀತಾ ಇದೆ ಆಗ ಆತನು ತನ್ನ ಮಹತ್ ಕಾರ್ಯಗಳನ್ನು ಬಹಳವಾಗಿ ನಡೆದ ಊರುಗಳು ದೇವರ ಕಡೆಗೆ ತಿರುಗಲಿಲ್ಲವೆಂದು ಅವುಗಳನ್ನು ಗದರಿಸತೊಡಗಿದನು ಪ್ರಿಯರಾದ ದೇವ್ರ ಮಕ್ಕಳಿರ ಅಲ್ಲಿ ಅನೇಕ ಮಹತ್ ಕಾರ್ಯಗಳು ಅನೇಕ ಸೂಚಕ ಕ್ರಿಯೆಗಳು ಮಾಡಿದ್ದಾರೆ ಪ್ರಿಯರಿ ಮಹತ್ ಕಾರ್ಯಗಳು ಸೂಚಕ ಕ್ರಿಯೆಗಳು ಮಾಡಿರುವಂಥ ಸ್ಥಳವನ್ನು ಮತ್ತೆ ನೋಡೋದಕ್ಕೆ ಬಂದಿದ್ದಾರೆ ಒಂದು ವೇಳೆ ದೇವರಲ್ಲಿ ಭಯದಿಂದ ಭಕ್ತಿಯಿಂದ ಇದ್ದಾರೆ ನೋಡೋಣ ಬಂದಿದ್ದಾರೆ ಯೇಸು ಕ್ರಿಸ್ತರು ಬಂದು ವಿಚಾರ ಮಾಡಿದಾಗ ನೋಡಿದಾಗ ಗಮನಿಸಿದಾಗ ಯಾರು ಬದಲಾವಣೆ ಹೊಂದಿಲ್ವಂತೆ ಪ್ರಿಯರಾದ ದೇವ್ರ ಮಕ್ಕಳಿರ ಎಲ್ಲೆಲ್ಲಿ ಸ್ವಸ್ಥತೆಗಳನ್ನು ಮಾಡಿದ್ದಾರೆ ಎಲ್ಲೆಲ್ಲಿ ಸೂಚಕ ಕ್ರಿಯೆಗಳನ್ನು ಮಾಡಿದ್ದಾರೆ ಎಲ್ಲೆಲ್ಲಿ ಅದ್ಭುತಗಳನ್ನು ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಎಲ್ಲವನ್ನು ನೋಡಿದಾಗ ಬದಲಾವಣೆ ಹೊಂದಿಲ್ವಂತೆ ಪ್ರಿಯರಾದ ದೇವ್ರ ಮಕ್ಕಳಿರ ಬದಲಾವಣೆ ಹೊಂದಿಲ್ವಂತೆ ಏಸು ಕ್ರೀಸ್ತರು ಮಾಡಿರುವಂತಹ ಅದ್ಭುತಗಳನ್ನು ನೋಡಿ ಬದಲಾವಣೆ ಹೊಂದದೇ ಇರುವಾಗ ಈಗಿನ ಕಾಲದಲ್ಲಿ ಟಚ್ ಅಂದರೆ ಬಿದ್ದೋದರೆ ಬದಲಾವಣೆ ಅವನು ರೋಗ ಹೋಯ್ತು ಅದಕ್ಕೆ ಬದಲಾವಣೆ ಹೊಂದಿದ್ದೀನಿ ಅದು ಹೇಳ್ತಾರಾ ಏನು ನಡೀತಾ ಇದ್ದಿಲ್ಲಿ ಏಸು ಕ್ರಿಸ್ತರು ಮಾಡಿರುವಂಥ ದೊಡ್ಡ ಅದ್ಭುತಗಳು ಮಹಾ ಅದ್ಭುತಗಳು ಅಂತಹ ಅದ್ಭುತಗಳನ್ನ ಮಾಡಿ ತೋರಿಸಿದ್ದಾನೆ ನೋಡಿದ್ದಾರೆ ಎಲ್ಲ ಅನುಭವಿಸಿದ್ದಾರೆ ನೋಡಿರುವಂಥ ಪ್ರಜೆಗಳು ಯಾವ ರೀತಿ ಏಸು ಕ್ರಿಸ್ತರನ್ನು ಹಿಂಬಾಲಿಸ್ಬೇಕು ಹೇಳಿ ಪ್ರಿಯರೇ ಕುಂತರು ಸತ್ರು ಬದುಕಿದ್ರು ಎಲ್ಲ ಸರ್ವಸ್ವ ದೇವರೇ ಅಂತ ಸಿದ್ಧರಾಗಬೇಕು ಅವರು ಸಿದ್ಧರಾಗಬೇಕು ಅವರು ಪ್ರಿಯರಾದ ದೇವರು ಮಕ್ಕಳಿದ ಮತ್ತೇನು ಮಾಡಿದ ಹಾಂ ನೋಡಿದ್ದಾರೆ ಹಬ್ಬ ಹಬ್ಬಬ್ಬ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಯೇಸು ಕ್ರಿಸೋ ಹಬ್ಬ ಸೂಪರ್ ತುಂಬ ಜನ ನಾವು ಕೂಡ ಸಭೆಗಳ ಏರ್ಪಟ್ಟು ಮಾಡಿದಾಗ ಸಭೆಗಳ ಏರ್ಪಟ್ಟು ಮಾಡಿದಾಗ ವಿಷಯಗಳು ಹೇಳ್ತಾರೆ ಅಬವೋ ಎಷ್ಟು ಚೆನ್ನಾಗಿ ಹೇಳಿದಿರಿ ಬ್ರದರ್ ಒಂದು ಮಾತು ಹೇಳ್ದು ಬಿಟ್ಟು ಹೋಗ್ತಾರೆ ಹೇಳಿ ಬಿಟ್ಟು ಹೋಗ್ತಾರೆ ಪ್ರಿಯರೇ ಅಬ್ಬವೋ ಎಷ್ಟು ಸೂಪರ್ ಅಬೋ ಬೋ ಎಷ್ಟು ಚೆನ್ನಾಗಿ ಹಾಂ ಆನಂದ್ರ ಅಂದ್ರೆ ಮುಗೀತು ಮತ್ತೆ ಪಾಲ್ಸಲ್ವಾ ವಾಕ್ಯಗಳನ್ನು ಪಾಲ್ಸಲ್ವಾ ಇಲ್ಲ ಸುಮ್ಮನೆ ಏನೋ ಬ್ರದರ್ ನೀವು ಚೆನ್ನಾಗಿ ಹೇಳಿದ್ರಿ ನಿಮ್ಮ ವಾಯ್ಸ್ ಆಗಿದೆ ಹಾಂ ಸೂಪರ್ ಸೂಪರ್ ಹಾಂ ದೇವ್ರ ಸ್ತೋತ್ರ ಬಿಟ್ಟು ಹೋಗ್ತಾರೆ ಪ್ರಿಯರೇ ಬಿಟ್ಟು ಹೋಗಿದ್ದಾರೆ ಪ್ರಿಯರ ದೇವರು ಏಸು ಕ್ರಿಸ್ತ ನಂಬಿಲ್ಲ ನಮ್ಮ ಮಾತು ನಂಬ್ತಾರಾ ಪ್ರಪಂಚ ದೇಶದ ದೊಡ್ಡ ವಿವರ್ಸ್ಗಳಿದ್ದಾರಾ ತುಂಬ ಜನ ವಿವರ್ಸ್ಗಳು ನೋಡ್ತಾ ಇದ್ದಾರೆ ದೊಡ್ಡ ಭಕ್ತರು ಸಭೆಯೆಲ್ಲ ತುಂಬಿಕೊಳ್ತಾ ಇದೆ ಅಂದ್ಕೊಂಡಿದ್ದೀರಾ ಇಲ್ಲ ಎಲ್ಲ ಮೋಸ ನಡೀತಾ ಇದ್ದಾರೆ ಎಲ್ಲ ಏನು ರೀ ಇವರೆಲ್ಲರೂ ನಿಜವಾದ ಭಕ್ತರು ಅಂದ್ಕೊಂಡಿದ್ದೀರಾ ನಿಜವಾದ ಭಕ್ತರೇ ಬೇರೆ ನಿಜವಾದ ಭಕ್ತರು ಅದ್ಭುತ ರೀ ನೋಡ್ತೀರಾ ಆಮೇಲೆ ಎಷ್ಟು ಜನ ಬಂದಿದ್ದಾರೆ ಅಂತ ಪ್ರಿಯರು ಯಾಕೆ ನೋಡೋದಕ್ಕೆ ಈಗಲೂ ಕೂಡ ಅಲ್ಲಲ್ಲಿ ಸಭೆ ನಡೆಯುವಾಗ ಹೇಳ್ತಾ ಇರ್ತಾರೆ ಹಾಂ ಬೋಧಕನ್ನು ಹೇಳುವಾಗ ಹೇಳ್ತಾರೆ ಪ್ರೇರ ಆನಂತರ ಯಾರ್ಯಾರು ಬಂದಿದ್ದಾರೆ ಅಣಿಕ ಹಾಕೋದು ನೋಡೋದು ಹಾಂ ಅವ್ರು ನೋಡ್ರಿ ಎಂಥ ಬಟ್ಟೆಗಳನ್ನು ಹಾಕ್ಕೊಂಡು ಬಂದಿದ್ದಾರೆ ಆ ಹಾ ಸೂಪರ್ ಇವ್ರು ನೋಡ್ರಿ ಇವ್ರು ನೋಡ್ರಿ ಮಹಿಳೆಯರು ಮಹಿಳೆಯರು ಚರ್ಚಲ್ಲಿ ಸ್ತ್ರೀಯರು ಮಹಿಳೆಯರು ಅಮ್ಮ ಏನು ಮಾತಾಡ್ಕೊಳ್ತಾ ಇದ್ದೀರಿ ಚರ್ಚ್ ಬಳಿಯಲ್ಲಿ ಹೋಗಿ ನೀವು ಏನು ಮಾತಾಡಿದ್ದೀರಾ ಹಾಂ ನಿಮ್ಮ ಮನೆಯಲ್ಲಿ ಇರುವಂಥ ವಿಷಯಗಳು ಅವ್ರ ಮನೆಯಲ್ಲಿ ಇರುವಂಥ ವಿಷಯಗಳು ಹಾಂ ಏನಮ್ಮ ಇಲ್ಲಿ ಶ್ಯಾರಿ ಎಲ್ಲಿ ತೊಗೊಂಡ್ರೆ ಹಾಂ ಇಂಥ ಇಂಥ ಕಡೆ ನಿಮ್ಮ ಒಡೆಯಗಳು ಅಬ್ಬ ಸುಪಾರು ಹಾಂ ಇನ್ನೆಂಥದ್ದು ನಿಮ್ಮ ಫೋನ್ ಫೋನ್ ಎಂಥದ್ದು ಇದು ದೆವ್ವ ಸೈತನ್ ಇದು ಈ ಸೈತಾನ್ಗಳ್ ಇಟ್ಕೊಂಡು ಒಡೆಗಳು ನೋಡಿಕೊಂಡು ಬಟ್ಟೆಗಳು ನೋಡಿಕೊಂಡು ಮಾಯದಲ್ಲಿದ್ದಾರೆ ಪ್ರಪಂಚ ಯಾವುದು ಹಿಂಬಾಲಿಸ್ತಾ ಇದ್ದೀರಾ ಯಾವುದಕ್ಕೆ ಹೋಗಿದ್ದೀರಾ ನೀವು ದೇವರ ವಾಕ್ಯಗಳನ್ನು ಕಲಿಯೋದಕ್ಕೆ ಹೋಗೋದು ಬಿಟ್ಟು ಒಡವೆಗಳನ್ನು ಕುರಿತು ಬಟ್ಟೆಗಳನ್ನು ಕುರಿತು ವಸ್ತ್ರಗಳನ್ನು ಕುರಿತು ಮೊಬೈಲ್ಗಳು ಮನೆಯಲ್ಲಿ ಸಂಸಾರ ಅದು ಇದು ಮಾತಾಡ್ಕೊಳಕ್ಕೆ ಹೋಗ್ತೀರಾ ಯಾಕಮ್ಮ ಹೋಗ್ತೀರಾ ಕೇಳಲ್ವಾ ದೇವ್ರು ಕೇಳ್ತಾ ಇದ್ದಾನೆ ಇವತ್ತು ನಿಮ್ಮ ಬೋಧಕರು ಕೇಳದೆ ಇರ್ಬೋದು ದೇವರು ನಿಮ್ಮನ್ನು ಕೇಳ್ತಾ ಇದ್ದಾನೆ ಈ ಮಾತುಗಳನ್ನು ಯಾರ ಮಾತು ದೇವರು ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ ಸರಿಪಡಿಸ್ಕೊಳ್ರಿ ಈ ಜೀವಿತವನ್ನು ಅಮ್ಮ ಸರಿಪಡಿಸ್ಕೊಂಡ್ರಿ ನೀವು ಸರಿಪಡಿಸ್ಕೊಳ್ಳದೆ ಹೋದರೆ ನಿಮಗೆ ದುರ್ಗತಿ ಕಾದಿದೆ ನೀವು ಬೋಧಕರ ನೀವು ಸೇವಕರ ನೀವು ದೊಡ್ಡ ಭಕ್ತರಾ ದೊಡ್ಡ ಐಶ್ವರ್ಯವಂತರಾ ಯಾರಿದ್ದರೂ ಪರವಾಗಿಲ್ಲ ದೇವರ ವಿಷಯದಲ್ಲಿ ನೀನು ಚಿಕ್ಕ ಉಳ್ದ ಹಾಗೆ ದೇವರ ದೃಷ್ಟಿಯಲ್ಲಿ ಧೂಳು ನೀನು ಸರಿಪಡಿಸ್ಕೊಂಡ್ರೆ ಶ್ರೇಷ್ಠ ಜೀವಿತವನ್ನು ನಿತ್ಯ ಜೀವವನ್ನು ಪಡ್ಕೊಳ್ತೀವಿ ಇಲ್ಲದೆ ಹೋದರೆ ಏನ್ರಿ ರೀ ಪ್ರೇರದ ದೇವರು ಮಕ್ಕಳಿರ ದುರ್ಗತ್ತೀರಿ ಏನ್ರಿ ರೀ ಏಸು ಎಷ್ಟೋ ಅದ್ಭುತಗಳನ್ನು ಮಾಡಿದಾಗ ಏನ್ರಿ ಬದಲಾವಣೆ ಹೊಂದಿಲ್ವಂತೆ ಅಯ್ಯೋ ಅಯ್ಯೋ ಅಂತ ಇದ್ದಾರೆ ಎಷ್ಟು ಅದ್ಭುತಗಳನ್ನು ಮಾಡಿದರೆ ನೀವು ಬದಲಾವಣೆ ಹೊಂದಿಲ್ವಲ್ಲ ಯಾರು ಕೂಡ ಬದಲಾವಣೆ ಹೊಂದಿಲ್ವಲ್ಲ ಅದೇ ಹೇಳ್ತಾ ಇದ್ದಾರೆ ನೋಡಿ ಪ್ರೇರಿ ಏನ್ರಿ ರೀ ಏಸು ಕ್ರೀಸ್ತರು ಹೇಳುವಂಥ ಮಾತು ಅರ್ಥ ಆಗ್ತಾ ಇದೆಯಾ ಮತ್ತೊಂದು ಸರಿ ನೋಡೋಣ ಇಪ್ಪತ್ತನೇ ವಚನ ಇಪ್ಪತ್ತನೇ ವಚನ ಆಗ ಆತನು ತನ್ನ ಮಹತ್ ಕಾರ್ಯಗಳನ್ನು ಬಹಳವಾಗಿ ನಡೆದ ಊರುಗಳು ದೇವರ ಕಡೆಗೆ ತಿರುಗಲಿಲ್ಲವೆಂದು ಅವುಗಳನ್ನು ಗದರಿಸತೊಡಗಿದನು ಹೇಗೆಂದರೆ ಅಯ್ಯೋ ಕೊರಾಜಿನೆ ಅಯ್ಯೋ ಬೆಸ್ತೈದವೇ ನಿಮ್ಮಲ್ಲಿ ನಡೆದ ಮಹತ್ ಕಾರ್ಯಗಳು ತೂರು ಮತ್ತು ಸೀದೋನು ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿವರು ಆಗಲೇ ಗೋಣಿತಟ್ಟು ಒದ್ದುಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗುತ್ತಿದ್ದರು ಏನು ರೀ ತೂರು ಸೀದೋನು ಪಟ್ಟಣಗಳಲ್ಲಿರುವಂಥ ಜನರಿಗೆ ಸುವಾರ್ತೆ ಸಾರಿದ್ರೆ ಅವಾಗಲೇ ತೂರು ಸೀದೋನು ಪಟ್ಟಣಗಳಲ್ಲಿ ಅವರು ಯಾರು ಅನ್ಯರವರು ಆ ಅನ್ಯರಿಗೆ ದೇವರ ಬಗ್ಗೆ ತಿಳಿಸಿ ದೇವರನ್ನು ಕುರಿತು ತಿಳಿಸಿ ಅದ್ಭುತಗಳನ್ನು ಮಾಡಿದರೆ ಆ ಜನರು ಬದಲಾವಣೆ ಹೊಂದುತ್ತಾ ಇದ್ದರು ಅನ್ಯ ಜನಾಂಗದವರು ಬದಲಾವಣೆ ಹೊಂದುತ್ತಾ ಇದ್ದರು ನೀವು ಯೋಧ್ಯರು ಇಸ್ರಾಲ್ ಜನಾಂಗದವರು ಇಸ್ರಾಲ್ ಜನಾಂಗದವರು ದೇವರನ್ನು ತಿಳ್ಕೊಂಡವರು ಧರ್ಮಶಾಸ್ತ್ರವನ್ನು ಪಡೆದುಕೊಂಡವರು ಆಗಿರುವಂಥ ನೀವು ಬದಲಾವಣೆ ಹೊಂದಿಲ್ವಾ ನಿಮ್ಮ ಬಳಿಯಲ್ಲಿ ಎಷ್ಟು ಮಾಡಿದ್ದೇನೆ ಒಂದಲ್ಲ ಎರಡಲ್ಲ ಎಷ್ಟು ಅದ್ಭುತಗಳನ್ನು ಮಾಡಿರುವಾಗ ನಿಮ್ಮ ಜೀವಿತ ಬದಲಾವಣೆ ಹೊಂದಿಲ್ಲ ಏನು ನೋಡಿದ್ದೀರಾ ಅಂದ ನೋಡಿ ಮತ್ತೆ ಮಾರ್ಕ್ಗಳನ್ನು ಹಾಕೋದಕ್ಕೆ ಬಂದಿದ್ದೀರಾ ಅಂದರೆ ಒಳ್ಳೆಯದು ಸೂಪರ್ 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 ನಿಮ್ಮ ಸೂಪರ್ ಯಾಕೆ ಬೇಕು ನಮಗೆ ದೇವರ ಸೇವೆಯಲ್ಲಿರಬೇಕು ದೇವರನ್ನು ತಿಳ್ಕೊಂಡು ನೀವು ಭಕ್ತಿಯಲ್ಲಿರಬೇಕು ಭಕ್ತಿ ಭಕ್ತಿ ಇಲ್ಲದೋದ್ರೆ ನಿಮ್ಮ ಸೂಪರ್ ಪ್ರಯೋಜನ ಇಲ್ಲ ನಿಮಗೂ ಪ್ರಯೋಜನ ಇಲ್ಲ ಪ್ರಿಯರಾದ ದೇವ್ರ ಮಕ್ಕಳಿರ ಹೇಳಿದ ಮಾತಿನ ಪ್ರಕಾರ ನೀವು ನಡಿಬೇಕು ನೀವು ನಡಿಬೇಕು ಪ್ರತಿಯೊಬ್ಬರೂ ನಟನೆ ಮಾಡೋದು ಬೇಡ ನಟನೆ ಮಾಡೋದು ಬೇಡ ಈ ಕೊನೆ ದಿನಗಳಲ್ಲಿ ನಿಮ್ಮ ಜೀವಿತಗಳನ್ನು ಸರಿಪಡಿಸ್ಕೊಳ್ರಿ ಎರಡನೇ ಗುಂಪು ಗೊತ್ತಾಯಿತು ಮೂರನೇ ಗುಂಪಿಗೆ ಬರೋಣ ಮತ್ತಾಯನ ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ವಚನ ಇಪ್ಪತ್ತೊಂಬತ್ತನೇ ವಚನ ಏಸು ಅಲ್ಲಿಂದ ಹೊರಟು ಗಲೀಲಾಯ ಸಮುದ್ರದ ಬಳಿಗೆ ಬಂದು ಬೆಟ್ಟವನ್ನು ಹತ್ತಿ ಅಲ್ಲಿ ಕೂತುಕೊಂಡನು ಆಗ ಜನರು ಗುಂಪು ಗುಂಪಾಗಿ ಆತನ ಬಳಿಗೆ ಬಂದು ಕುಂಟರು ಕುರುಡರು ಮೂಕರು ಕೈಕಾಲು ಇಲ್ಲದವರು ಈ ಮುಂತಾದ ಅನೇಕರನ್ನು ಕರೆತಂದು ಅವರನ್ನು ಆತನ ಪಾದಗಳ ಬಳಿಯಲ್ಲಿ ಬಿಟ್ಟರು ಆತನು ಅವರನ್ನು ವಾಸಿ ಮಾಡಿದನು ಮೂಕರಾಗಿದ್ದವರನ್ನು ಮಾತಾಡಿದ್ದನ್ನು ಕೈಕಾಲಿಲ್ಲದವರು ಸ್ವಸ್ಥವಾದದ್ದನ್ನು ಕುಂಟರಿಗೆ ಕಾಲು ಬಂದದ್ದನ್ನು ಕುರುಡರಿಗೆ ಕಣ್ಣು ಬಂದದ್ದನ್ನು ಜನರು ಕಂಡು ಆಶ್ಚರ್ಯಪಟ್ಟು ಇಸ್ರಾಯೇಲ್ ಜನರ ದೇವರನ್ನು ಕೊಂಡಾಡಿದರು ಏನ್ರಿ ಅದ್ಭುತ ರೀ ಪ್ರಿಯರ ದೇವರ ಮಕ್ಕಳಿರ ಅಂದ್ರೆ ಅನೇಕರು ಬಂದಿದ್ದಾರೆ ಅನೇಕರು ಬಂದಿದ್ದಾರೆ ಇವರು ಯಾಕೆ ಬಂದಿದ್ದಾರೆ ಅಂತ ನೋಡುವಾಗ ಕೆಲವರು ರೋಗದಗೋಸ್ಕರ ಏನ್ರಿ ಯೇಸು ಕ್ರಿಸ್ತರು ರೋಗಿಗಳನ್ನು ಸ್ವಸ್ಥತೆ ಮಾಡಿದ್ದಾನೆ ಕುಂಟರಿಗೆ ಕಾಲು ಬರುವಂತೆ ಮಾಡಿದ್ದಾನೆ ಮೂಗರಿಗೆ ಮಾತಾಡುವಂಥ ಸ್ವರವನ್ನು ಕೊಟ್ಟಿದ್ದಾನೆ ಕುರುಡರಿಗೆ ಕಣ್ಣುಗಳನ್ನು ಕೊಟ್ಟಿದ್ದಾನೆ ಟೋಟಲ್ ಎಂಥ ರೋಗಗಳಿದೆಯೋ ಟೋಟಲ್ ಎಲ್ಲ ರೋಗಗಳನ್ನು ವಾಸಿ ಮಾಡಿದ್ದಾನೆ ಪ್ರಿಯರೇ ವಾಸಿ ಮಾಡಿದ್ದಾನೆ ಅದೇ ಪ್ರಕಾರ ಮಾರ್ಕನ ಬರೆದ ಸುವಾರ್ತೆ ನೋಡಿ ಮಾರ್ಕನ ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಒಂದನೇ ವಚನದಿಂದ ಒಂದನೇ ವಚನದಿಂದ ಕೆಲವು ದಿನಗಳಾದ ಮೇಲೆ ಆತನು ಕಫರ್ನೊಮಿಗೆ ಬಂದನು ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿದಾಗ ಬಹು ಜನರು ಕೂಡಿ ಬಂದಿದ್ದರಿಂದ ಬಾಗಿಲಿನ ಬಳಿಯಲ್ಲಾದರೂ ಸ್ಥಳವಿರಲಿಲ್ಲ ಆತನು ಅವರಿಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು ಅಷ್ಟರಲ್ಲಿ ಕೆಲವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ನಾಲ್ಕು ಮಂದಿಯಿಂದ ಒರೆಸಿಕೊಂಡು ಆತನ ಬಳಿಗೆ ತಂದರು ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು ಯೇಸು ಅವರ ನಂಬಿಕೆಯನ್ನು ನೋಡಿ ಆಶ್ಚರ್ಯವಾಗಿಯೂ ಆ ಪಾರ್ಶ್ವವಾಯು ರೋಗಿಗೆ ಮಗನಿ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು ಅಂದರೆ ಅಲ್ಲಿರುವಂಥ ಪ್ರಜೆಗಳು ಬಹಳ ಮಂದಿ ಯಾಕೆ ಹಿಂಬಾಲಿಸಿದ್ದಾರೆ ಅಂತ ನೋಡುವಾಗ ಏಸು ಕ್ರಿಸ್ತರ ಬಳಿಯಲ್ಲಿ ಹೋದರೆ ಸ್ವಸ್ಥತೆ ಮಾಡ್ತಾನೆ ಕುರುಡರಿಗೆ ಕಣ್ಣುಗಳನ್ನು ಕೊಡ್ತಾನೆ ಕುಂಟರಿಗೆ ಕಾಲು ಬರುವಂತೆ ಮಾಡ್ತಾನೆ ಇದು ದೊಡ್ಡ ದೊಡ್ಡ ಅದ್ಭುತಗಳು ನೋಡೋಣ ನೋಡೋಣ ಅಂತ ಬರ್ತಾ ಇದ್ದಾರೆ ಆದರೆ ಪ್ರಿಯರಾದ ದೇವರ ಮಕ್ಕಳಿರ ಈ ರೀತಿ ಹಿಂಬಾಲಿಸ್ತಾ ಇದ್ದಾರೆ ಅವರು ಅಂದರೆ ದೇವರ ವಾಕ್ಯಗಳನ್ನು ತಿಳ್ಕೊಳ್ಬೇಕು ಎನ್ನುವಂಥ ಉದ್ದೇಶದಿಂದ ದೇವರ ಸೇವೆ ಮಾಡಬೇಕು ದೇವರಿಗೋಸ್ಕರ ಬದುಕಬೇಕು ಎಂಬ ಒಂದು ಉದ್ದೇಶದಿಂದ ಏಸು ಕ್ರಿಸ್ತರನ್ನು ಹಿಂಬಾಲಿಸ್ತಾ ಇಲ್ಲ ಯೇಸು ಕ್ರಿಸ್ತರು ಬಂದಿರುವಂಥ ಉದ್ದೇಶವೇನು ಪಾಪ ನಿವಾರಣೆ ಮಾಡೋದಕ್ಕೆ ಹೌದಲ್ವಾ ರೋಗ ನಿವಾರಣೆ ಮಾಡೋದಕ್ಕೆ ಬಂದಿದ್ದಾರಾ ಪಾಪ ನಿವಾರಣೆ ಮಾಡೋದಕ್ಕೆ ಬಂದಿದ್ದಾರೆ ಪಾಪ ನಿವಾರಣೆ ಮಾಡೋದಕ್ಕೆ ಬಂದಿದ್ದಾರೆ ಒಂದು ಸಂಗತಿ ತಿಳಿಯದೆ ಕೇವಲ ಈ ರೋಗ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಹುಡಿಕೊಂಡು 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 ಬರ್ತಾ ಇದ್ದಾರೆ ಈಗಲೂ ಕೂಡ ಯಾಕೆ ಹಿಂಬಾಲಿಸ್ತಾ ಇದ್ದಾರೆ ಅಂತ ನೋಡುವಾಗ ಏನ್ರಿ ಈಗಲೂ ಕೂಡ ಯಾಕೆ ಹಿಂಬಾಲಿಸ್ತಾ ಇದ್ದಾರೆ ಯಾಕೆ ಬರ್ತಾ ಇದ್ದಾರೆ ಯಾಕೆ ನಂಬೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ಏಸು ಕ್ರಿಸ್ತನ ವಿಷಯದಲ್ಲಿ ಅಂತ ನೋಡುವಾಗ ಆ ಏಸು ಕ್ರಿಸ್ತನನ್ನು ನಂಬಿಕೊಂಡರೆ ರೋಗ ಹೋಗುತ್ತೆ ಏಸು ಕ್ರಿಸ್ತನನ್ನು ನಂಬಿಕೊಂಡ್ರೆ ಎಲ್ಲ ಪರಿಹಾರ ಆಗುತ್ತೆ ಹೌದಾ ಅದ್ರಿಗೋಸ್ಕರ ಹಿಂಬಾಲಿಸ್ಬೇಕಾ ಅದ್ರಿಗೋಸ್ಕರ ಏಸು ಕ್ರಿಸ್ತರು ಬಂದಿರುವಂಥ ಉದ್ದೇಶ ಏನು ಪಾಪ ನಿವಾರಣೆ ಮಾಡೋದಕ್ಕೆ ಬಂದಿದ್ದಾರೆ ಪಾಪ ನಿವಾರಣೆ ಪಾಪ ನಿವಾರಣೆ ಒಂದು ಬೇಕು ಏಸು ಕ್ರಿಸ್ತನ ಬಳಿಯಲ್ಲಿ ಬಂದು ಪಾಪ ನಿವಾರಣೆ ಹೊಂದಬೇಕು ಪ್ರಿಯರೇ ಅದ್ರಗೋಸ್ಕರ ಹಿಂಬಾಲಿಸ್ಬೇಕು ಈಗಲೂ ಕೂಡ ಎಷ್ಟೋ ಜನರನ್ನು ನೋಡುವಾಗ ಏನ್ರಿ ಪಾಪ ನಿವಾರಣೆಗೋಸ್ಕರ ಆಲೋಚನೆ ಮಾಡುವಂಥ ಬೋಧಕರೇ ಇಲ್ಲ ರೀ ಪಾಪ ನಿವಾರಣೆಗೋಸ್ಕರ ಅಲ್ಲ ಏನ್ರಿ ರೋಗ ನಿವಾರಣೆಗೋಸ್ಕರ ತೌಕ ಪಡ್ತಾ ಇದ್ದಾರೆ ರೋಗ ನಿವಾರಣೆ ರೋಗ ನಿವಾರಣೆ ರೋಗ ಹೋಗುತ್ತೆ ಬನ್ನಿ ಏಸು ಕ್ರಿಸ್ತನ್ ನಂಬಿಕೊಳ್ಳಿ ರೋಗ ಹೋಗುತ್ತೆ ಏಸು ಕ್ರಿಸ್ತ ನಂಬಿಕೊಳ್ಳಿ ರೋಗ ಹೋಗುತ್ತೆ ಇದೇ ಬೋಧನೆ ಪಾಪ ನಿವಾರಣೆ ಮಾಡೋದಕ್ಕೆ ಬಂದಿದ್ದಾರೆ ಪಾಪ ನಿವಾರಣೆ ನನ್ನ ಬಳಿಗೆ ಬನ್ನಿ ರೋಗ ನಿವಾರಣೆ ಮಾಡ್ತೀನಿ ನಾನು ಪ್ರಾರ್ಥನೆ ಮಾಡಿದ್ರೆ ನಿಮಗೆ ರೋಗ ನಿವಾರಣೆ ಆಗುತ್ತೆ ಬನ್ನಿ ಅಂತ ಹೇಳಿದಾರಾ ಇಲ್ಲ ರೀ ಪಾಪ ನಿವಾರಣೆ ಮಾಡೋದಕ್ಕೆ ಹೋಗಬೇಕು ಎರಡರಿಂದಾಗಿ ಪ್ರಾರ್ಥನೆ ಮಾಡಬೇಕು ಆಸೆಗಳನ್ನು ತೋರಿಸ್ಬಾರ್ದು ಆಸೆಗಳನ್ನು ತೋರಿಸಿ ನಂಬಿಸಬಾರ್ದು ಆ ನಂಬಿಕೆ ಸರಿಯಾದ ನಂಬಿಕೆ ಅಲ್ಲ ಪ್ರಿಯರೇ ಆಗಿನ ಕಾಲದಲ್ಲಿ ಈ ರೀತಿ ಹಿಂಬಾಲಿಸಿದಾಗ ನೊಂದುಕೊಂಡಿದ್ದಾನೆ ಯೇಸು ಕುರಿಸ್ತಾರೆ ಗೊತ್ತಾ ನಿಮಗೆ ಪಟ್ಟಿದ್ದಾನೆ ಪ್ರಿಯರೇ ಪ್ರಿಯರಾದ ದೇವ್ರ ಮಕ್ಕಳಿರ ಪಾಪ ನಿವಾರಣೆಗೋಸ್ಕರ ಏಸು ಕ್ರಿಸ್ತರನ್ನು ಹಿಂಬಾಲಿಸ್ಬೇಕು ಏಸು ಕ್ರಿಸ್ತ ಪಾಪ ನಿವಾರಣೆ ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ನಿನ್ನ ಪಾಪವು ಕ್ಷಮಿಸಲ್ಪಟ್ಟಿದೆ ಎದ್ದು ನಡೆದು ಹೋಗು ನೋಡಿದ್ರೆ ರೋಗದ ವಿಷಯದಲ್ಲಿ ಎಂದಿಲ್ಲ ಅದು ರೋಗ ಏನು ದೊಡ್ಡ ಕೆಲಸ ಅಲ್ಲ ರೀ ರೋಗ ತೆಗೆಯೋದು ಏಸು ಕ್ರಿಸ್ತ ದೊಡ್ಡ ಕೆಲಸನಾ ರೋಗತಿಗೆ ದೊಡ್ಡ ಕೆಲಸ ಏಸು ಕ್ರಿಸ್ತರಿಗೆ ದೊಡ್ಡ ಕೆಲಸ ಯಾವುದು ಗೊತ್ತಾ ಪಾಪ ನಿವಾರಣೆ ಮಾಡಬೇಕು ಪಾಪ ನಿವಾರಣೆ ಮಾಡಬೇಕಾದ್ರೆ ಏಸು ಕ್ರಿಸ್ತರು ಸಿಲಿಬೆ ಮರಣವನ್ನು ಹೊಂದಬೇಕು ಸಿಲಿಬೆ ಮರಣ ಹೊಂದಿದರೆ ಲೋಕಕ್ಕೆ ಪಾಪ ಕ್ಷಮಾಪಣೆ ಅನ್ನುವಂಥದ್ದು ಮಾರ್ಗ ಬರುತ್ತೆ ಏನ್ರೀ ಪ್ರಿಯರಾದ ದೇವ್ರ ಮಕ್ಕಳಿರೋ ಪ್ರಪಂಚಕ್ಕೆ ಪಾಪ ಕ್ಷಮಾಪಣೆ ಬರಬೇಕಾದ್ರೆ ಏಸು ಕ್ರಿಸ್ತರು ಸಿಲಿಬೆ ಮರಣ ಹೊಂದಬೇಕು ಈ ಸಿಲುಬೆ ಮರಣ ಯಾವ ರೀತಿ ಇದೆ ಏನ್ರಿ ತಲೆ ಮೇಲೆ ಮುಳ್ಳಿನ ಕಿರೀಟ ಬೆತ್ತದ ಮೂಲಕ ಓಡಿಸ್ಕೊಳ್ಳುವಂಥದ್ದು ಕೊರಡೆಗಳ ಮೂಲಕ ಓಡಿಸ್ಕೊಳ್ಳುವಂಥದ್ದು ಏನ್ರಿ ಭಯಂಕರವಾದಂಥ ಶ್ರಮೆ ಪ್ರಿಯರೇ ಭಯಂಕರವಾದಂಥ ಕಷ್ಟವನ್ನು ಅನುಭವಿಸಿದ್ದಾನೆ ಶ್ರಮೆ ಅನುಭವಿಸಿದ್ದಾನೆ ಆ ಶ್ರಮೆಯನ್ನು ಅನುಭವಿಸಿರುವುದರಿಂದ ಲೋಕಕ್ಕೆ ಪಾಪ ಕ್ಷಮಾಪಣೆ ಎನ್ನುವಂಥ ಮಾರ್ಗ ಬಂದಿದೆ ರೀ ಅದ್ಭುತವಾದಂಥ ಮಾರ್ಗ ಪಾಪ ಕ್ಷಮಾಪಣೆ ಎನ್ನುವಂಥ ಮಾರ್ಗ ಈ ಪಾಪ ಕ್ಷಮಾಪಣೆ ಎನ್ನುವಂಥ ಮಾರ್ಗ ಹೇಗೆ ಬಂದಿದೆ ಗೊತ್ತಾ ಏಸು ಕ್ರಿಸ್ತರು ಮರಣ ಹೊಂದಿರುವುದರಿಂದ ಯೇಸು ಕ್ರಿಸ್ತರು ಸಿಲಿಬೆ ಮರಣ ಹೊಂದಿರುವುದರಿಂದ ಲೋಕಕ್ಕೆ ಪಾಪ ಕ್ಷಮಾಪಣೆ ಎನ್ನುವಂಥದ್ದು ಬಂದಿದೆ ರೋಗ ಅಂತೀರಾ ರೋಗ ನಿವಾರಣೆ ಮಾಡಿಕೊಳ್ಬೇಕಾದ್ರೆ ಪ್ರಪಂಚ ದೇಶದಲ್ಲಿ ಎಷ್ಟೋ ದಾರಿಗಳಿವೆ ಒಂದಲ್ಲ ಎಷ್ಟೋ ದಾರಿಗಳು ಎಷ್ಟೋ ಔಷಧಿ ಔಷಧಿ ಕೂಡ ದೇವರೇ ಕೊಟ್ಟದ್ದು ಆಸ್ಪತ್ರೆಯಲ್ಲಿ ಇರುವಂಥ ಪ್ರತಿ ಔಷಧಿ ದೇವರದ್ದು ದೇವರದ್ದು ಪ್ರತಿ ಔಷಧಿ ಗೊತ್ತಾ ಈ ಪ್ರಪಂಚ ದೇವರದ್ದಾಗಿರುವಾಗ ಈ ಪ್ರಪಂಚದಲ್ಲಿರುವುದು ಪ್ರತಿ ಔಷಧಿ ದೇವರದ್ದು ದೇವರ ಮೂಲಕ ನಾವು ಸ್ವಸ್ಥತೆ ಹೊಂದುತ್ತಾ ಇದ್ದೀವಿ ಈಗಲೂ ಕೂಡ ದೇವರ ಮೂಲಕ ದೇವರ ಬಳಿಯಲ್ಲಿ ಬರಬೇಕು ಯಾಕೆ ಬರಬೇಕು ಯಾವ ನಿರೀಕ್ಷಣೆ ಇಟ್ಕೊಂಡು ಬರಬೇಕು ಪಾಪ ಕ್ಷಮಾಪಣೆಗೋಸ್ಕರ ಪಾಪ ಕ್ಷಮಾಪಣೆ ಪಡೆದುಕೊಂಡು ನಿತ್ಯ ಜೀವವನ್ನು ಪಡೆದುಕೊಳ್ಳೋದಕ್ಕೆ ಏ ಕ್ರಿಸ್ತರ ಬಳಿಯಲ್ಲಿ ಬರಬೇಕು ಅದನ್ನು ಬಿಟ್ಟು ಯಾಕೆ ಬರ್ತಾ ಇದ್ದಾರೆ ಯಾಕೆ ಹೋಗ್ತಾ ಇದ್ದಾರೆ ಯಾಕೆ ಏ ಸುಕ್ರಿಸ್ತರನ್ನು ಹಿಂಬಾಲಿಸ್ತಾ ಇದ್ದಾರೆ ಆ ಗುಂಪಿನಲ್ಲಿ ಇದ್ದೀರಾ ಇಂಥ ಗುಂಪಿನಲ್ಲಿ ಇದ್ದೀರಾ ಈ ಲೋಕದಗೋಸ್ಕರ ರೋಗ ಹೋಗುತ್ತೆ ಅನ್ನುವಂಥ ಆಲೋಚನದಲ್ಲಿದ್ದೀರಾ ಇಲ್ಲ ತಪ್ಪು ಹಿಡಿಯಬೇಕೆಂಬುವಂಥ ಆಲೋಚನೆಯಲ್ಲಿದ್ದೀರಾ ಏನಾದರೂ ನೋಡೋದಕ್ಕೆ ಬಂದಿದ್ದೀರಾ ಹಾಗಿದ್ದರೆ ನೀವು ಪರಲೋಕಕ್ಕೆ ಹೋಗೋದಿಲ್ಲ ನಿತ್ಯ ಜೀವ ನಿಮಗಿಲ್ಲ ನಾಲ್ಕನೇ ಗುಂಪು ಯಾವ ರೀತಿ ಇದೆ ನೋಡಿ ನಾಲ್ಕನೇ ಗುಂಪು ಲೋಕನ ಬರೆದ ಸುವಾರ್ತೆ ಲೋಕನ ಬರೆದ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಲೋಕನ ಬರೆದ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಒಂದನೇ ವಚನ ಆ ದಿವಸಗಳೊಳಗೆ ಒಂದು ದಿನ ಆತನು ದೇವಾಲಯದಲ್ಲಿ ಜನರಿಗೆ ಉಪದೇಶ ಮಾಡುತ್ತಾ ಸುವಾರ್ತೆಯನ್ನು ಸಾರುತ್ತಿರಲಾಗಿ ಮಹಾಯಾಜಕರು ಶಾಸ್ತ್ರಿಗಳು ಸಭೆಯ ಹಿರಿಯರನ್ನು ಕೂಡಿಕೊಂಡು ಪಕ್ಕನೆ ಬಂದು ನೀನು ಯಾವ ಅಧಿಕಾರದಿಂದ ಇದನ್ನೆಲ್ಲ ಮಾಡುತ್ತೀ ಈ ಅಧಿಕಾರವನ್ನು ನಿನಗೆ ಯಾರು ಕೊಟ್ಟರು ನಮಗೆ ಹೇಳು ಎಂದು ಆತನನ್ನು ಕೇಳಿದರು ಅಂದರೆ ಮೇಲೆ ಬಂದಿದ್ದಾರೆ ಪಕ್ಕನೆ ಬಂದಿದ್ದಾರೆ ಯಾಕೆ ಬರ್ತಾ ಇದ್ದಾರೆ ಅವರೆಲ್ಲರೂ ಯಾಜಕರು ಪರಿಷಾಯರು ಸದ್ದುಕಾಯರು ಇದ್ದಾರೆ ಪ್ರಿಯರೇ ಯಾಜಕರಿದ್ದಾರೆ ಮಹಾಯಾಜಕರಿದ್ದಾರೆ ಪರಿಷಾಯರು ಇದ್ದಾರೆ ಶಾಸ್ತ್ರಿಗಳು ಇದ್ದಾರೆ ಇವರೆಲ್ಲರೂ ಕೂಡ ಏಸು ಕ್ರಿಸ್ತರನ್ನು ಹಿಂಬಾಲಿಸ್ತಾ ಇದ್ದಾರೆ ಯಾಕೆ ಹಿಂಬಾಲಿಸ್ತಾ ಇದ್ದಾರೆ ಅಂತ ನೋಡುವಾಗ ಏಸು ಕ್ರೈಸ್ತರನ್ನು ತಪ್ಪು ಹಿಡಿಯೋದಕ್ಕೆ ಪ್ರಿಯರಾದ ದೇವ್ರ ಮಕ್ಕಳಿರ ಏನರ ಸುವಾರ್ತೆ ಹೇಳೋದಕ್ಕೆ ಅಧಿಕಾರ ಬೇಕಾ ಸುವಾರ್ತೆ ಹೇಳೋದಕ್ಕೆ ಒಳ್ಳೆಯದನ್ನು ಮಾಡೋದಕ್ಕೆ ಅಧಿಕಾರ ಬೇಕಾ ರೋಗದಲ್ಲಿದ್ದಾರೆ ವಾಸಿ ಮಾಡೋದಕ್ಕೆ ಯಾವನೋ ಅಧಿಕಾರ ಬೇಕು ಯಾವುದೋ ಅಧಿಕಾರ ಬೇಕಾ ರೋಗದಲ್ಲಿದ್ದಾರೆ ಇಲ್ಲ ಕುಂಟರಿಗೆ ಕಾಲು ಕೊಡೋದಕ್ಕೆ ಕುರುಡರಿಗೆ ಕಣ್ಣು ಬರುವಂತೆ ಮಾಡೋದಕ್ಕೆ ಇಲ್ಲ ದೇವರ ಪ್ರೀತಿಯನ್ನು ಸಾರೋದಕ್ಕೆ ಯಾವುದೋ ಅಧಿಕಾರ ಬೇಕಾ ಹಾಂ ಈಗಲೂ ಕೂಡ ಒದ್ದಾಡ್ತಾ ಇರ್ತಾರೆ ನಿಮಗೆ ಯಾರು ಅಧಿಕಾರ ಕೊಟ್ಟರು ಅಂತ ಅದು ಎಂಥ ಮಾತದು ಈ ಜೀವಿತ ಕೊಟ್ಟವರು ಪರಮಾತ್ಮನು ಈ ಬದುಕು ಕೊಟ್ಟವರು ದೇವರು ದೇವರ ಬಗ್ಗೆ ಹೇಳೋದಕ್ಕೆ ಯಾವುದೋ ಅಧಿಕಾರ ಬೇಕಾ ಕಾನೂನು ಗೊತ್ತಿಲ್ವಾ ಕಾನೂನು ಯಾರ ಧರ್ಮವನ್ನು ಅವರು ಪ್ರಕಟಣೆ ಮಾಡಿಕೊಳ್ಬೋದು ಯಾರ ಧರ್ಮವನ್ನು ಅವ್ರು ಹೇಳ್ಕೊಳ್ಬೋದು ಯಾರ ಪ್ರಾರ್ಥನೆ ಅವ್ರು ಮಾಡಿಕೊಳ್ಬೋದು ಅಂತ ಕಾನೂನೇ ಅಧಿಕಾರ ಕೊಟ್ಟಿರುವಾಗ ಒಬ್ಬನು ಬರ್ತಾನೆ ಹಾಂ ನಿನಗೆ ಯಾವನ ಅಧಿಕಾರ ಕೊಟ್ಟಿದ್ದಾನ ಯಾವನ ನೀನು ಸತ್ತೋಗ್ತೀಯ ನೀನು ಒಳಬಿದ್ದು ದೇವರ ಕೆಲಸವನ್ನು ಯಾವನ ಯಾವನ ಆತಂಕ ಪಡಿಸ್ತಾನೋ ಅವರೆಲ್ಲರ ಕುಟುಂಬ ಸರ್ವನಾಶವಾಗುತ್ತೆ ಸರಿಪಡಿಸ್ಕೊಂಡ್ರೆ ಒಳ್ಳೆಯದು ಪ್ರಿಯರೇ ಸರಿಪಡಿಸ್ಕೋಬೇಕು ಎಷ್ಟು ಮಂದಿ ಆತಂಕ ಪಡಿಸಿದ್ದಾರೋ ಅವರ ಕುಟುಂಬಗಳನ್ನು ಒಂದು ಸಾರಿ ಪರಿಶೋಧನೆ ಮಾಡಿ ಏನಾಗಿದೆ ಅವರ ದುರ್ಗತಿ ಹೇಳುತ್ತೆ ಹೋಗಿ ಪರಿಶೋಧನೆ ಮಾಡಿ ಒಂದು ಸಾರಿ ಹೋಗಿ ಅನಾರೋಗ್ಯದಿಂದ ರೋಗದಿಂದ ನರಳುತ್ತಾ ಇರ್ತಾರೆ ಪ್ರಿಯರಾದ ದೇವರ ಮಕ್ಕಳಿರ ಇವತ್ತು ಚೆನ್ನಾಗಿರ್ಬೋದು ನಾಳೆ ಮುಂದೆ ಏನಾಗುತ್ತೆ ಗೊತ್ತಾ ದೇವರ ಕೆಲಸವನ್ನು ಯಾವನೇ ಅವನು ಹಾಳು ಮಾಡಿದ್ದವನೋ ಎಲ್ಲರ ದುರ್ಗತಿ ಏನು ಗೊತ್ತಾ ನಾಶ ರೀ ಒಂದು ವೇಳೆ ಸರಿಪಡಿಸ್ಕೊಂಡು ದೇವರೇ ನಾವು ತಪ್ಪು ಮಾಡಿದ್ದೀವಿ ಅಂದರೆ ಖಂಡಿತವಾಗಿ ಆ ಮನೆಗೆ ರಕ್ಷಣೆ ಬರುತ್ತೆ ರೀ ಅದೇ ಪ್ರಕಾರ ಒಂದನೇ ಶತಮಾನದಲ್ಲಿ ಯೇಸು ಕ್ರಿಸ್ತನ ಬಳಿಯಲ್ಲಿ ಬಂದಿದ್ದಾರೆ ಬಂದ ನಂತರ ಯಾವ ಅಧಿಕಾರದಿಂದ ಮಾಡ್ತಾ ಇದ್ದೀಯಾ ನೀನು ಏನ್ರಿ ರೀ ಏಸು ಕ್ರಿಸ್ತನ ಬಗ್ಗೆ ಗೊತ್ತಿಲ್ವಾ ಅವರಿಗೆ ಅದ್ಭುತಗಳನ್ನು ಮಾಡಿದ್ದಾರೆ ಸೂಚಕ ಕ್ರಿಯೆಗಳನ್ನು ಮಾಡಿದ್ದಾರೆ ಏನು ಕುಂಟರಿಗೆ ಕಾಲು ಬರುವಂಥದ್ದು ಅದ್ಭುತ ಅಲ್ವ ರೀ ಆ ಅದ್ಭುತಗಳನ್ನು ನೋಡಿದ್ರೂ ಕೂಡ ಈ ಮಾತು ಕೇಳ್ತಾ ಇದ್ದಂದ್ರೆ ಇವರು ಎಂಥ ನೀಚರು ಪ್ರಿಯರೇ ಒಂದನೇ ಶತಮಾನದಲ್ಲಿ ನೇರವಾಗಿ ನೋಡಿದ್ದಾರೆ ಪ್ರಿಯರೇ ನೋಡಿದ ನಂತರ ನಿನಗೆ ಯಾವನು ಅಧಿಕಾರ ಕೊಟ್ಟರು ಯಾರು ಅಧಿಕಾರ ಕೊಟ್ಟರು ಒಳ್ಳೆಯದನ್ನು ಮಾಡೋದಕ್ಕೆ ಅಧಿಕಾರ ಬೇಕಾ ಅದಕ್ಕೆ ಏಸು ಕ್ರಿಸ್ತರು ಕೂಡ ಏನ್ರಿ ಅದ್ಭುತ ಅಂತ ಒಂದು ಪ್ರಶ್ನೆ ಹಾಕ್ತಾರೆ ಅವರಿಗೆ ಯಸು ಕರಿಸ್ತಾರೆ ಏನು ಪ್ರಶ್ನೆ ಹಾಕಿದರು ನೋಡಿ ಆತನು ಅವರಿಗೆ ನಾನು ಸಹ ನಿಮ್ಮನ್ನು ಒಂದು ಮಾತನ್ನು ಕೇಳುತ್ತೇನೆ ನನಗೆ ಹೇಳಿರಿ ದೀಕ್ಷ ಸ್ನಾನ ಮಾಡಿಸುವ ಅಧಿಕಾರವು ಯೋಹಾನನಿಗೆ ಪರಲೋಕದಿಂದ ಬಂತು ಮನುಷ್ಯರಿಂದ ಬಂತು ಯಾರಿಂದ ಬಂತು ಹೇಳಿ ಯೋಹಾನನ್ನು ದೀಕ್ಷ ಸ್ನಾನ ಕೊಟ್ಟರಲ್ವ ಈ ದೀಕ್ಷ ಸ್ನಾನ ಕೊಡುವಂಥ ಅಧಿಕಾರ ಪರಲೋಕದಿಂದ ಬಂದಿದೆಯಾ ಅಥವಾ ಮನುಷ್ಯರ ಮೂಲಕ ಬಂದಿದೆ ನೀವು ಹೇಳಿ ನೀವು ಯಾಜಕರಲ್ವ ನೀವು ಶಾಸ್ತ್ರಿಗಳಲ್ವ ನೀವು ಪಂಡಿತರಲ್ವ ನೀವು ಮಹಾಯಾಜಕರಲ್ವ ಹೌದಾ ಹೇಳಿ ಏನ್ರಿ ಕೆಳಗಡೆ ಆಲೋಚನೆ ಮಾಡ್ತಾಯಿದಾರೆ ಪ್ರಿಯರ ದೇವರ ಮಕ್ಕಳು ಏನು ಅಂದ್ಕೊಳ್ತಾ ಇದ್ದಾರೆ ನೋಡಿ ಆಗ ಅವರು ಪರಲೋಕದಿಂದ ಬಂತೆಂದು ನಾವು ಹೇಳಿದರೆ ನೀವು ಅವನನ್ನು ಯಾಕೆ ನಂಬಲಿಲ್ಲ ಅಂದಾನು ಮನುಷ್ಯರಿಂದ ಬಂತೆಂದು ಹೇಳಿದರೆ ಜನರೆಲ್ಲರೂ ಯೋಹಾನನನ್ನು ಪ್ರವಾದಿ ಎಂದು ನಂಬಿರುವುದರಿಂದ ಅವರು ನಮ್ಮನ್ನು ಕಲಿಸಿದು ಕೊಂದಾರು ಎಂಬುದಾಗಿ ತಮ್ಮ ತಮ್ಮೊಳಗೆ ಮಾತಾಡಿಕೊಂಡರು ಮಾತಾಡಿಕೊಂಡರು ಮಾತಾಡಿಕೊಂಡು ಎಲ್ಲಿಂದ ಬಂದು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಪರೆಯ ಅಂದರೆ ಯೇಸು ಕ್ರಿಸ್ತರು ಹೇಳಿರುವಂಥ ಮಾತು ಗಮನಿಸಬೇಕು ಯೋಹಾನನ್ನು ದೀಕ್ಷಸ್ಥಾನ ಕೊಟ್ಟಿದ್ದಾನಲ್ವ ಈ ದೀಕ್ಷಾಸ್ಥಾನ ಎನ್ನುವಂಥ ಕಾರ್ಯಕ್ರಮ ಎಲ್ಲಿಂದ ಬಂದ ದೇವ್ರ ಮೂಲಕ ಬಂತಾ ಮನುಷ್ಯರ ಮೂಲಕ ಬಂತ ನೀವು ಹೇಳಿ ನೀವು ನನಗೆ ಪ್ರಶ್ನೆ ಕೇಳ್ತೀರಾ ನಿಮ್ಮನ್ನೇ ಯಾವ ರೀತಿ ಸಿಕ್ಕಾಕ್ಸ್ಬೇಕು ನನಗೆ ಚೆನ್ನಾಗಿ ಗೊತ್ತು ಅವ್ರಿಗೂ ಯೇಸು ಕ್ರಿಸ್ತ ಹೇಳ್ತಾರೆ ಯಾರ್ಯಾರು ಯಾವ ಆಲೋಚನೆಗಳಿದ್ದೀರೋ ನನಗೆ ಗೊತ್ತು ನೀವು ನನ್ನನ್ನು ತಪ್ಪು ಹಿಡಿಯೋದಕ್ಕೆ ಬಂದಿದ್ದೀರೇನೋ ಅಂತ ಸಂಗತಿ ನನಗೆ ಗೊತ್ತು ನಾನು ನಿಮ್ಗೆ ಹೇಳ್ತೀನಿ ಕೇಳಿ ಅಂದಾಗ ಏನ್ರಿ ಅವ್ರು ಇಲ್ಲ ಕೆಳಗಡೆ ಮಾತಾಡ್ಕೊಂಡು ಏನಂತ ಇದ್ದಾರೆ ಗೊತ್ತಾ ಒಂದು ವೇಳೆ ಇದು ಮನುಷ್ಯರ ಮೂಲಕ ಬಂದಿದೆ ಅಂದರೆ ಯೋಹಾನನನ್ನು ಎಲ್ಲ ಜನರೆಲ್ಲರೂ ಕೂಡ ನಂಬಿದ್ದಾರೆ ಎಷ್ಟೋ ಮಂದಿ ದೀಕ್ಷಸ್ಥಾನ ಪಡ್ಕೊಂಡಿದ್ದಾರೆ ಒಂದು ವೇಳೆ ಮನುಷ್ಯರ ಮೂಲಕ ಬಂದಿದೆ ಅಂತ ಹೇಳಿದರೆ ಖಂಡಿತವಾಗಿ ಇವರು ಕಲ್ಲೆಸಿದು ನಮ್ಮನ್ನು ಒಡೆದಾಕ್ತಾರೆ ಒಂದು ವೇಳೆ ದೇವರ ಮೂಲಕ ಬಂದಿದೆ ಅಂತ ಹೇಳಿದ್ರೆ ದೇವರ ಮೂಲಕ ಬಂದಿದೆ ಅಂತ ಹೇಳಿದ್ರೆ ನೀವೇ ಆಕೆ ದೀಕ್ಷಿಸ್ತಾನ ಪಡ್ಕೊಂಡಿಲ್ಲ ಅಂತ ಏಸು ಕ್ರಿಸು ನಮ್ಮನ್ನು ಕೇಳ್ತಾರೆ ನಮ್ಮನ್ನು ಇದೇ ಕೇಳ್ತಾನೆ ಯೇಸು ಕ್ರಿಸ್ತು ಇದನ್ನು ಕೇಳ್ತಾನೆ ಅಂತ ಏನು ರೀ ಮನಸ್ಸಿನಲ್ಲಿ ಮಾತಾಡಿಕೊಂಡು ಅವರವರು ಮಾತಾಡಿಕೊಂಡು ಸೈಲೆಂಟ್ ಆಗಿದೆ ನಮ್ಗೆ ಗೊತ್ತಿಲ್ಲ ಅಂತಾರೆ ಹಾಗೆ ನಾನು ಕೂಡ ಹೇಳಲ್ಲ ಹೋಗಿ ಅಂತಾನೆ ನಾನು ಕೂಡ ನಾನು ಯಾವ ಅಧಿಕಾರದಿಂದ ಮಾಡ್ತಾಯಿದ್ದೆ ನಾನು ಕೂಡ ಹೇಳಲ್ಲ ಹೋಗಿ ಹೇಳಿದಾನ ಹೌದು ಪ್ರಯತ್ನ ಅಂದರೆ ಯಾಕೆ ಬಂದಿದ್ದಾರೆ ಇವರೆಲ್ಲರಂತೂ ನೋಡುವಾಗ ತಪ್ಪು ಹಿಡಿಯೋದಕ್ಕೆ ಬಂದಿದ್ದಾರೆ ಇಪ್ಪತ್ತನೇ ವಚನ ನೋಡಿ ಅದರಲ್ಲಿ ಇಪ್ಪತ್ತನೇ ವಚನ ಆಮೇಲೆ ಅವರು ಯೇಸುವನ್ನು ಅಧಿಪತಿಯ ವಶಕ್ಕೂ ಅಧಿಕಾರಕ್ಕೂ ಒಪ್ಪಿಸಬೇಕೆಂದು ವಂಚಿ ನೋಡುವವರಾಗಿ ನೀತಿವಂತರಂತೆ ನಟಿಸುತ್ತಿರುವ ಗೂಢಾಚಾರರನ್ನು ಆತನ ಮಾತಿನಲ್ಲಿ ಏನನ್ನಾದರೂ ಹಿಡಿಯೋದಕ್ಕೆ ಆತನ ಬಳಿಗೆ ಕಳಿಸಿದರು ಏನ ಮತ್ತೆ ಕೂಡ ತಪ್ಪು ಹಿಡಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕೆಳಗಡೆ ನೋಡುವಾಗ ಅಂದರೆ ಯಾಕೆ ಅಲ್ಲಿರುವಂಥ ಪ್ರಜೆಗಳು ಹುಡುಕ್ತಾ ಇದ್ದಾರೆ ಕೆಲವರು ಕೆಲವರು ಎಲ್ಲರಲ್ಲ ಈ ರೀತಿ ಕೇಳ್ತಾ ಇದ್ದಾರೆ ಅಂದರೆ ಏಸು ಕ್ರಿಸ್ತರನ್ನ ತಪ್ಪಿನಲ್ಲಿ ಸಿಕ್ಕಾಕ್ಸ್ಬೇಕು ಅಂತ ಇನ್ನೊಂದು ಕಡೆ ಏನು ನಡೆದಿದೆ ಅಂತ ನೋಡುವಾಗ ಯೋಹಾನನ್ನು ಬರೆದ ಸುವಾರ್ತೆ ಎಂಟನೇ ಅಧ್ಯಯ ನೋಡಿ ಯೋಹಾನನ್ನು ಬರೆದು ಸುವಾರ್ತೆ ಎಂಟನೇ ಅಧ್ಯಯ ಒಂದನೇ ವಚನ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರು ಏಸು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು ಬೆಳಿಗ್ಗೆ ಆತನು ತಿರುಗಿ ದೇವಾಲಯಕ್ಕೆ ಬಂದಾಗ ಜನರೆಲ್ಲರೂ ಆತನ ಬಳಿಗೆ ಬಂದರು ಆತನು ಕೂತುಕೊಂಡು ಅವರಿಗೆ ಉಪದೇಶ ಮಾಡುತ್ತಿರುವಲ್ಲಿ ಶಾಸ್ತ್ರಿಗಳು ಪರಿಷಾಯರು ವ್ಯಭಿಚಾರದಲ್ಲಿ ಸಿಕ್ಕಿದ್ದ ಒಬ್ಬ ಹೆಂಗಸನ್ನು ಆತನ ಬಳಿಗೆ ಕರತಂದು ಆತನ ಬಳಿಗೆ ತಂದು ಆಕೆಯನ್ನು ನಡುವೆ ನಿಲ್ಲಿಸಿ ಬೋಧಕನೇ ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಈಕೆ ಕೈಗೆ ಸಿಕ್ಕಿದಳು ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆಯು ಧರ್ಮಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ ಈಕೆ ವಿಷಯದಲ್ಲಿ ನೀನು ಏನು ಹೇಳುತ್ತಿ ಎಂದು ಆತನನ್ನು ಕೇಳಿದರು ಅಂದರೆ ವ್ಯಭಿಚಾರ ಮಾಡುವಂಥ ಸಮಯದಲ್ಲಿ ಒಬ್ಬ ಹೆಂಗಸು ಸಿಕ್ಕಿದಳಂತೆ ವ್ಯಭಿಚಾರ ರೀ ಒಬ್ಬರು ಮಾಡ್ತಾರ ಇಬ್ಬರು ಮಾಡ್ತಾರ ಪ್ರೇರಿ ಇಬ್ಬರಲ್ವಾ ಅಂದರೆ ಸ್ತ್ರೀ ಪುರುಷರಿಬ್ಬರು ಇರಬೇಕು ಸ್ತ್ರೀ ಪುರುಷರಿಬ್ಬರು ಇರಬೇಕಲ್ಲಿ ಹೌದಲ್ವಾ ಇವಾಗ ಪುರುಷನನ್ನು ಬಿಟ್ಟಿದ್ದಾರೆ ಪುರುಷನನ್ನು ಬಿಟ್ಟಿದ್ದಾರೆ ಆ ಸ್ತ್ರೀಗಳನ್ನು ಹೇಳ್ಕೊಂಡು ಬಂದಿದ್ದಾರೆ ಈಕೆ ಜೊತೆಗೆ ತಪ್ಪು ಮಾಡಿರುವಂಥ ಅವನನ್ನು ಯಾಕೆ ಬಿಟ್ಟಿದ್ದಾರೆ ಅವರಲ್ಲೇ ಒಬ್ಬನಲ್ವಾ ಅವರಲ್ಲೇ ಯಾವನೊಬ್ಬನಿರ್ತಾನೆ ಮಗನೋ ಇಲ್ಲಾಂದರೆ ಅಳಿಯನೋ ಇಲ್ಲ ತಮ್ಮನೋ ಬಿಟ್ಟಿದ್ದಾರೆ ಈಕೆಯನ್ನು ಹೇಳ್ಕೊಂಡು ಬಂದಿದ್ದಾರೆ ಹೇಳ್ಕೊಂಡು ಬಂದ ನಂತರ ಈಕೆ ತಪ್ಪು ಮಾಡೋದಂದರೆ ವ್ಯಭಿಚಾರ ಮಾಡೋದನ್ನು ನಾವು ನೋಡಿದ್ದೇವೆ ಇವಾಗ ನೀವೇನು ಹೇಳ್ತೀರಾ ಧರ್ಮಶಾಸ್ತ್ರದಲ್ಲಿ ಇಂಥವ್ರನ್ನ ಕಲ್ಲಿಸಿದು ಕೊಂದಾಕ್ರಿ ಅಂತ ಇರುತ್ತೆ ನೀವೇನು ಹೇಳ್ತೀರಾ ಹೇಳಿ ಅಂದಾಗ ಕೆಳಗಡೆ ಮಾತು ನೋಡಿ ಪ್ರೇಯರ್ ಎಷ್ಟು ಯಾವ ಕುತಂತ್ರದಿಂದ ಅವ್ರು ಮಾಡ್ತಾ ಇದ್ದಾರೆ ಆರನೋಚನ ಆತನ ಮೇಲೆ ತಪ್ಪಿ ಒರೆಸುವುದಕ್ಕೆ ಏನಾದರೂ ಒಂದು ನಿಮಿತ್ತ ಬೇಕಾದದ್ದರಿಂದ ಈತನು ಏನನ್ನುತ್ತೋ ನೋಡೋಣ ಎಂದು ಹಾಗೆ ಕೇಳಿದರು ಅಂದರೆ ಈಕೆ ವಿಷಯದಲ್ಲಿ ಖಂಡಿತವಾಗಿ ಸಿಕ್ಕಾಕ್ಕೊಳ್ಳೇಬೇಕು ಸಭೆ ನಡೆಯುವಂಥ ಸಮಯದಲ್ಲಿ ನಮ್ಮನ್ನು ಕೂಡ ತಪ್ಪು ಹಿಡಿಯಬೇಕೆಂದು ಕೆಲವರು ನೋಡ್ತಾ ಇರ್ತಾರೆ ಎಲ್ಲಿ ತಪ್ಪಲ್ಲಿ ಸಿಗ್ತಾನೆ ಈ ಮನುಷ್ಯ ಓ ಮಾತಿನಲ್ಲಿ ಎಲ್ಲಾದರೂ ಸಿಗ್ತಾನೆ ನೋಡೋಣ ನೋಡೋಣ ನೋಡುತ್ತಾ ಇರ್ತಾರೆ ತಪ್ಪು ಕಂಡ್ರೆ ಸಾಕು ಕೈಯಲ್ಲಿ ಕಲ್ಲುಗಳನ್ನು ಹಿಡಿದುಕೊಂಡು ಕೊಂದಾಕ್ತಾರೆ ಪ್ರಿಯರೇ ಅವರು ಅದು ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರದಲ್ಲಿ ಹಾಗೆ ಬರೆಯಲ್ಪಟ್ಟಿರುತ್ತೆ ಅದ್ರಗೋಸ್ಕರ ಹುಡುಕ್ತಾ ಇದ್ದಾರೆ ಏಸು ಕ್ರಿಸ್ತರು ಹೇಳಿರುವಂಥ ಮಾತು ಎಷ್ಟು ಅದ್ಭುತವಾದಂಥ ಮಾತು ಪ್ರಿಯರೇ ಎಷ್ಟು ಶ್ರೇಷ್ಠವಾದಂಥ ಮಾತು ಪ್ರಿಯರೇ ಅದು ನೋಡಿದ್ರೆ ಆಶ್ಚರ್ಯವಾಗುತ್ತೇರೆ ಆರನೂಚನ ಕೆಳಗಡೆ ಮಾತು ನೋಡೋಣ ಆರನೂಚನ ಆದರೆ ಏಸು ಬೊಗ್ಗಿಕೊಂಡು ಬೆರಳಿನಿಂದ ನೆಲದ ಮೇಲೆ ಬರೆಯುತ್ತಾ ಇದ್ದನು ಅವರು ಆತನನ್ನು ಬಿಡದೇ ಕೇಳುತ್ತಿರುವಾಗ ಆತನು ನೆಟ್ಟಗೆ ಕೂತುಕೊಂಡು ಅವರಿಗೆ ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಿರಿ ಮಹಿಳೆ ತಪ್ಪು ಮಾಡಿದ್ದಾರೆ ಅದು ನಿಜ ತಪ್ಪು ಮಾಡಿರುವಂಥ ಮಹಿಳೆಯನ್ನು ಎಳ್ಕೊಂಡು ಬಂದಿದ್ದಾರೆ ಎಳ್ಕೊಂಡು ಬಂದ ನಂತರ ಸ್ವಾಮಿ ಈಕೆ ತಪ್ಪು ಮಾಡಿದ್ದಾಳೆ ಈಕೆ ಪಾಪ ಮಾಡಿದ್ದಾಳೆ ಪಾಪ ಮಾಡಿರೋದರಿಂದ ಕಲ್ಲಿಸೋದು ಕೊಂದಾಗಬೇಕು ಎನ್ನುವಂಥದ್ದು ಧರ್ಮಶಾಸ್ತ್ರದಲ್ಲಿ ಇದೆ ನೀವೇನು ಹೇಳ್ತೀರಾ ಹೇಳಿ ಹೇಳಿ ಅಂದಾಗ ಯೇಸು ಕ್ರಿಸ್ತರು ಹೇಳಿರೋಂಥ ಮಾತಿನ ಗೊತ್ತಾ ನಿಮ್ಮಲ್ಲಿ ಯಾವನು ಪಾಪ ಮಾಡಿಲ್ಲ ಅವನೇ ಮೊದಲು ಕಲ್ಲನ್ನಿಸಲಿ ಯಾರಿದ್ದಾರೆ ಪ್ರಿಯರು ಯಾರ್ಯಾರಿದ್ದಾರೆ ಪ್ರಿಯರು ಯಾರ್ಯಾರಿದ್ದಾರೆ ಯಾರ್ಯಾರು ಮಹಾಯಾಜಕರು ಇನ್ಯಾರು ಶಾಸ್ತ್ರಿಗಳು ಮತ್ತು ಯಾರು ಪರಿಷಾಯರು ಬ ಪರಿಷಾಯರಂದರೆ ನಾವು ಶ್ರೇಷ್ಠರು ಗೊತ್ತಾ ಯಾಜಕರು ನಾವು ಶ್ರೇಷ್ಠರು ಗೊತ್ತಾ ಮಹಾಯಾಜಕರು ನಾವು ಶ್ರೇಷ್ಠರು ಗೊತ್ತಾ ಸದುಕಯ್ಯರು ನಾವು ಕೂಡ ಶ್ರೇಷ್ಠರು ಗೊತ್ತಾ ಅವರೆಲ್ಲರೂ ಆ ರೀತಿ ಇರುವಾಗ ಅಂಥ ಗುಣವುಳ್ಳವರು ಇರುವಾಗ ಯೇಸು ಕ್ರಿಸ್ತರು ಹೇಳಿರುವಂಥ ಮಾತೇನು ಗೊತ್ತು ನಿಮ್ಮಲ್ಲಿ ಯಾವನು ಪಾಪ ಮಾಡಿಲ್ವೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನೆಸಿರಿ ನೀತಿವಂತರ ನೀವು ನೀತಿವಂತರ ನೀವು ದೊಡ್ಡ ಕಳ್ಳರು ನೀವು ದೊಡ್ಡ ಯಾಜಕನ ಮಹಾಯಾಜ ಮಹಾಯಾಜಕ ಮಹಾಯಾಜಕನಾದ್ರೇನು ದೊಡ್ಡ ಶಾಸ್ತ್ರಿಯಾದರೇನು ದೊಡ್ಡ ಏನು ಪಂಡಿತ ಆದರೇನು ನನ್ನ ದೃಷ್ಟಿಯಲ್ಲಿ ದೇವರ ದೃಷ್ಟಿಯಲ್ಲಿ ಪಾಪಿಗಳು ಏನು ಯೇಸು ಕ್ರಿಸ್ತರು ಹೇಳುವಂಥ ಮಾತು ನೋಡಿ ಅದ್ಭುತವಾದಂಥ ಮಾತಿನ ನಿಮ್ಮಲ್ಲಿ ಯಾವನು ಪಾಪ ಮಾಡಿಲ್ವೋ ನಿಮ್ಮಲ್ಲಿ ಯಾವನು ಪಾಪ ಮಾಡಿಲ್ವೋ ಅವನು ಆಕೆಯ ಮೇಲೆ ಕಲ್ಲನ್ನೆಸಲಿ ವಚನ ಕೆಳಗಡೆ ಮಾತು ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲನ್ನು ಹಾಕಲಿ ಎಂದು ಹೇಳಿ ತಿರುಗಿ ಬೊಗ್ಗಿಕೊಂಡು ನೆಲದ ಮೇಲೆ ಬರೆಯುತ್ತಾ ಇದ್ದನು ಆ ಮಾತನ್ನು ಕೇಳಿ ತಾವೇ ಪಾಪಿಗಳೆಂದು ಮನಸ್ಸಿನಲ್ಲಿ ತಿಳಿದುಕೊಂಡು ಹಿರಿಯರು ಮೊದಲುಗೊಂಡು ಕಿರಿಯರವರೆಗೆ ಒಬ್ಬನ ಹಿಂದೆ ಒಬ್ಬರು ಹೊರಗೆ ಹೋದರು ಅಂದರೆ ಹಿರಿಯರು ಮೊದಲುಗೊಂಡು ಕಿರಿಯರವರೆಗೆ ಅಂದರೆ ಯಾಜಕರು ಮಹಾಯಾಜಕರು ಯಾರ್ಯಾರು ಇದ್ದರು ಎಲ್ಲರೂ ಎಲ್ಲರೂ ತಿರುಗಿ ವಾಪಸ್ಸು ಹೋಗ್ತಾ ಇದ್ದಾರೆ ಪ್ರಿಯರೇ ಹೌದಲ್ವ ನಾನು ಪಾಪಿ ನಾನು ಏನು ತಿಳ್ಕೊಂಡು ಹೋಗಿದ್ದಾರೆ ಪ್ರೇ ಈಗಲೂ ಕೂಡ ಅಂಥ ನೀಚರಿದ್ದಾರಾ ಇಂಥ ನೀಚರಿದ್ದಾರ ಅವನು ಯಾವನೋ ಪಾಪ ಮಾಡಿದ್ದಾನಂತೆ ಆ ಪಾಪ ಮಾಡಿದಂಥ ಇವರು ಏನು ಮಾಡ್ತಾರೆ ಹೇಳ್ಕೊಂಡು ಬಂದು ಹವಾಮಾನ ಮಾಡಿ ಸಾಯೋ ರೀತಿಯಲ್ಲಿ ಸಾಯೋ ರೀತಿಯಲ್ಲಿ ದೊಡ್ಡ ಹವಾಮಾನ ಇವನು ಹುರ್ ಹಾಕೊಂಡು ಸಾಯಬೇಕು ಆ ರೀತಿಯಲ್ಲಿ ಮಾಡುವಂಥ ಆ ನೀಚರು ಪ್ರಪಂಚ ದೇಶದಲ್ಲಿದ್ದಾರೆ ಮೊದಲನೇದಾಗಿ ಸಭೆಯಲ್ಲಿ ಯಾವನಾದರೂ ತಪ್ಪು ಮಾಡಿದಾಗ ಪರ್ಸ್ನಲ್ ಆಗಿ ಹೋಗಿ ಅವನಿಗೆ ಬುದ್ಧಿಮಾತು ಹೇಳಬೇಕಂತ ಗೊತ್ತಿಲ್ವಾ ಇದು ಗೊತ್ತಿಲ್ಲ ನಾನು ದೊಡ್ಡ ಪಂಡಿತ ನನ್ನ ಜ್ಞಾನಿ ಗೊತ್ತಾ ನಾನು ವಿದ್ಯೆಯನ್ನು ಕಲ್ತಿದ್ದೀನಿ ಗೊತ್ತಾ ನನ್ನ ಬೈಬಲ್ ಪಂಡಿತ ಗೊತ್ತಾ ಯಾರಾದರೂ ತಪ್ಪು ಮಾಡಿದಾಗ ಅವನು ತಪ್ಪು ಮಾಡಿದ್ದಾನ ತಪ್ಪು ಮಾಡಿದ ನಂತರ ಅವನ ಬಳಿಯಲ್ಲಿ ಹೋಗಬೇಕು ಹೋದ ನಂತರ ಬ್ರದರ್ ನೀವು ತಪ್ಪು ಮಾಡ್ತಾ ಇದ್ದೀರ ಸರಿ ಪಡಿಸ್ಕೊಡ್ರಿ ಸರಿ ಪಡಿಸ್ಕೊಡ್ರಿ ಯಾವನಾಗಿರ್ಬೋದು ತಪ್ಪು ಮಾಡ್ತಾರೆ ಪ್ರಪಂಚ ದೇಶದಲ್ಲಿ ಎಲ್ಲರೂ ಪಾಪಿಗಳಂತ ಯೇಸು ಕ್ರಿಸ್ತನ್ ಹೇಳಿರುವಾಗ ನಿನ್ನ ನೀತಿವಂತನ ನೀನು ನೀತಿವಂತನ ನೀನೇ ದೊಡ್ಡ ಕಳ್ಳ ಅಂತ ದೇವರು ಹೇಳುತ್ತಿರುವಾಗ ನಾನು ದೊಡ್ಡ ನೀತಿವಂತನು ಗೊತ್ತಾ ನಾನು ಪಂಡಿತನು ಗೊತ್ತಾ ನಾನು ವಿದ್ಯಾವಂತನು ಗೊತ್ತಾ ಏನ್ರಿ ಒಂದನೇ ಶತಮಾನದಲ್ಲಿ ಯಾಜಕರು ಮಹಾಯಾಜಕರು ಬಂದಾಗ ಅವರೇ ತಗ್ಗಿಸ್ಕೊಂಡು ವಾಪಸ್ ಹೋಗಿದ್ದಾರೆ ನೀನೆಷ್ಟರವನು ಮೊದಲನೇದಾಗಿ ಮೀಡಿಯಾದವರು ಇದಾರೆ ಮೀಡಿಯಾದವರು ಮೀಡಿಯಾದವರು ಇದ್ದಾರಾ ಮಾಧ್ಯಮದವ್ರು ಇದ್ದಾರಾ ಹಾಂ ಅವ್ನು ಪಾಪಿ ಇವನು ಪಾಪಿ ಅವನು ಪಾಪಿ ಅವ್ನು ಕಳ್ಳ ಇವನು ಕಳ್ಳ ಮತ್ತು ನೀವು ನೀವು ದೇವರು ಹೇಳುವಂಥ ಮಾತಿನ ಗೊತ್ತಾ ಪ್ರಪಂಚ ದೇಶದಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಅಪರಾಧಿಗಳು ಪ್ರತಿಯೊಬ್ಬರು ತಗ್ಗಿಸ್ಕೊಳ್ಬೇಕು ಮನುಷ್ಯರು ಎಲ್ಲ ಒಂದು ಕಡೆ ತಪ್ಪು ಮಾಡ್ತಾ ಇರ್ತಾರೆ ಅದನ್ನು ಹೋಗಿ ಸರಿಪಡಿಸ್ಬೇಕು ನೀನು ಗೊತ್ತಾ ನೋಡಿದೀಯಾ ನೋಡಿದರೆ ಹೋಗು ಹೋಗಿದ್ದ ನಂತರ ವಾಕ್ಯದ ಮೂಲಕ ಹೇಳು ಸರಿಪಡಿಸು ಪ್ರೀತಿಯಿಂದ ಸರಿಪಡಿಸು ಸರಿಪಡಿಸು ಯಾರು ಮಾಡ್ತಾ ಇದ್ದಾರೆ ಯಾರಯ್ಯ ಮಾಡ್ತಾ ಇದ್ದಾರೆ ಈ ರೀತಿ ಇದ್ದಾರೆ ಪ್ರಿಯರಾದ ದೇವ್ರ ಮಕ್ಕಳಿರೋ ಒಂದನೇ ಶತಮಾನದಲ್ಲಿ ಈ ದಿನಗಳಲ್ಲಿ ಕೂಡ ಈಗಿನ ಕಾಲದಲ್ಲಿ ಈ ಗುಂಪಿನಲ್ಲಿ ಸೇರೋರು ಇದ್ದಾರ ಸೇರಿದವರು ಇದ್ದಾರ ಇದ್ದಾರೆ ಪ್ರಪಂಚ ದೇಶದಲ್ಲಿ ರಾಸಿ ರಾಸಿಯಾಗಿದ್ದಾರೆ ಈ ರೀತಿಯಲ್ಲಿ ಇದ್ದರೆ ಅವನು ಖಂಡಿತವಾಗಿ ನಿತ್ಯ ಜೀವವನ್ನು ಪಡೆದುಕೊಳ್ಳೋದಿಲ್ಲ ಬದಲಾಗಬೇಕು ಬದಲಾಗಬೇಕು ಜೀವಿತಗಳನ್ನು ಬದಲಾಗಿಸ್ಕೊಳ್ಬೇಕು ಸರಿಪಡಿಸ್ಕೊಳ್ಬೇಕು ಮೊದಲನೇದಾಗಿ ನಿನ್ನನ್ನು ನೀನು ಪರಿಶೋಧನೆ ಮಾಡಿಕೊಳ್ಬೇಕು ನೀನು ಭಕ್ತನಾಗಿದ್ದೀಯೋ ಇಲ್ವೋ ಅದನ್ನು ನೀನು ಮೊದಲನೇದಾಗಿ ನೋಡ್ಕೊಳ್ಬೇಕು ನೀನು ಯಾರೇ ಆಗಿರ್ಬೋದು ಪ್ರಿಯರಾದ ದೇವ್ರ ಮಕ್ಕಳಿರ ಪ್ರತಿ ಕ್ರೈಸ್ತರು ಪ್ರತಿಯೊಬ್ಬರು ಕಲಿಯಬೇಕಾದಂಥ ಮಾತುಗಳು ಪ್ರತಿಯೊಬ್ಬರು ಕಲಿಯಬೇಕು ಈ ಜೀವನದಲ್ಲಿ ಎಷ್ಟೋ ತಪ್ಪುಗಳು ನಡೀತಾ ಇರುತ್ತೆ ಪ್ರೇಯರ ಅದನ್ನು ಸರಿಪಡಿಸ್ಬೇಕು ಪ್ರೇಯರ್ ಸರಿಪಡಿಸಬೇಕು ವಾಕ್ಯದ ಮೂಲಕ ಹುರ್ಲಾಕ್ಕೊಂಡು ಸಾಯುವಂಥ ರೀತಿಯಲ್ಲಿ ಮಾಡಕೂಡದು ಮಾಡಕೂಡದು ಪ್ರಿಯರಿ ಆ ರೀತಿ ಇದ್ದಾರಾ ಇದ್ದಾರೆ ಆ ಗುಂಪಿನಲ್ಲಿ ಇದ್ದೀರಾ ಆ ಗುಂಪಿನಲ್ಲಿ ನೀವಿದ್ದರೆ ಖಂಡಿತವಾಗಿ ನೀವು ನಿತ್ಯ ಜೀವನ ಸೇರಿಕೊಳ್ಳೋದಿಲ್ಲ ನಿತ್ಯ ಜೀವನ ಸೇರಿಕೊಳ್ಬೇಕಾದರೆ ಖಂಡಿತವಾಗಿ ಇದನ್ನು ಬಿಡಬೇಕು ಬಿಟ್ಟು ಭಕ್ತಿ ಕಲಿಬೇಕು ದೇವರ ಜ್ಞಾನವನ್ನು ಸಾರಬೇಕು ತಪ್ಪು ಮಾಡಿದಾಗ ಹೋಗಬೇಕು ಹೋದ ನಂತರ ಸರಿಪಡಿಸ್ಬೇಕು ಕೇಳಿಲ್ವಾ ಅವನು ಕೇಳಿಲ್ವಾ ಆಗ ಹೋಗು ಒಪ್ಪಿಸು ಆಗ ಹೋಗಿ ಒಪ್ಪಿಸು ಆವಾಗ ದೇವರು ನಿನ್ನನ್ನು ಮೆಚ್ಚುತ್ತಾನೆ ಇಲ್ಲಾಂದರೆ ಮೆಚ್ಚೋದಿಲ್ಲ ಇಲ್ಲ ಚಾಡಿ ಮಾಡ್ತೇವೆ ಈಗ ಹೋಗ್ತಾ ಹೋಗುತ್ತಾ ಅವನಿಗೆ 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 ಪಾಪ ಅವ್ನು ಪಾಪ ಇವನು ಪಾಪ ಪಾಪ ಮಾಡಿದ್ದಾನೆ ಅವ್ನು ಆ ಥರ ಇದ್ದಾನೆ ಎಲ್ಲ ಚಾಡಿಗಳು ಹೇಳ್ಕೊಂಡು ತಿರುಗ್ತಾ ಇರ್ತೀರ ತಿರುಗಿದರೆ ನಿಮಗೆ ದುರ್ಗತಿ ಗ್ಯಾರಂಟಿ ಫೋನ್ಗಳ ಮೇಲೆ ಫೋನ್ಗಳು ಹಾಂ ಇವ್ರು ಪಾಪ ಮಾಡಿದ್ದಾರೆ ಅವ್ರು ಪಾಪ ಮಾಡಿದ್ದಾರೆ ಅವ್ರ ಬೇಚಾರ ಮಾಡಿದ್ದಾರೆ ಇವ್ರು ಕಳ್ಳರು ಅವ್ರು ಕಳರು ಹೋಗ್ತಾ ಇರುತ್ತೆ ನಿಜನಾ ಎಲ್ಲರ ಮನೆಯಲ್ಲಿ ನಡೀತಾ ಇರ್ತೇರಿ ಈ ರೀತಿಯಲ್ಲಿ ಇದ್ದರೆ ನೀವು ಖಂಡಿತವಾಗಿ ದುರ್ಗತಿಗೆ ಸೇರ್ತೀರಾ ಅಂದರೆ ನಾಶನಕ್ಕೆ ಹೋಗ್ತೀರಾ ಅದು ಮಾತ್ರ ಗ್ಯಾರಂಟಿ ಬಿಡಬೇಕಿದ್ದನ್ನೆಲ್ಲ ಬಿಡಬೇಕು ಮೊದಲನೇದಾಗಿ ಇನ್ನೊಬ್ಬರನ್ನ ಕಾಪಾಡೋದಕ್ಕೆ ನೋಡಬೇಕು ಏ ಇರ್ತಾರೆ ಜನ ಒಂದೊಂದು ರೀತಿಯಲ್ಲಿ ಇದ್ದಾರೆ ಕಾಪಾಡಲ್ವಾ ಕಾಪಾಡಲ್ವಾ ಕಾಪಾಡಬೇಕು ರಕ್ಷಿಸಬೇಕು ವಾಕ್ಯದ ಮೂಲಕ ಪ್ರಿಯರಾದ ದೇವ್ರ ಮಕ್ಕಳಿರ ವಾಕ್ಯದ ಮೂಲಕ ಕಾಪಾಡ್ರಿ ವಾಕ್ಯದ ಮೂಲಕ ರಕ್ಷಿಸ್ರಿ ಕೊನೆಯದಾಗಿ ಐದನೇ ಗುಂಪಿನವರು ಐದನೇ ಗುಂಪಿನವರು ನೋಡಿ ಪ್ರೇಯರಿ ಲೋಕನ ಬರೆದ ಸುವಾರ್ತೆ ಏನ್ರಿ ಲೋಕನ ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಐದನೇ ವಚನದಿಂದ ಹತ್ತೊಂಬತ್ತನೇ ಅಧ್ಯಾಯ ಐದನೇ ವಚನದಿಂದ ಏಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ ಜಕಾಯನೆ ತಟ್ಟಣೆ ಇಳಿದು ಬಾ ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಜಕಾಯನೆ ತಟ್ಟಣೆ ಇಳಿದು ಬಾ ಯೇಸು ಕ್ರಿಸ್ತನ್ ನೋಡಬೇಕು ಆತನ ಮಾತುಗಳನ್ನು ಕೇಳಬೇಕು ಆತನ ಮಾತುಗಳನ್ನು ಕೇಳಬೇಕು ಆತನ ಬಳಿಯಲ್ಲಿ ಆತನನ್ನು ಮುಖಾಮುಖಿಯಾಗಿ ನೋಡಬೇಕು ಎನ್ನುವಂಥ ಆಲೋಚನದಲ್ಲಿದ್ದಾನೆ ಪ್ರೇರೇ ಆಗ ಯೇಸು ಕ್ರಿಸ್ತ ನೋಡಿ ಜಕಾಯನೆ ತಟ್ಟನ್ನು ಇಳಿದು ಬಾ ಯಾಕೆಂದ್ರೆ ಮರದ ಮೇಲೆ ಕುಳಿತುಕೊಂಡಿದ್ದಾನೆ ಗಿಡ್ಡನಾಗಿರುವಂಥ ಈ ಜಕಾಯನು ಯೇಸು ಕ್ರಿಸ್ತ ನೋಡಬೇಕು ಎಂಬುವಂಥ ಹಂಬಲ ಆದ್ದರಿಂದ ಮರದ ಮೇಲೆ ಹೋಗಿ ಕುಳಿತುಕೊಂಡಿದ್ದಾನೆ ಅದೇ ದಾರಿಯಲ್ಲಿ ಬರ್ತಾನೆ ಯೇಸು ಕ್ರಿಸ್ತನ್ ನೋಡೋಣ ಅಂತ ಹೇಳಿ ಏನಲ್ಲಿ ನೋಡಿದಾಗ ಪ್ರೇರಾದ ದೇವ್ರ ಮಕ್ಕಳೀರ ಏಸು ಕ್ರಿಸ್ತನ್ ತಿಳಿದು ಜಕ್ಕಾಯನೇ ಇಳಿದು ಬಾ ಜಕ್ಕಾಯ ನನ್ನ ಹೆಸರೇ ಗೊತ್ತಾಯ್ತಿ ತನಗೆ ನಾನು ಸುಂಕದನೂ ಅಲ್ವಾ ನನ್ನ ಪಾಪಿ ಅಲ್ವಾ ಪಾಪಿ ಆಗಿರುವಂತ ನನ್ನನ್ನು ಕರೆದಿದ್ದಾನ ಒಬ್ಬ ಪಾಪಿ ಎಲ್ಲರೂ ನೋಡ್ತಾ ಇದ್ರೆ ಎಲ್ಲರೂ ನನ್ನನ್ನು ಪಾಪಿ ಪಾಪಿ ಅಂತ ಇದ್ದಾರೆ ಸುಂಕದವನು ಅಂತ ಇದ್ದಾರೆ ನನ್ನನ್ನು ದುಷ್ಟನು ಅಂತ ಇದ್ದಾರೆ ನನ್ನನ್ನು ಏಸು ಕ್ರಿಸ್ತನ ಕರೀತಾ ಇದ್ದಾನ ಎನ್ರಿ ಪರಿಷಾಯರು ಯಾಜಕರಿದ್ದಾರಲ್ಲ ಅವರೆಲ್ಲರೂ ಸುಂಕದವರನ್ನು ನೋಡುವಾಗ ಪಾಪಿಗಳಂತ ನೆನೆಸ್ತಾರೆ ಪ್ರೇರೇ ಪಾಪಿಗಳು ದೊಡ್ಡ ಅಧಿಕಾರದಲ್ಲಿದ್ದರೂ ಕೂಡ ಅವರು ಅವರನ್ನು ಪಾಪಿಗಳು ಎಂದು ನೆನೆಸ್ತಾರೆ ಇವರು ಯಾರು ಯಾಜಕರು ಮಹಾಯಾಜಕರು ಇವರೆಲ್ಲರೂ ಕೂಡ ಪರಿಶಾಯರು ಹಾಗೆ ಯೇಸು ಕರೆದ ನಂತರ ತಕ್ಷಣ ಇಳಿದು ಬರ್ತಾನೆ ಪ್ರೇರೇ ಆರನೋಚನ ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದರು ಆದರೆ ಜಕಾಯನು ನಿಂತುಕೊಂಡು ಸ್ವಾಮಿಗೆ ಸ್ವಾಮಿ ನೋಡು ನನ್ನ ಆಸ್ತಿಯಲ್ಲಿ ಅರ್ಧ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಹೇಳಿಕೊಂಡದ್ದೇ ಆದರೆ ನಾಲ್ಕರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು ನೋಡಿದ್ರ ಜಕಾಯನನ್ನು ನೋಡಿ ಏನ್ರಿ ಇಳಿದು ಬಾ ಅಂತ ಹೇಳಿದಾನೆ ಇಳಿದು ಬಂದ ತಕ್ಷಣ ಏನ್ರಿ ಅದ್ಭುತವಂತ ಮಾತು ಪ್ರೇರೇಪು ಸಂತೋಷದಿಂದ ಸೇರಿಸಿಕೊಂಡನು ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವ ಪಾಪಿಯಾಗಿರುವವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದರು ಆದರೆ ಜಕಾಯನು ನಿಂತುಕೊಂಡು ಸ್ವಾಮಿಗೆ ಸ್ವಾಮಿ ನೋಡು ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳ್ಕೊಂಡದ್ದೇ ಆದರೆ ನಾಲ್ಕರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು ಇದನ್ನು ಕೇಳಿ ಏಸು ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು ಇವನು ಸಹ ಅಬ್ರಹಾಮನ ವಂಶಿಕನಲ್ಲವೇ ಮನುಷ್ಯಕುಮಾರನು ಕೆಟ್ಟು ಹೋಗಿರುವವರನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದರೆ ಒಳ್ಳೆಯ ಮನಸ್ಸು ಇದ್ದಂಥ ವ್ಯಕ್ತಿ ಜಕಾಯನು ಅದೇ ರೀತಿಯಲ್ಲಿ ನೋಡುವಾಗ ಪೇತ್ರನ ಹೇಳ್ತಾ ಇದ್ದೇನೆ ಸ್ವಾಮಿ ಎಲ್ಲ ಬಿಟ್ಟು ನಿಮ್ಮನ್ನು ಹಿಂಬಾಲಿಸ್ತಾ ಇದ್ದೀವಲ್ಲ ಎಲ್ಲ ಬಿಟ್ಟು ನಿಮ್ಮನ್ನು ಹಿಂಬಾಳಿಸ್ತಾ ಇದ್ದೀವಿ ಎಲ್ಲ ಬಿಟ್ಟಿದ್ದೀವಿ ನಾವು ಎಲ್ಲ ಬಿಟ್ಟು ನಿಮ್ಮನ್ನು ಹಿಂಬಾಲಿಸ್ತಾ ಇದ್ದೆ ಏನಿದೆ ಅಂತ ಕೇಳಿದಾಗ ಏನ್ರಿ ಪ್ರೇರಾದ ದೇವ್ರ ಮಕ್ಕಳು ಎಲ್ಲಿರುತ್ತೆ ಆ ಮಾತು ಮತ್ತೆ ಏನಬಾರ್ದು ಸುವಾರ್ತೆ ಏನು ಏನಬಾರ್ದು ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಏನು ಏನಬಾರ್ದು ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಆಗ ಪೇತ್ರನು ಆತನನ್ನು ಹೀಗೋ ನಾವು ಎಲ್ಲ ಬಿಟ್ಟು ಬಿಟ್ಟು ನಿಮ್ಮನ್ನು ಹಿಂಬಾಲಿಸ್ತಾ ಇದ್ದೇವೆ ನಮಗೆ ಏನು ದೊರಕುವುದು ಎಂದು ಕೇಳಲು ಯೇಸು ಅವರಿಗೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಹೊಸ ಸೃಷ್ಟಿಯಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸುವ ನೀವು ಸಹ ಹನ್ನೆರಡು ಸಿಂಹಾಸನಗಳ ಮೇಲೆ ಇಸ್ರಾಯೇಲಿನ ಹನ್ನೆರಡು ಕುಲಗಳಿಗೆ ನ್ಯಾಯ ತೀರಿಸುವ್ರಿ ಈ ಅಂಶ ಇದೆಯಲ್ಲ ಏನ್ರಿ ಯೇಸು ಕೃಷಿ ನೀಡಿರುವಂಥ ಇಪ್ಪತ್ತೆಂಟನೇ ವಚನಕ್ಕೆ ಸಂಬಂಧಪಟ್ಟಿರುವಂಥ ಅಂಶವನ್ನು ಆಲ್ರೆಡಿ ಮಾತಾಡಿ ಯೂಟ್ಯೂಬಲ್ಲಿ ಇಟ್ಟಿದ್ದೀನಿ ಪ್ರಿಯರೇ ಈ ಒಂದು ಅಂಶವನ್ನು ಓಕೆನಾ ಇಪ್ಪತ್ತೊಂಬತ್ತನೇ ವಚನ ನನ್ನ ಹೆಸರು ನಿಮಿತ್ತವಾಗಿ ಮನೆಯನ್ನಾಗಲಿ ಅಣ್ಣ ತಮ್ಮಂದಿರನ್ನಾಗಲಿ ಅಕ್ಕ ತಂಗಿಯರನ್ನಾಗಲಿ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಮಕ್ಕಳನ್ನಾಗಲಿ ಭೂಮಿಯನ್ನಾಗಲಿ ಬಿಟ್ಟು ಬಿಟ್ಟವರೆಲ್ಲರಿಗೆ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವುದು ಮತ್ತು ಅವರ ನಿತ್ಯ ಜೀವಕ್ಕೆ ಬಾಧ್ಯರಾಗುವರು ಆದರೆ ಬಹು ಮಂದಿ ಮೊದಲಿನವರು ಕಡೆಯವರಾಗುವರು ಕಡೆಯವರು ಮೊದಲಿನವರಾಗುವರು ಅಂದರೆ ಪೇತ್ರನ ಕೇಳ್ತಾ ಇದ್ದಾನೆ ಸ್ವಾಮಿ ನಾವು ಎಲ್ಲ ಬಿಟ್ಟು ನಿಮ್ಮನ್ನು ಹಿಂಬಾಲಿಸ್ತಾ ಇದ್ದೀವಲ್ಲ ನಿಮ್ಮನ್ನು ಹಿಂಬಾಲಿಸ್ತಾ ಇದ್ದೀವಿ ಪ್ರೇರಾದ ದೇವ್ರ ಮಕ್ಕಳಿರ ಅಪೋಸ್ತರು ಎಲ್ಲ ಬಿಟ್ಟು ಏಸು ಕ್ರಿಸ್ತರನ್ನು ಹಿಂಬಾಲಿಸ್ತಾ ಇದ್ದಾರೆ ಪ್ರೇರಿ ಈ ಲೋಕದಲ್ಲಿ ಯಾವುದಕ್ಕೂ ಒಳಪಟ್ಟಿಲ್ಲ ಪ್ರೇರಿ ಯಾವುದಕ್ಕೂ ಅಂದರೆ ಮನೆಗಾಗಿರ್ಬೋದು ಆಸ್ತಿಗೋಸ್ಕರ ಆಗಿರ್ಬೋದು ಉದ್ಯೋಗದಗೋಸ್ಕರ ಆಗಿರ್ಬೋದು ಯಾವುದಕ್ಕೂ ಒಳಪಟ್ಟಿಲ್ಲ ಪ್ರೇರಿ ಯಾವುದಕ್ಕೂ ಒಳಪಡದೆ ಏಸು ಕ್ರಿಸ್ತರನ್ನು ಹಿಂಬಾಲಿಸಿದ್ದಾರೆ ಈ ಲೋಕದ ನಿಮಿತ್ತವಾಗಿ ಆಸಿಸದೆ ಏಸು ಕ್ರಿಸ್ತರನ್ನು ಹಿಂಬಾಲಿಸಿ ದೇವರ ಸೇವೆ ನಿಮಿತ್ತವಾಗಿ ಕಷ್ಟಪಟ್ಟಿದ್ದಾರೆ ಸುವಾರ್ತೆ ಮಾಡಿದ್ದಾರೆ ಅಪೋಸ್ತಲರನ್ನು ನೋಡಿ ಅಪೋಸ್ತಲರನ್ನು ಪೌಲನನ್ನು ಇಲ್ಲ ಒಂದನೇ ಶತಮಾನದಲ್ಲಿ ಇರುವಂಥ ಕ್ರೈಸ್ತರನ್ನು ನಿಜವಾದ ಭಕ್ತರನ್ನು ನೋಡಿ ಅವರು ಈ ಲೋಕದಲ್ಲಿ ಹಿಂಬಾಲಿಸಿದ್ದಾರೆ ಏಸು ಕ್ರಿಸ್ತನನ್ನು ಹಿಂಬಾಲಿಸಿದ್ದಾರೆ ಯಾಕೆ ಹಿಂಬಾಲಿಸಿದರಂತ ನೋಡುವಾಗ ನಿತ್ಯ ಜೀವವನ್ನು ಪಡೆಯೋದಕ್ಕೋಸ್ಕರ ನಾವು ಕೂಡ ಅದರಲ್ಲಿ ಒಬ್ಬರಾಗಿದ್ದೀವಾ ಅಪೋಸ್ನಾಗಿರುವಂಥ ಪೌಲನಾಗಿದ್ದೀವ ಅಪೋಸ್ನಾಗಿರುವಂಥ ಪೇತನ ಥರ ಇದ್ದೀವ ಅಪೋಸ್ಲಾಗಿರೋಂಥ ಯೋಹಾನನ ಥರ ಇದ್ದೀವ ಯಾಕೋಬನ ಥರ ಇದ್ದೀವ ಲೋಕನ ಹಾಗೆ ಇದ್ದೀವ ಮಾರ್ಕನ ಹಾಗೆ ಇದ್ದೀವ ಯಾರ ಹಾಗೆ ಇದ್ದೀವಿ ನಾವು ಹೇಳಿ ಪ್ರೇರೇ ಯಾರು ಹಾಗಿದ್ದು ಒಬ್ಬ ಸ್ಟೆಫೇನ ಹಾಗೆ ಇದ್ದೀವ ಅವರೆಲ್ಲರೂ ನೋಡುವಾಗ ಏಸು ಕ್ರಿಸ್ತರು ಹಿಂಬಾಲಿಸಿದ್ದಾರೆ ಏಸು ಕ್ರಿಸ್ತರಿಗೋಸ್ಕರ ಜೀವಿಸಿದ್ದಾರೆ ಕಷ್ಟಪಟ್ಟಿದ್ದಾರೆ ಯಾಕೆಂತ ನೋಡುವಾಗ ಈ ಲೋಕದಗೋಸ್ಕರ ಅಲ್ಲ ಒಂದನೇ ಗುಂಪಿನವರು ಎರಡನೇ ಗುಂಪಿನವರು ಮೂರನೇ ಗುಂಪಿನವರು ಇಲ್ಲ ನಾಲ್ಕನೇ ಗುರು ಗುಂಪಿನವರು ನೋಡುವಾಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹಿಂಬಾಲಿಸಿದ್ದಾರೆ ಏಸು ಕ್ರಿಸ್ತರನ್ನು ಆದರೆ ಏಸು ಕ್ರಿಸ್ತನ ಶಿಷ್ಯರಿದ್ದಾರೆ ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ ದೇವರಿಗೋಸ್ಕರ ನಿತ್ಯ ಜೀವದಗೋಸ್ಕರ ಹಿಂಬಾಲಿಸಿದ್ದಾರೆ ಪಾಪ ಪರಿಹಾರ ಮಾಡಿಕೊಂಡು ಭಕ್ತಿಯಿಂದ ನಡ್ಕೊಂಡಿದ್ದಾರೆ ದೇವರ ಪ್ರೀತಿಯನ್ನು ಪ್ರಪಂಚಕ್ಕೆ ಪರಿಚಯ ಮಾಡಿದ್ದಾರೆ ಅವರು ನಾವೇನು ಮಾಡ್ತಾ ಇದ್ದೀವಿ ಏನು ಮಾಡ್ತಾ ಇದ್ದೀವಿ ಇನ್ನೊಬ್ಬರ ತಪ್ಪುಗಳನ್ನು ಹೇಳಿಕೊಂಡು ಇದನ್ನು ಪರಿಚಯ ಮಾಡ್ತಾ ಇದ್ದೀವಿ ನಾವು ಇಲ್ಲಾಂದರೆ ಈ ಲೋಕದಲ್ಲಿ ಹಿಂಬಾಲಿಸ್ತಾ ಇದ್ದೀವಿ ಈ ಲೋಕದಲ್ಲಿ ಈ ಲೋಕದಗೋಸ್ಕರ ಹಿಂಬಾಲಿಸ್ತಾ ಇದ್ದೀವಿ ಈ ಲೋಕದ ಗೋಸ್ಕರ ಇದರಲ್ಲಿ ಯಾವ ಗುಂಪಿನಲ್ಲಿ ಸೇರಿದವರು ನೀವು ಮೊದಲನೇ ಗುಂಪಿನಲ್ಲಿ ಸೇರಿದ್ದೀರಾ ಎರಡನೇ ಗುಂಪಿನಲ್ಲಿ ಸೇರಿದ್ದೀರಾ ಮೂರನೇ ಗುಂಪಿನಲ್ಲಿ ಸೇರಿದ್ದೀರಾ ನಾಲ್ಕನೇ ಗುಂಪಿನಲ್ಲಿ ಸೇರಿದ್ದೀರಾ ಅಥವಾ ಐದನೇ ಗುಂಪಿನಲ್ಲಿ ಸೇರಿದ್ದೀರಾ ಯಾವ ಗುಂಪಿನಲ್ಲಿ ಸೇರಬೇಕು ಪೇತರನಿದ್ದಾನೆ ಅಪೋಸ್ತನಾಗಿರುವಂಥ ಪೇತರನು ಯೋಹಾನನು ಅಪೋಸ್ತಲರು ಇಲ್ಲ ಪೌಲನು ಅವರ ಗುಂಪಿನಲ್ಲಿ ಅಂದರೆ ಅವರ ಹಾಗೆ ನಡ್ಕೊಂಡ್ರೆ ನಾವು ಅವರ ಗುಂಪಿನಲ್ಲಿ ಸೇರಿದವರು ಅಂತ ಅರ್ಥ ಯಾವ ಗುಂಪಿನಲ್ಲಿ ಇದ್ದೀವೋ ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ ಏಸು ಕ್ರಿಸ್ತನನ್ನು ಯಾಕೆ ಎಂಬಾಲಿಸಬೇಕು ಒಂದು ಸಾರಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ ಪರಿಶೋಧನೆ ಈ ಲೋಕದಗೋಸ್ಕರ ತವಕ ಪಟ್ಟರೆ ನೀವು ಭ್ರಷ್ಟರು ಈ ಲೋಕದಗೋಸ್ಕರ ಖಂಡಿತ ಮಾತು ಬೇಡ ಈ ಲೋಕದಲ್ಲಿ ಏನು ಸಿಗುತ್ತೆ ಏನೋ ಒಳ್ಳೆಯದಾಗುತ್ತೆ ಎಂಬ ಆಲೋಚನೆ ಇಟ್ಕೊಳ್ಬೇಡಿ ಪ್ರಿಯರೇ ಸರ್ವ ದೇವರದು ಎಲ್ಲ ದೇವರದು ಎಲ್ಲ ದೇವ್ರದ್ದು ಈ ಜೀವಿತ ದೇವರಿಗೆ ಒಪ್ಪಿಸಬೇಕು ಪ್ರಿಯರೆ ಈ ಬದುಕು ಯಾರಿಗೆ ಒಪ್ಪಿಸ್ತೀರೋ ಗೊತ್ತಾ ದೇವರಿಗೆ ಒಪ್ಪಿಸಿ ಪ್ರಿಯರೇ ದೇವರಿಗೆ ಒಪ್ಪಿಸಿದಾಗ ದೇವ್ರಿಗೋಸ್ಕರ ನಿನ್ನ ಕಷ್ಟಪಟ್ಟಾಗ ದೇವರ ಸೇವೆ ನಿಮಿತ್ತವಾಗಿ ನಿನ್ನ ಕಷ್ಟಪಟ್ಟಾಗ ದೇವರ ರಾಜ್ಯದ ನಿಮಿತ್ತವಾಗಿ ನಿನ್ನ ತೌಕಪಟ್ಟಾಗ ಕೆಲಸ ಮಾಡಿದಾಗ ಸೇವೆ ಮಾಡಿದಾಗ ನಿಸ್ವಾರ್ಥದಿಂದ ಇದ್ದಾಗ ಆಗ ನಿನಗೆ ಪರಲೋಕದಲ್ಲಿ ನಿತ್ಯ ಜೀವ ಸಿಗುತ್ತೆ ಪರಲೋಕದಲ್ಲಿ ಸ್ಥಾನ ಸಿಗುತ್ತೆ ಯಾರೋ ಮೆಚ್ಚಬೇಕು ಯಾರೋ ನೋಡಬೇಕು ಯಾರೋ ಹೋಗಳ್ಬೇಕು ಬೇಡ ಬೇಡವೇ ಬೇಡ ಯಾರೋ ಹೋಗಳ್ಬೇಕು ಅಂಥದ್ದು ಬೇಡ ಯಾರೋ ಮೆಚ್ಚಬೇಕು ಏನೋ ಅಂಥದ್ದು ಬೇಡ ದೇವರು ಮೆಚ್ಚಬೇಕು ದೇವರು ಸಂತೋಷ ಪಡಬೇಕು ನಮ್ಮನ್ನು ದೇವರು ನೋಡಿ ಸಂತೋಷ ಪಡಬೇಕಾದ್ರೆ ಈ ಲೋಕದಲ್ಲಿ ನಿನ್ನ ಭಕ್ತಿ ನಿಸ್ವಾರ್ಥವಾದಂಥ ಭಕ್ತಿ ಇರಬೇಕು ನಿನ್ನ ಭಕ್ತಿ ನಿನ್ನ ಪ್ರೀತಿ ನಿನ್ನ ಪ್ರೀತಿ ನಿನ್ನ ಭಕ್ತಿ ನಿನ್ನ ನಂಬಿಕೆ ನಿಸ್ವಾರ್ಥವಾದದ್ದು ಇರಬೇಕು ಅದು ಒಂದು ಸಾರಿ ನೋಡ್ಕೋ ಒಂದು ಸಾರಿ ನೋಡಿಕೋ ಒಂದು ಸಾರಿ ಚೆಕ್ ಮಾಡ್ಕೋ ಒಂದ್ಸಾರಿ ಪರಿಶೋಧನೆ ಮಾಡ್ಕೊ ಒಂದು ಸಾರಿ ಪರೀಕ್ಷಿಸ್ಕೋ ನಿನ್ನನ್ನು ನೀನು ಇನ್ನೊಬ್ಬರ ಬಗ್ಗೆ ಬೇಡ ಪಾಪ ಮಾಡಿದಾನ ತಪ್ಪು ಮಾಡಿದಾನ ಹೋಗು ಹೋಗಿ ಸರಿಪಡಿಸು ಕೈಲಾದರೆ ಸರಿಪಡಿಸು ವಾಕ್ಯಗಳನ್ನು ಹೇಳಿ ಒಂದು ಸರಿ ನಿಮ್ಮನ್ನು ಪರಿಶೋಧನೆ ಮಾಡಿಕೆ ಯಾವ ಗುಂಪಿನಲ್ಲಿ ಸೇರಿದ್ದೀವಿ ಅಂತ ನೋಡಿಕೊಳ್ಳಿ ಪ್ರಿಯರಾದ ದೇವರ ಮಕ್ಕಳು ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಲೋಕವನ್ನು ಉಂಟು ಮಾಡಿರುವಂಥ ತಂದೆಯಾದ ದೇವರು ನಿಮಗೆ ವಂದನೆಗಳು ಸ್ತೋತ್ರಗಳು ತಂದೆ ಎಷ್ಟು ಮಂದಿ ವಾಕ್ಯಗಳನ್ನು ಕೇಳಿದ್ದಾರೋ ಎಲ್ಲರನ್ನು ಹೆಸರು ಹೆಸರುಗಳಿಂದ ಆಸ್ತಿ ಋದಿಸಿ ಆತ್ಮಿಕವಾದಂಥ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೆ ಎಲ್ಲರಿಗೂ ಸಹಾಯ ಮಾಡಿ ಕೇಳಿರುವಂಥ ವಾಕ್ಯಗಳನ್ನು ತಮ್ಮ ಹೃದಯದಲ್ಲಿ ತುಂಬಿಸಿಕೊಂಡು ಭಕ್ತಿಯಿಂದ ಜೀವಿಸೋದಕ್ಕೆ ನಿಮ್ಮ ಕೃಪೆಯನ್ನು ಅನುಗ್ರಹಿಸಿ ಅದೇ ರೀತಿಯಲ್ಲಿ ತಂದೆಯಾದ ದೇವರೇ ಬಿಗ್ ಜೈ ಟಿ ವಿ ಕಾರ್ಯಕ್ರಮದ ನಿಮಿತ್ತವಾಗಿ ಕಷ್ಟಪಟ್ಟು ಈ ಕಾರ್ಯಕ್ರಮವನ್ನು ನಡೆಸುವಂಥ ನಿಮ್ಮ ಮಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ಆ ಮಗಳನ್ನು ಆ ಮಗಳಿಗೆ ಕೊಟ್ಟಿರುವಂಥ ಕುಟುಂಬವನ್ನು ಆಶೀರ್ವದಿಸಿ ಆ ಮಗಳಿಗೆ ಬೇಕಾಗಿರುವಂಥ ಜ್ಞಾನವನ್ನು ವಿವೇಕವನ್ನು ಇನ್ನೂ ಹೆಚ್ಚಾಗಿ ಭಕ್ತಿಯನ್ನು ಅಭಿವೃದ್ಧಿ ಮಾಡಿ ಅದೇ ಪ್ರಕಾರ ತಂದೆಯಾದ ದೇವರೇ ನೀವಿರುವಂಥ ಪರಲೋಕವನ್ನು ಪಡೆದುಕೊಳ್ಳೋದಕ್ಕೆ ಸಹಾಯ ಮಾಡಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ತಂದೆಯೇ ಆಮೇಲೆ ನಮ್ಮ ತಂದೆಯಾದ ದೇವರ ಪ್ರೀತಿಯು ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಕೃಪೆಯು ಪವಿತ್ರಾತ್ಮನ ಆತ್ಮನ ಸಹವಾಸವು ನಮ್ಮೊಟ್ಟಿಗೆ ಎಲ್ಲರೊಟ್ಟಿಗೆ ಸದಾ ಇರಲಿ ನಮ್ಮ ರಕ್ಷಕನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಏಸು ಕ್ರೀಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯ ಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಅಭಿವೃದ್ಧಿಗಾಗಿ ಪ್ರಾರ್ಥಿಸಲಿ ಹಾಗೂ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಸಮರ್ಪಿಸಿ ದೇವರ ಸೇವೆಯಲ್ಲಿ ಭಾಗಿಗಳಾಗಿ ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ ದುಃಖದಿಂದಾಗಲಿ ಬಲತ್ಕಾರದಿಂದಾಗಲಿ ಯಾರು ಕೊಡಬಾರದು ಯಾಕೆಂದರೆ ಸಂತೋಷ ೋಷವಾಗಿ ಕೊಡುವವನನ್ನು ದೇವರು ಪ್ರೀತಿ ಮಾಡುತ್ತಾನೆ ಎರಡನೇ ಕೋರಿಂತದವರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಏಳನೇ ವಚನ